ಇಂದು ಎಂದೂ ಎಂದು ಸಂ ಈ ಒಂದು ಕೂಟದ ಆರಂಭಕ್ಕಾಗಿ ನಮ್ಮ ಮನೆಯಲ್ಲಿರುವಂತಹ ಸಹೋದರಿ ಯೋಗೇಶ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ತಾರೆ ನಾವದಕ್ಕೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕವನ್ನು ಉಂಟು ಮಾಡಿ ಅದರಲ್ಲಿರುವ ಸಮಸ್ತನು ಉಂಟು ಮಾಡಿದ ನಮ್ಮ ಪರಲೋಕ ತಂದೆಯ ದೇವರೇ ನಾಮಕೋತರವಾಗಲಿ ನೀನು ರಾಜಾದಿರಾಜನು ಕರ್ತರ ಕರ್ತನು ತನ್ನೊಬ್ಬನ ಅಮರತ್ರವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ದೇವರೇ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವಿಯಪ್ಪ ಈ ದಿನದ ಉದಯದ ಆರಾಧನೆಯಲ್ಲಿ ನಮ್ಮನ್ನು ಒಟ್ಟಾಗಿ ಸೇರಿಸಿ ನಿಮ್ಮನ್ನು ಆರಾಧಿಸುವಂತೆ ಸೂಚಿಸುವಂತೆ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಿ ನಮಗೆ ಸ್ತೋತ್ರ ಸ್ವಾಮಿ ನಮ್ಮನ್ನು ಇಲ್ಲಿಯ ತನಕ ನಿನ್ನ ಸತ್ಯದ ಪ್ರಕಾರ ಸುರಕ್ಷಿತವಾಗಿ ಕಾದು ಕಾಪಾಡಿ ಸಲಹುತ್ತಾ ಬಂದಿದ್ದ ದೇವರೇ ನಮಗೆ ಸ್ತೋತ್ರವಾಗಲಿ ಸ್ವಾಮಿ ಈ ಸಮಯ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಸಮಯವಾಗಿದೆ ತಂದೆ ದೇವರೇ ವಾಕ್ಯವನ್ನು ಬೋಧಿಸಲಿರುವ ನಿನ್ನ ಸೇವಕರಿಗೆ ನಿನ್ನ ಪವಿತ್ರಾತ್ಮ ಶಕ್ತಿ ವರಗಳನ್ನು ಅನುಗ್ರಹಿಸಿ ಅವರ ಮುಖಾಂತರ ನಿನ್ನ ಆಜ್ಞೆ ಆಶೀರ್ವಾದಗಳು ನಿನ್ನ ಯೋಜನೆಗಳನ್ನು ನಮಗೆ ತಿಳಿಯಪಡಿಸುವ ದೇವರೇ ನಿಮ್ಮ ಸತ್ಯವಾಕ್ಯವನ್ನು ಕೇಳುವಂತ ನಮ್ಮನ್ನು ನಿಮ್ಮ ಜ್ಞಾನದಿಂದ ತುಂಬಿಸಿ ಅದನ್ನು ಮರೆತು ಬಿಡದೆ ನಮ್ಮ ಹೃದಯದಲ್ಲಿ ಹೃದಯದ ಅಲಗೆಯಲ್ಲಿ ಮರೆತುಕೊಂಡು ಅದನ್ನೇ ಅಗಲಿದಲು ಧ್ಯಾನಿಸುತ್ತಾ ನಿನ್ನ ಚಿತ್ರದ ಪ್ರಕಾರ ಕಿಸ್ತ ನೆಜ್ಜೆದಡಿನಲ್ಲಿ ನಡೆಯುವಂತೆ ನಮಗೆ ಕೃಪೆ ಸಹಾಯವನ್ನು ಕರುಣಿಸಿ ದೇವರೇ ತಂದೆಯ ದೇವರೇ ಈ ಕೂಟದ ಆದಿಯಂತಿವು ನೀನಾಗಿದುಕೊಂಡು ನಮ್ಮನ್ನು ಚಿತ್ ನಿಮ್ಮ ಚಿತ್ರದ ಪ್ರಕಾರ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಒಡೆಯನು ಮಧ್ಯಸ್ಥಿಕನಾದ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿಕೊಳ್ಳುತ್ತೇನೆ ಪರಲೋಕ ತಂದೆ ದೇವರೇ ದಿನದ ಪರಲೋಕದ ಮನ್ನಾ ನಮ್ಮ ಪ್ರತಾಪ ಬರ್ಲಿಲ್ವಲ್ಲ ಓಕೆ ಇಲ್ಲಿ ಸೊ ಈ ಒಂದು ದಿನದ ಪರಲೋಕದ ಮನ್ನಾ ನಮ್ಮ ಸಹೋದರ ವಿಜಯ್ ಪ್ರತಾಪ್ ಅವರು ಓದಬೇಕಂತ ಈ ದಿನದ ಪರಲೋಕದ ಮನ್ನಾ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಮೂರನೇ ವಚನ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಮೂರನೇ ವಚನ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ ನ್ಯಾಯಶೀಲತೆಯು ಪ್ರೀತಿಯ ಆಜ್ಞೆಗಳಲ್ಲಿ ಪ್ರಥಮ ವೈಶಿಷ್ಟ್ಯವೆನಿಸಿದರು ಅದೇ ಅದರ ಎಲ್ಲಾ ಅಗತ್ಯಗಳ ಅಂತಿಮವಾಗುವುದಿಲ್ಲ ಕಟ್ಟುನಿಟ್ಟಿನ ನ್ಯಾಯ ನೀತಿಗಳ ಮೇರೆ ಮೀರಿದರೂ ನಮ್ಮಲ್ಲಿರುವ ಪ್ರೀತಿ ಭಾವನೆಗಳು ಕರುಣೆ ಕ್ಷಮಿಸುವಿಕೆ ಎಂಬ ಸದ್ಗುಣಗಳ ಆಧಾರದಿಂದ ನಡೆದುಕೊಳ್ಳಬೇಕು ಎಂಬುದನ್ನು ನಾವು ರೂಢಿಸಿಕೊಂಡಾಗ ನಮ್ಮ ಪಾಲಿನ ನಿಜವಾದ ಸಜ್ಜನಿಕೆ ದೃಢಪಡಿಸುತ್ತದೆ ನಾವು ಎಲ್ಲಿಯವರೆಗೆ ಕರುಣೆ ದಯಾರಸಗಳಲ್ಲಿ ಆಸಕ್ತರಾಗಿರುವೆವೋ ಆಗ ನಾವು ದೇವರ ಪ್ರೀತಿಯನ್ನು ಅನುಸರಿಸುವಲ್ಲಿ ಯಶಸ್ವಿಯಾಗುತ್ತೇವೆ ನಾವು ಇತರರೊಂದಿಗೆ ವ್ಯವಹರಿಸುವಾಗ ಈ ಒಂದು ಅಂಶವನ್ನು ಮರೆಯಬಾರದು ಏನೆಂದರೆ ಅವರು ಸಹ ನಮ್ಮ ಹಾಗೆ ಅಸಂಪೂರ್ಣರು ಕೆಟ್ಟು ಹೋದವರು ಆಗಿರುತ್ತಾರೆ ಆದ್ದರಿಂದ ಅವರೊಂದಿಗೆ ನ್ಯಾಯವನ್ನು ಅನುಸರಿಸಿ ನಡೆದುಕೊಳ್ಳಬೇಕು ಹೀಗೆ ಮಾಡುವುದಾದರೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಮಕ್ಕಳಾಗಿರುತ್ತೇವೆ ಎಂಬುದೇ ಸೊ ಈ ದಿನದ ಒಂದು ಧ್ಯಾನಕ್ಕಾಗಿ ಆಯ್ದುಕೊಂಡಂತ ಸತ್ಯವೇದ ಭಾಗ ರೋಮಪುರದವರಿಗೆ ಹದಿಮೂರನೇ ಅಧ್ಯಾಯ ಹನಂದನೇ ವಚನ ರೋಮಪುರದವರಿಗೆ ಹದಿಮೂರನೇ ಅಧ್ಯಾಯ ಅನಂದನೇ ವಚನ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಈ ಒಂದು ವಾಕ್ಯದ ಆಧಾರದ ಮೇಲೆ ದೇವರ ಒಂದು ಸಂದೇಶವನ್ನು ನೀಡಲು ನಮ್ಮ ಮಧ್ಯದಲ್ಲಿರುವಂತ ಸಹೋದರರಾದಂತ ಸಿಲ್ವರ್ ಸ್ಟಾರ್ ಅವರನ್ನು ನಾವು ಕರೀತಾ ಇದ್ದೀವಿ ಕ್ರಿಸ್ತರಲ್ಲಿ ಪ್ರಿಯರಾದ್ರ ಸಹೋದರ ಸಹೋದರಿ ಸಹೋದರ ಸಹೋದರ ಅವ್ರಿಗೆ ಈ ದಿನಕ್ಕೆ ನಾವು ನೋಡ್ತಾ ಇರೋದು ಒಂದು ಒಂದು ಹೆಂಗಂದ್ರೆ ನಮ್ ನಮ್ಮಲ್ಲಿ ಇರುವ ಈ ಸೆವೆಂತ್ ಟ್ರಂಪಿಟ್ ಅಂತ ಹೇಳ್ತೀವಿ ಅಲ್ವಾ ಇವಾಗ ಸೆವೆಂತ್ ಟ್ರಂಪಿಟ್ ಕಾಲದಲ್ಲೇ ನಾವು ಎಲ್ಲರೂ ಬಾಳ್ತಾ ಇದ್ದೀವಿ ಅದರ ಮುಖಾಂತರ ನಾವು ಒಂದು ಸತ್ಯನ ಒಂದು ಹಳೆ ಉಡನ್ಪಡಿಕೆಯಿಂದ ನಡೆದಿರುವ ಒಂದು ಇನ್ಸಿಡೆಂಟ್ ನಲ್ಲಿ ನಾವು ಹೋದ್ತೀವಿ ಅದರ ಹೆಸರು ಬಂದ್ಬಿಟ್ಟು ಈ ಈ ಸಬ್ಜೆಕ್ಟ್ ಹೆಸರು ಬಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ದ ಫೌಂಡೇಶನ್ ಟ್ರೂತ್ ಆಫ್ ದ ಸೆವೆಂತ್ ಟ್ರಂಪಿಟ್ ಅಂತ ಕರೀತಾರೆ ಹಂಗಂದ್ರೆ ಏಳನೆಯ ಟ್ರಂಪಿಟ್ನ ಒಂದು ಸತ್ಯ ಅಂತ ಇದು ನಾವು ಯಾವ ಪುಸ್ತಕದಲ್ಲಿ ಓದ್ತೀವಿ ಅಂದ್ರೆ ಬೈಬಲ್ನಲ್ಲಿ ಒಂದು ಪುಸ್ತಕದಲ್ಲಿ ಮಾತ್ರ ದೇವರ ದೇವರನ್ನ ಹೆಸರನ್ನೇ ಹೇಳಿಲ್ಲ ಆ ಪುಸ್ತಕದಲ್ಲಿ ಯಾವ್ ನಾವು ಯಾವ ಬೈಬಲ್ನಲ್ಲಿ ಯಾವ ಪುಸ್ತಕ ತೊಂದ್ರೂ ದೇ ದೇವರ ಹೆಸರಿದೆ ಇಲ್ಲಾಂದ್ರೆ ದೇವರ ಬಗ್ಗೆ ಮಾತಾಡಿದೆ ಆದ್ರೆ ಈ ಪುಸ್ತಕದಲ್ಲಿ ದೇವರ ಬಗ್ಗೆನೂ ಮಾತಾಡಲಿಲ್ಲ ದೇವರ್ ಯಾರಂತೂ ಹೇಳಿಲ್ಲ ಆ ಪುಸ್ತಕದಿಂದ ಒಂದು ದೇವನ ಒಂದು ತಿಟ್ಟ ಒಂದು ಪ್ಲಾನ್ ಬಂದ್ಬಿಟ್ಟು ನಾವು ಇವತ್ತು ಓದ್ ನೋಡ್ತೀವಿ ಇದು ಯಾವ ಪುಸ್ತಕದಲ್ಲಿ ನಾವು ನೋಡಿದ್ರೆ ಈ ಈ ಪುಸ್ತಕನ ಹೆಸರು ಬಂದ್ಬಿಟ್ಟು ಹಡಾಸ ಅಂತ ಹೇಳ್ತಾರೆ ಅಡಾಸ ಅಂದ್ರೆ ನಮಗೆ ಎಸ್ತರ್ ಅಂತ ಕರಿತೀವಿ ಈ ಪುಸ್ತಕದಲ್ಲಿ ಅಹ್ ದೇವರ ಬಗ್ಗೆ ಹೇಳಿಲ್ಲ ಯಾವುದು ಮಿರಾಕಲ್ಸ್ ಬಗ್ಗೆ ಹೇಳಿಲ್ಲ ಯಾವ ಲಾಸ್ ಬಗ್ಗೆ ಹೇಳಿಲ್ಲ ಈ ಟೆಂಪಲ್ ಬಗ್ಗೆ ಹೇಳಿಲ್ಲ ದೇವರನ್ನ ಕವೆನೆಂಟ್ ಬಗ್ಗೆ ಏನಿಲ್ಲ ಹೇಳಿಲ್ಲ ಏನ್ ಹೇಳಿಲ್ಲ ಆದ್ರೆ ಒಂದು ದೊಡ್ಡ ತಿಟ್ಟ ಈ ಪುಸ್ತಕದಲ್ಲಿ ದೇವರು ಇಟ್ಬಿಟ್ಟಿದ್ದಾರೆ ಈ ಪುಸ್ತಕನು ಎಷ್ಟು ವರ್ಷ ಹಿಂದೆ ಇರುವ ಒಂದು ಚರಿತ್ರ ನಾವು ನೋಡ್ತೀವಿ ಅಂದ್ರೆ ಟೂ ಫೋರ್ ಹಂಡ್ರೆಡ್ ನೈಂಟಿ ಇಯರ್ಸ್ ಅಗೋ ಬರ್ದಿರುವ ಒಂದು ಪುಸ್ತಕ ಅರ್ಥ ಆಗ್ತಾ ಇದೆಯಾ ನನ್ ಕನ್ನಡ ಸ್ವಲ್ಪ ಶ್ರಮಿಸ್ಬಿಡಿ ನನ್ಗೆ ಕನ್ನಡ ಅಷ್ಟು ಬರೋದಿಲ್ಲ ನನ್ ಕನ್ನಡ ಮತ್ ಮತ್ತೆ ಇಂಗ್ಲಿಶ್ ಮಿಕ್ಸ್ ಮಾಡಿ ಹೇಳ್ತೀನಿ ಸ್ವಲ್ಪ ನೀವು ಟ್ರೈ ಮಾಡಿ ಅಜ ಇದು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಈ ಈ ಪುಸ್ತಕದ ಈ ಈ ಸಬ್ಜೆಕ್ಟ್ ಥೀಮ್ ಏನಂದ್ರೆ ದುಃಖ ಬಂದ್ಬಿಟ್ಟು ಸಂತೋಷವಾಗಿ ಆಗುತ್ತೆ ಕೊನೆಯಲ್ಲಿ ಅದೇ ಸೌರೋ ಟು ಜಾಯ್ ಅದು ಹೆಂಗಾಗುತ್ತೆ ಅಂದ್ರೆ ನಾವು ಒಂದು ಟೈಮ್ ಲೈನ್ ಇಂದ ನಾವು ನೋಡ್ಕೊಂಡು ಹೋಗೋಣ ಯಾವ ಟೈಮ್ ಲೈನ್ ಇಂದ ನೋಡ್ಕೊಂಡು ಹೋಗೋಣ ಹೋಗೋಣ ಅಂದ್ರೆ ನಾವು ನಮ್ಮ ನಮ್ಮ ಪುಸ್ತಕದಲ್ಲಿ ಇವಾಗ ಹೆಂಗ್ ಕೊಟ್ಟಿದ್ದಾರೋ ಆರ್ಡರು ಆ ಆರ್ಡರ್ ಇಲ್ಲ ಆದರೆ ಆರ್ಡರ್ ಹೆಂಗ್ ಬರಬೇಕು ನಮಗೆ ಎಸ್ತರ್ ಎಜ್ರಾ ನೇಹೇಮ್ಯ ಹಂಗೆ ಬರುತ್ತೆ ನಮಗೆ ಬುಕ್ಸು ಆದರೆ ಟೈಮ್ ಲೈನ್ ಪ್ರಕಾರ ಹೆಂಗ್ ಆರ್ಡರ್ ಇರ್ಬೇಕಂದ್ರೆ ಎಜ್ರಾ ನೆಹೆಮಿಯಾ ಎಸ್ತರ್ ಹಂಗೆ ಆರ್ಡರ್ ಬರ್ತಾ ಇರಬೇಕು ಈ ಆರ್ಡರ್ನಲ್ಲೇ ನಮಗೆ ದೇವ ದೇವರನ್ನ ನಡಿರು ನ ನಡೆದಿರುವ ಹಿಸ್ಟ್ರಿ ನಡೆದಿರುವ ಟ್ರೂತು ಪ್ರಾಫೆಸೀಸ್ ಎಲ್ಲ ಈ ಆರ್ಡರ್ನಲ್ಲೇ ಬರೆದಿದೆ ಆದರೆ ನಮಗೆ ಬೈಬಲ್ ಹಾಕ್ಬೇಕಾದ್ರೆ ಹೆಂಗ್ ಮಾಡ್ಬಿಟ್ರು ಸ್ವಲ್ಪ ಜಂಬಲ್ ಹಾಕಿ ಮಾಡ್ಬಿಟ್ಟಿದ್ದಾರೆ ಇವಾಗ ನಾವು ಫಸ್ಟ್ ನೋಡೋದು ಒಂದು ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ನಮ್ ಸಬ್ಜೆಕ್ಟ್ ನಲ್ಲಿ ಬರ್ತಾರೆ ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ಕಿಂಗ್ ಆರ್ಥಾಕ್ಸೀಸ್ ಅಂತ ಹೇಳ್ತಾರೆ ಇಲ್ಲಂದ್ರೆ ಅಗಸ್ ವೈರ್ ಅಂತನೂ ಹೇಳ್ತಾರೆ ಈ ರಾಜದ ಹೆಸರು ನಾವು ಯಾರಾದರೂ ಒಂದು ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಯಾರ ಕ್ಯಾರೆಕ್ಟರು ಆ ಕ್ಯಾರೆಕ್ಟರ್ ಹೆಸರೇನು ಆ ಹೆಸರಿಂದ ಅರ್ಥ ಏನು ಅವ್ರು ಏನೇನು ಮಾಡಿದ್ದಾರೆ ಆ ಥರನೇ ನಾವು ನೋಡ್ಕೊಂಡು ಹೋಗ್ತೀವಿ ಒಂದೊಂದು ಕ್ಯಾರೆಕ್ಟರ್ನ ನಮ್ಮ ಸಬ್ಜೆಕ್ಟ್ ಒಳಗಡೆ ಬರಬೇಕಾದ್ರೆ ಫಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವ್ರು ಇವ್ರ ಹೆಸರು ಬಂದ್ಬಿಟ್ಟು ಆಗಾಶ್ವೇ ರಾಜ ಇದು ನಾವು ಕನ್ನಡದಲ್ಲಿ ಓದ್ಬಿಡೋಣ ಎಸ್ತರ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ಈ ಹೆಸರು ಅರ್ಥ ಏನಂದ್ರೆ ಈ ರಾಜದ ಅರ್ಥ ಕಿಂಗ್ ಆಫ್ ಸನ್ ಸೂರ್ಯ ಸೂರ್ಯನು ಒಂದು ರಾಜ ಸೂರ್ಯನು ರಾಜ ಅಂತ ಇವ್ರಿಗೆ ಹೆಸರು ಅರ್ಥ ಇದೆ ಇವ್ರ ಇವ್ರ ಇವರು ಹೆಸರಿನ ಅರ್ಥ ಓದೋಣ ಎಸ್ಟರ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಷ ಹಿಂದೂಸ್ತಾನ ಮೊದಲುಗೊಂಡು ಊಶಿನವರೆಗೂ ಇರುವ ನೂರಿಪ್ಪತ್ತೇಳು ಸಂಸ್ಥಾನಗಳನ್ನು ಆಳುತ್ತಿದ್ದ ಅಹಶ್ವೇರೋಶನ ಕಾಲದಲ್ಲಿ ನಡೆದ ಚರಿತ್ರೆ ಇವಾಗ ಸಾಕ್ ಬಿಡ್ ಸಿಸ್ಟರ್ ಈ ಚರಿತ್ರ ಯಾವ್ ಯಾವ ಕಾಲದಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಈ ರಾಜನ ಚರಿತ್ರ ಆಗಶ್ವೇರ್ ರಾಜನ ಚರಿತ್ರ ಇವ್ರು ಹೆಂಗಿದ್ರು ಅಂದ್ರೆ ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ ಅಂತ ಹೇಳಿದೆ ಅಲ್ವಾ ನೂರ ಇಪ್ಪತ್ತ ಏಳು ಅಹ್ ಪ್ರಾವಿನ್ಸಸ್ ಆ ಪ್ರಾವಿನ್ಸಸ್ಗೆ ಇವ್ರು ರಾಜ ಇಲ್ಲ ರಾಜಕ್ಕಿಂತ ಮೇಲೆ ಇರೋರು ಇವಾಗ ಈ ಮ್ಯಾಪ್ ನಲ್ಲಿ ನೋಡ್ತಾ ಇದೀವಲ್ ನೋಡ್ತಾ ಇದ್ದೀರಲ್ವಾ ಎಲ್ಲೆಲ್ ರೆಡ್ ಆಗಿ ಕಾಣಿಸ್ತಾ ಇದೆ ಆ ದೇಶ ಫುಲ್ಲು ಈ ರಾಜ ಕೆಳಗಡೆನೆ ಇತ್ತು ಈ ರಾಜ ಅಂತ ಕರೆಯೋದು ಇವ್ರನ್ನ ರಾಜ ಅಂತ ಕರೀಕಾಗಲ್ಲ ಇವ್ರನ್ನ ರಾಜಕ್ಕಿಂತ ಮೇಲೆ ಎಂಪರರ್ ಅಂತ ಕರೀತಾರೆ ಎಂಪರನ್ ಎಂಪರರ್ ಅಂದ್ರೆ ಚಕ್ರವರ್ತಿ ಅಂತ ಹೇಳ್ತಾರೆ ತುಂಬಾ ದೊಡ್ಡವರು ಈಗ ಈ ರಾಜ ಅವರೆಲ್ಲ ಹೆಂಗ್ ಎಲ್ಲಿ ಹೋಗ್ತಾರೆ ಅಂದ್ರೆ ಎಂಪರ ಎಂಪರರ್ ಹತ್ರನೇ ಹೋಗಿ ಪರ್ಮಿಷನ್ ತೊಳೋದು ಅಷ್ಟು ದೊಡ್ಡ ದೊಡ್ಡದವರು ಇವರು ಈ ಇನ್ಸಿಡೆಂಟು ಒಂದು ಪ್ರಾಫಸಿ ತರ ಇರುತ್ತೆ ಆಮೇಲೆ ಒಂದು ಟೈಪ್ ಆಂಟಿ ಟೈಪ್ ಎರಡು ನಾವು ನೋಡ್ ನೋಡ್ತೀವಿ ಇದು ಈ ಇವರು ಇವ್ರ ಕಾಲದಲ್ಲಿ ನಡೆದಿರುವ ಈ ಇನ್ಸಿಡೆಂಟು ಇವ್ರು ಎಲ್ಲಿಂದ ರೂಲ್ ಮಾಡ್ತಾ ಇದ್ರು ಅಂದ್ರೆ ಇವರು ಇವ್ರನ್ನ ಫೋರ್ಟ್ ಅರಣ್ಮನೆ ಅಂತ ಹೇಳ್ತಾರಲ್ಲ ಫೋರ್ಟ್ ಆ ಫೋರ್ಟ್ ಇರು ಇದ್ದಿರುವ ಜಾಗ ಬಂದ್ಬಿಟ್ಟು ಸೂಸಾ ಇಲ್ಲಿ ಯಾರು ಹಾಕಿದಿರಲ್ವಾ ಈ ಸೂಸಾ ಅಂತ ಒಂದು ಜಾಗದಿಂದ ಅವರು ಇಲ್ಲಿಂದಾನೇ ಫುಲ್ಲು ಇಡೀ ಲೋಕನು ಇಡೀ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸನ್ಸ್ನು ರೂಲ್ ಮಾಡ್ತಾ ಇದ್ರು ಆದ್ರೆ ಇವ್ರು ರೂಲ್ ಮಾಡಕ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಇವರು ಬರ್ತಾರೆ ಇವರು ಇಲ್ಲಿಂದಾನೇ ರೂಲ್ ಮಾಡ್ತಾರೆ ಅಂತ ಒಂದು ಪ್ರಾಫೆಸಿ ಬಂದ್ಬಿಟ್ಟು ಡ್ಯಾನಿಯಲ್ ಏತ್ ಚಾಪ್ಟರ್ ನಲ್ಲಿ ಅವ್ರು ಹೇಳಿದ್ದಾರೆ ಡ್ಯಾನಿಯಲ್ ಏತ್ ಚಾಪ್ಟರ್ ನಲ್ಲಿ ಒಂದು ಎರಡು ಅನಿಮಲ್ಸ್ ನೋಡ್ತಾರೆ ಡ್ಯಾನಿಯಲ್ ರಾಮ್ ಅಂಡ್ ಗೋಟ್ ಅಂತ ಈ ಆ್ಯನಿಮಲ್ಸ್ ಎಲ್ಲೂ ಹೋಗಿ ನೋಡ್ತಾರಂದ್ರೆ ಅವರು ಈ ಸೂಸಾನ್ ಈ ಪರ್ಷಿಯ ದೇಶದಲ್ಲಿ ಇರುವ ಈ ಸೂಸಾನ್ ಗೆ ಇಲ್ ಇಲ್ಲಿಂದ ಹೋಗಿ ನೋಡ್ತಾರೆ ನೋಡ್ಬಿಟ್ಟು ಆ ಪ್ರಾಫೆಸಿನ ಬರೀತಾರೆ ಇವತ್ತು ಡ್ಯಾನಿಯಲ್ ಬಗ್ಗೆ ನೋಡಲ್ಲ ಆದ್ರೆ ನಾವು ಎಸ್ಟರ್ ಪುಸ್ತಕದಲ್ಲಿ ಇರುವ ಫುಲ್ ಚಾಪ್ಟರ್ ನಾವು ನೋಡ್ಬಿಡ್ತೀವಿ ಫುಲ್ ನೇ ನಾವು ನೋಡ್ಬಿಡ್ತೀವಿ ಏನ್ ಬರ್ದಿದೆ ಅದರಿಂದ ನಮಗೇನಿದೆ ದೇವರ ತಿಟ್ಟ ಅದರಲ್ಲಿ ಒಳಗಡೆ ಏನಿದೆ ಈ ಕಾಲಕ್ಕೆ ಅದು ಮ್ಯಾಚ್ ಆಗುತ್ತಾ ಇಲ್ಲ ಬರ ಕಾಲಕ್ ಮ್ಯಾಚ್ ಆಗುತ್ತಾ ಇಲ್ಲ ಆಲ್ರೆಡಿ ಮ್ಯಾಚ್ ಆಗ್ತಾ ಬರ್ತಾ ಇದೆಯಾ ಇವೆಲ್ಲ ನೋಡ್ಬೇಕಂದ್ರೆ ಈ ಫುಲ್ ಬುಕ್ ನೇ ನಾವು ಓದಬೇಕು ಇವಾಗ ಏನ್ ಮಾಡೋಣ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಇವರು ರೂಲ್ ಮಾಡ್ತಿರುವ ಈ ಜಾಗ ಈ ಸೂಸಾನ್ ಅಂತ ನಾವು ನೋಡಿದ್ರಲ್ವಾ ಇಲ್ಲಿ ಇಲ್ಲಿ ನಾವು ನೋಡಿದ್ರಲ್ವಾ ಸೂಸಾನ್ ಅಂತ ಇದು ಎಲ್ಲಿತ್ತಂದ್ರೆ ಒಂದು ದೊಡ್ಡ ಮಳೆ ಮೇಲೆ ಇತ್ತು ಆ ಮೌಂಟೇನು ಇವಾಗ ಇರುವ ಇರಾನ್ನಲ್ಲಿ ಇದೆ ಇವಾಗ ಪ್ರೆಸೆಂಟ್ ಡೇ ಇರಾನ್ನಲ್ಲಿ ಆ ಮೌಂಟೇನ್ ಇದೆ ಆ ಮೌಂಟೇನ್ ಹೆಸರು ಬಂದ್ಬಿಟ್ಟು ಜಾಗ್ರೋಸ್ ಮೌಂಟೇನ್ ಅಂತ ಹೇಳ್ತಾರೆ ಇದ್ರ ಮೇಲೆನೆ ಈ ಸೂಸಾನ್ ಫೋರ್ಟ್ರೆಸ್ ಇತ್ತು ಇದು ಈ ಜಾಗ್ರೋಸ್ ಮೌಂಟೇನ್ ಬಂದ್ಬಿಟ್ಟು ಇರುವ ಮೌಂಟನ್ನಲ್ಲೇ ಒಂದು ದೊಡ್ಡ ಮೌಂಟೇನ್ ಇದು ದೊಡ್ಡ ದೊಡ್ಡ ಫೋರ್ಟೀನ್ ತೌಸಂಡ್ ಫೀಟ್ ಹೈಟ್ ಇದಕ್ಕೆ ಬೇರೆ ಏನ್ ಹೆಸರು ಹೇಳ್ತಾರೆ ಅಂದ್ರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ದ ಗ್ರೇಟ್ ಮೌಂಟೇನ್ ಒಂದು ದೊಡ್ಡ ಟು ಮೌಂಟೇನ್ ಅಂತ ಇದಕ್ಕೆ ಇನ್ನೊರ ಇನ್ನೊಂದು ಹೆಸರು ಇದೆ ಇವಾಗ ಪ್ರೆಸೆಂಟ್ ಡೇ ಇರಾನ್ ನಲ್ಲಿ ಇದೆ ಇಲ್ಲಿಂದಾನೇ ಇವರು ಈ ಸುಸಾನ್ ಅರಮನೆ ಈ ಸುಸಾನ್ ಫೋರ್ಟ್ರಸ್ ನ ಕಟ್ಟಿ ಅಲ್ಲಿಂದ ರೂಲ್ ಮಾಡ್ತಾ ಬಂದ್ರು ಒಂದಿನ ಏನ್ ಮಾಡಿದ್ರು ಈ ಈ ರಾಜ ಆಗಸ್ವೇರ್ ರಾಜ ಬಂದ್ಬಿಟ್ಟು ಅವರು ಅವರಲ್ಲಿ ಇರುವ ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ ಇತ್ತಲ್ವಾ ಅವ್ರಿಗೆಲ್ಲ ಒಂದು ದೊಡ್ಡ ಬ್ಯಾಂಕ್ವೆಟ್ ಒಂದು ದೊಡ್ಡ ಫೀಸ್ಟ್ ಫೆಸ್ಟಿವಲ್ ಕೊಡೋಣ ಅಂತ ಎಲ್ರಿಗೂ ಕರೆದ್ರು ಎಲ್ರು ಬರ ಬರಕ್ ಸ್ಟಾರ್ಟ್ ಮಾಡ್ಬಿಟ್ರು ಬರಕ್ ಸ್ಟಾರ್ಟ್ ಮಾಡ್ಬಿಟ್ ಮೇಲೆ ಇವರು ಇವ್ರನ್ನ ಫೀಸ್ಟ್ನ ಸ್ಟಾರ್ಟ್ ಮಾಡಿದ್ರು ಎಷ್ಟು ದಿನ ಇವ್ರ ಫೀಸ್ಟ್ ನಡೀತಾ ಇತ್ತಂದ್ರೆ ಸಿಕ್ಸ್ ಮಂತ್ಸ್ ಮುಂದಿನ ಇರೋ ದಿನ ಅಲ್ಲ ಆರು ತಿಂಗಳು ಇವರು ಬೇರೆ ಫೀಸ್ಟ್ ನಲ್ಲಿ ಇದ್ರು ಎಲ್ರನ್ನ ಕರೆದು ಆರು ತಿಂಗಳು ಸೆಲೆಬ್ರೇಷನ್ ಅಲ್ಲಿ ಇದ್ರು ಈ ಆರು ತಿಂಗಳು ಮುಗಿಬೇಕಾದ್ರೆ ಸಿಕ್ಸ್ ಮಂತ್ಸ್ ಎಂಡಿಂಗ್ ನಲ್ಲಿ ಈ ರಾಜ ಫೋರ್ಟ್ರೆಸ್ಟ್ ನಲ್ಲಿ ಇರುವ ರಾಣಿ ಕ್ವೀನ್ ಇವಾಗ ನಮ್ ಸೆಕೆಂಡ್ ಕ್ಯಾರೆಕ್ಟರ್ ಒಳಗಡೆ ಬರ್ತಾರೆ ಈ ಸೆಕೆಂಡ್ ಕ್ಯಾರೆಕ್ಟರ್ ರಾಣಿನ ಏನ್ ಮಾಡ್ತಾರೆ ಕರ್ ಕರೀತಾರೆ ನೀವು ಸ್ವಲ್ಪ ಬನ್ನಿ ನಮ್ ಗೆಸ್ಟ್ ಎಲ್ಲ ಬಂದಿದ್ದಾರೆ ನಾನ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ ಗೆಸ್ಟ್ಗೆ ನೀವು ಬನ್ನಿ ಅಂತ ಈ ರಾಣಿನ ಕ ಇನ್ವಿಟೇಷನ್ ಕೊಟ್ಟು ಕರೀತಾರೆ ಈ ರಾಣಿ ಯಾರ ಯಾರೇ ಇವ್ರ ಹೆಸರು ಬಂದ್ಬಿಟ್ಟು ವಸ್ತಿ ವಸ್ತಿ ಅಂದ್ರೆ ಬ್ಯೂಟಿಫುಲ್ ಅಂತ ಅರ್ಥ ಇಲ್ಲ ಬಿಲಾವಿಡ್ ಒನ್ ಬಿಲಾವಿಡ್ ಒನ್ ಅಂದ್ರೆ ನನ್ಗೆ ತುಂಬಾ ಪ್ರೇಮವಾದ ಒಂದು ಸುಂದರಿ ಅಂತ ಒಂದು ಅರ್ಥ ವಸ್ತಿ ಅಂದ್ರೆ ಈ ವಸ್ತಿನ ಕರ್ಕೊ ಕರೀರಿ ಅಂತ ಇನ್ವಿಟೇಷನ್ ಕಲಿಸ್ತಾರೆ ಆ ಇನ್ವಿಟೇಷನ್ ಅಲ್ಲಿ ಏನ್ ಬರೆದು ಕಲ್ಸಿದ್ದಾರೆ ಅಂದ್ರೆ ವಸ್ತಿ ಬರ್ಬೇಕಾದ್ರೆ ನಾನ್ ವಸ್ತಿಗೆ ಕೊಟ್ಟಿರುವ ಒಂದು ಕ್ರೌನ್ ತಲೆ ಮೇಲೆ ಹಾಕ್ತಾರಲ್ವ ಕ್ರೀಡಾ ಈ ಕ್ರೀಡಾನ ಹಾಕ್ಕೊಂಡು ವಸ್ತಿನ ಸ್ವಲ್ಪ ಬರ ಕೇಳಿ ಅಂತ ಇನ್ವಿಟೇಷನ್ ಕಲಿಸಿದ್ರು ಆದರೆ ಇನ್ವಿಟೇಷನ್ ಹೋಗ್ಬೇಕಾದ್ರೆ ವಸ್ತಿ ಬರೋದಿಲ್ಲ ವಸ್ತಿ ಏನ್ ಮಾಡಿಬಿಟ್ರು ನಾನು ಬರೋದಿಲ್ಲ ಅಂತ ರೆಫ್ಯೂಸ್ ಮಾಡಿಬಿಟ್ರು ಆ ಇನ್ವಿಟೇಷನ್ನೇ ರಿಜೆಕ್ಟ್ ಮಾಡಿಬಿಟ್ರು ಇದು ರಾಜಕ್ಕೆ ತುಂಬ ಆಂಗ್ರಿ ಆಯ್ತು ತುಂಬ ಕೋಪ ಆಯ್ತು ರಾಜಕ್ಕೆ ಆಮೇಲೆ ರಾಜಾ ಏನ್ ಮಾಡಿದ್ರು ಯಾಕ ವಸ್ತಿ ಬರ್ಲಿಲ್ಲ ಅಂದ್ರೆ ರಾಜ ಆ ಟೈಮ್ಗೆ ಸೆಲೆಬ್ರೇಷನ್ ಕೊಡ್ತಾ ಇರುವ ಅದೇ ಟೈಮ್ಗೆ ರಾಣಿ ರಾಣಿ ಸೆಲೆಬ್ರೇಷನ್ ಕೊಡ್ತಾ ಇದ್ರು ಬರ್ತಾಯ್ತಾ ರಾಜ ಬಂದ್ಬಿಟ್ಟು ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ ಇಂದ ಬಂದಿರುವ ಅವರು ರಾಜಕಲಿಗೆ ಅಹ್ ಅವರಲ್ಲಿ ಇರುವ ಮಿನಿಸ್ಟರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರೂ ಅವರು ಒಂದು ಬ್ಯಾಂಕ್ವೆಟ್ ಒಂದು ಡಿನ್ನರ್ ಕೊಡ್ತಾ ಇರಬೇಕಾದ್ರೆ ಅದೇ ಟೈಮ್ನಲ್ಲಿ ವಸ್ತಿನು ಏನ್ಮಾಡ್ತಾ ಇದ್ರು ಅವಳ ಫ್ರೆಂಡ್ಸ್ಗೆ ಅವಳು ಒಂದು ಫೆಸ್ಟಿವಲ್ ಒಂದು ಪಾರ್ಟಿ ಕೊಡ್ತಾ ಇದ್ರು ಆ ಪಾರ್ಟಿನಲ್ಲಿ ಮುಖ್ಯವಾದ ಒಂದು ವಸ್ತಿ ಏನ್ ಮಾಡಿದಾರಂದ್ರೆ ನಲ್ಲ ಚೆನ್ನಾಗಿ ಮಧು ಅಂತ ಕರೀತಾರಲ್ವಾ ವೈನ್ ಚೆನ್ನಾಗ್ ಕುರ್ದು ಬಿಟ್ಟು ಬರೋದಿಲ್ಲ ಅಂತ ರಿಜೆಕ್ಟ್ ಅವ್ರ ಅವ್ರ ಇನ್ವಿಟೇಷನ್ ರಿಜೆಕ್ಟ್ ಮಾಡ್ಬಿಟ್ರು ಇದು ರಾಜಕ್ಕೆ ತುಂಬಾ ಕೋಪ ಆಯ್ತು ರಾಜ ಏನ್ ಮಾಡಿದ್ರು ಈ ಫೆಸ್ ಇದು ಅವ್ರ ಕೊಡ್ತಾ ಇರುವ ಬ್ಯಾಂಕ್ ವಿಟ್ ಮುಗ್ದ ಮೇಲೆ ಆ ರಾಜ ಪ್ಯಾಲೆಸ್ ನಲ್ಲಿ ಅರನ್ಮನೆಯಲ್ಲಿ ಇರುವ ಸೆವೆನ್ ನೋಬಲ್ಸ್ ಅಂತ ಕರೀತಾರೆ ಅದು ಪ್ರಧಾನಿಗಳಂತನೂ ಹೇಳ್ತಾರೆ ಅದನ್ನ ನಾವು ಓದ್ಬಿಡೋಣ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಸೆವೆನ್ ನೋಬಲ್ಸ್ ನ ಕರೀತಾರೆ ಪರ್ಷಿಯಾ ಇಂದ ಇವ್ರಿಗೆ ಈ ಸೆವೆನ್ ನೋಬಲ್ಸ್ ಗೆ ಪರ್ಷಿಯನ್ ಲಾ ಪರ್ಷಿಯಾದಲ್ಲಿ ಇರುವ ಎಲ್ಲಾ ಲಾಸ್ನು ಕರೆಕ್ಟ್ ಆಗಿ ಗೊತ್ತಿತ್ತು ಯಾರಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಆ ಮಿಸ್ಟೇಕ್ಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅಂತ ಈ ಸೆವೆನ್ ನೋಬಲ್ಸ್ಗೆ ಗೊತ್ತಿತ್ತು ಅದನೇ ಅದ್ ಅದಕ್ಕೋಸ್ಕರ ರಾಜ ಏನ್ ಮಾಡ್ತಾರೆ ಬನ್ನಿ ನೀವು ಬಂದ್ಬಿಟ್ಟು ನನ್ಗೆ ಸ್ವಲ್ಪ ಅಡ್ವೈಸ್ ಮಾಡಿ ಇವಾಗ ನಾನು ವಸ್ತಿನ ಕರೆದಿದ್ದೀನಿ ವಸ್ತಿ ಬರ್ಲಿಲ್ಲ ಏನ್ ಮಾಡೋಣ ನೀವು ಅಡ್ವೈಸ್ ಮಾಡಿ ಅಂತ ಈ ಸೆವೆನ್ ನೋಬಲ್ಸ್ನ ಕರೀತಾರೆ ಓದೋಣ ಎಸ್ ದರ್ ಫಸ್ಟ್ ಚಾಪ್ಟರ್ ತರ್ಟೀನ್ ಅಂಡ್ ಫೋರ್ಟೀನ್ ವಿಧಿ ನ್ಯಾಯಗಳನ್ನು ಬಲ್ಲವರೆಲ್ಲರ ಮುಂದೆ ಅರಮನೆಯ ಸಂಗತಿಗಳನ್ನು ಇಡುವ ಪದ್ಧತಿ ಇತ್ತು ಅರಸನಾದ ಅಹಶ್ವೆ ರೋಷನ ಒಡ್ಡೋಲಗದಲ್ಲಿ ರಾಜಸಾನ್ನಿಧ್ಯ ಸೇವಕರು ರಾಜನ ಪ್ರಧಾನರೂ ಆಗಿದ್ದ ಕರ್ಶನಾ ಶೇತಾರ ಅದ್ಮತ ತರ್ಷೀಬ್ ಮೆರೇಶ್ ಮರ್ಸೆನಾ ಮೆಮುಖಾನ್ ಎಂಬ ಏಳು ಮಂದಿ ಪಾರಸಿಯ ಮತ್ತು ಮೇದ್ಯ ಪ್ರಭುಗಳಿದ್ದರು ಬಿಡಿ ಸಿಸ್ಟರ್ ಈ ಏಳು ಮಂದಿ ಪ್ರಭುಗಳಿದ್ರು ಇವಾಗ ಇವರು ಹೆಸರೆಲ್ಲ ಕೊಟ್ಟಿದ್ದಾರೆ ಬೈಬಲ್ ನಲ್ಲಿ ಹೆಸರುಗೆಲ್ಲ ಒಂದೊಂದು ಅರ್ಥ ಇದೆ ಅದೇ ಒಂದು ಸಬ್ಜೆಕ್ಟಾಗಿ ಹೋಗ್ಬಿಡುತ್ತೆ ಯಾಕೆ ಈ ಹೆಸರು ಇಟ್ಟಿದ್ರು ಯಾರು ಈ ಈ ಸೆವೆನ್ ನೋಬಲು ಪ್ರದ ಈ ಸೆವೆ ಏಳು ಮಂದಿ ಪ್ರಭುಕಲು ಅಂತ ಆದರೆ ಇವ್ರನ್ನ ಕರೆದು ಬಿಟ್ಟು ಏನು ಹೇಳ್ತಾರೆ ನೀವು ನನಗೆ ಸ್ವಲ್ಪ ಆಲೋಚನೆ ಕೊಡಿ ಏನು ಮಾಡೋಣ ಅಂತ ಅದರಲ್ಲಿ ಬಂದಿರುವ ಒಬ್ಬರು ಮೆಮುಖಾನ್ ಅಂತ ಮೆಮುಖಾನ್ ಅಂದರೆ ಟ್ರೂ ಸತ್ಯ ಸ್ಟೆಟ್ಫಾಸ್ಟ್ ಯಾವಾಗ್ಲೂ ಸತ್ಯಾನೇ ಹೇಳೋದು ಅಪ್ರೈಟ್ ಅಂತ ಹೆಸರು ಅಪ್ರೈಟ್ ಅಂದ್ರೆ ಅವರು ರೈಚಸ್ ಮ್ಯಾನ್ ನಿಧಿಮಾನ್ ಅಂತ ಹೇಳ್ತಾರಲ್ವ ರೈಚಸ್ ಅವ್ರು ಮಾಡೋದೆಲ್ಲ ರೈಟ್ ಆಗೇ ಮಾಡ್ತಾರೆ ಅದೇ ಮೆಮುಖಾನ್ ಹೆಸರಿಗೆ ಅರ್ಥ ಈ ಮೆಮುಖಾನ್ ಬಂದ್ಬಿಟ್ಟು ಏನ್ ಹೇಳ್ತಾರೆ ರಾಜ ನೋಡಿ ನೀವು ರಾಣಿನ ಕರೆದಿದೀರಾ ಆದ್ರೆ ರಾಣಿ ಬರ್ಲಿಲ್ಲ ಇವಾಗ ಏನ್ ಮಾಡೋಣ ಈ ರಾಣಿನ ನೀವು ಡೈವರ್ಸ್ ಮಾಡ್ಬಿಡಿ ಇವರು ಬೇಡವೇ ಬೇಡ ನಿಮ್ಗೆ ಇವನ್ನ ಡೈವರ್ಸ್ ಮಾಡಿಬಿಟ್ಟು ಬೇರೆ ಇನ್ನೊಂದು ರಾಣಿನ ಹುಡುಕೋಣ ಆ ರಾಣಿ ಹೆಂಗ್ ಹೆಂಗಿದ್ ಇರ್ಬೇಕು ಸುಂದರವಾಗಿ ಇರ್ಬೇಕು ಒಳ್ಳೆ ಕ್ಯಾರೆಕ್ಟರ್ ಇರ್ಬೇಕು ಈ ರಾಣಿನ ನಾವು ಹುಡ್ ಹುಡುಕ್ ಬಿಡೋಣ ಅಂತ ಈ ರಾಜಕ್ಕೆ ಒಂದು ಅಡ್ವೈಸ್ ಮಾಡ್ತಾರೆ ರಾಜನು ಏನ್ ಮಾಡ್ತಾರೆ ಆಯ್ತು ಹಂಗೇ ಮಾಡೋಣ ಅಂತ ಈ ರಾಜದಲ್ಲಿ ರಾಜ ಪ್ಯಾಲೇಸ್ ನಲ್ಲಿ ಇರುವ ಅವರ ಹತ್ರ ಇರುವ ಏನು ರೈಟರ್ಸ್ ಅಂತ ಹೇಳ್ತಾರಲ್ವಾ ಬರೆಯೋದು ಲೆಟರ್ಸ್ ಬರೆಯೋರು ಅವ್ರನ್ನ ಕರೆದು ಬಿಟ್ಟು ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ ಹಂಗಂದ್ರೆ ಎಲ್ಲ ಇಡೀ ಇಡೀ ರಾಜ್ಯಕ್ಕೆ ಇಡೀ ಲೋಕಕ್ಕೆ ನಾನು ಎಲ್ಲೆಲ್ಲಿ ಆಲಿಕೆ ಮಾಡ್ತಾ ಇದನ್ನು ಆ ಭಾಷೆದಲ್ಲಿ ಅವರ್ ಭಾಷೆಯಲ್ಲಿ ನಾನು ಈ ರಾಣಿನ ಡೈವರ್ಸ್ ಮಾಡ್ಬಿಟ್ಟಿದ್ದೀನಿ ಅಂತ ಒಂದು ಲೆಟರ್ ಮಾಡಿ ಎಲ್ರಿಗೂ ಕಲಿಸ್ಬಿಡಿ ಅಂತ ಹೆಂಗೆ ಅವರವರ ಲ್ಯಾಂಗ್ವೇಜ್ ನಲ್ಲಿ ಯಾರ್ಯಾರ ಇವಾಗ ಪರ್ಷಿಯನ್ಸು ಪರ್ಷಿಯನ್ ಲ್ಯಾಂಗ್ವೇಜ್ ಇಂಡಿಯಾಕ್ ಬರ್ಬೇಕಂದ್ರೆ ಹಿಂದೂ ದೇಶಕ್ ಬರ್ಬೇಕಂದ್ರೆ ಈ ಹಿಂದೂ ದೇಶದಲ್ಲಿ ಉಪಯೋಗಿಸ್ತಿರುವ ಈ ಲ್ಯಾಂಗ್ವೇಜ್ ನಲ್ಲಿ ಕಲ್ಸಿದ್ರು ಆತರ ಅವರವರ ಲ್ಯಾಂಗ್ವೇಜ್ ನಲ್ಲಿ ಏನ್ ಮಾಡ್ಬಿಟ್ರು ಡಿಗ್ರಿ ಮಾಡ್ಬಿಟ್ಟು ಕಲ್ಸ್ಬಿಟ್ರು ನೀವು ನೋಡಿ ನಾನು ಈ ರಾಣಿನ ಡಿವೋರ್ಸ್ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ರಿಗೆ ಲೆಟರ್ ಕಲ್ಸ್ಬಿಟ್ರು ಲೆಟ್ರ್ ಕಲ್ಸ್ಬಿಟ್ಟು ಈ ರಾಣಿನೂ ಏನ್ ಮಾಡ್ಬಿಟ್ರು ನೀವು ಇಲ್ಲಿಂದ ನೀವು ಅರಣ್ಯ ನೀವು ಈ ಪ್ಯಾಲೇಸ್ ಇಂದ ಬಿಟ್ಬಿಟ್ಟು ನೀವು ಆಚೆ ಹೋಗ್ಬಿಡಿ ಅಂತ ಅಂತ ಆಚೆನು ಕಲ್ಸ್ಬಿಟ್ರು ಆವಾಗ ಯಾವ ತರ ರಾಣಿನ ಸೆಲೆಕ್ಟ್ ಮಾಡ್ಬೇಕಂತ ಬಂದು ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಧ್ಯಾಯ ಎರಡನೇ ವಚನ ಅವನ ಸೇವೆ ಮಾಡುತ್ತಿರುವ ರಾಜ ಪರಿವಾರದವರು ಅವನಿಗೆ ಅರಸನಿಗೋಸ್ಕರ ಸುಂದರಿಯಾದ ಕನ್ಯೆಯರನ್ನು ಹುಡುಕುವುದಕ್ಕೆ ಅರ್ಪಣೆ ಮಾಡಬೇಕು ಏನ್ ಹೇಳ್ತಾರೆ ಸುಂದರವಾದ ಕನ್ಯೆಯರು ವರ್ಜಿನ್ಸ್ ಇವ್ರನ್ನ ಏನ್ ಮಾಡಿ ಇವ್ರನ್ನ ಹುಡುಕಿ ಅಂತ ಹೇಳ್ತಾರೆ ಇವಾಗ ಈ ಈ ಯಾರ ಹತ್ರ ಬರುತ್ತಂದ್ರೆ ಆ ರಾಜ್ಯದಲ್ಲಿ ಒಬ್ರು ಇದ್ರು ಅವ್ರ ಹೆಸರು ಬಂದ್ಬಿಟ್ಟು ಹೇಗಾಯ್ ಅಂತ ಹೇಗಾಯ್ ಕೈಗೆ ಕೊಡ್ತಾರೆ ಮೂರನೇ ವಚನ ಓದೋಣ ಎಲ್ಲಾ ಸಂಸ್ಥಾನಗಳಿಗೆ ಕಾರಬಾರಿಗಳನ್ನು ಕಳುಹಿಸಬೇಕು ಅವರು ಸುಂದರ ಎಲ್ಲಾ ಕನ್ಯರನ್ನು ಶುಶಾನ್ ಕೋಟೆಯ ಕೂಡಿಸಿ ಅಂತಪುರದ ಪಾಲಕನು ರಾಜಕಂಚಿಕಿಯು ಆದ ಹೇಗಾಯನ ವಶಕ್ಕೆ ಕೊಡಲಿ ಅವರಿಗೆ ಓದಿ ಸಿಸ್ಟರ್ ಅವನು ಅವರಿಗೆ ಕಾಂತಿಯನ್ನು ಹೆಚ್ಚಿಸುವ ಲೇಪನ ದ್ರವ್ಯಗಳನ್ನು ಹಂಚಲಿ ಮತ್ತು ಅರಸಂಗಿ ಹೇಗ ಕೆಲಸ ಏನಂದ್ರೆ ಯಾರು ಬರ್ತಾರೋ ಅವ್ರಿಗೆ ರೆಡಿ ಮಾಡ್ಬೇಕು ಹೇಗಾಯಿ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಮಾಡ್ಬೇಕು ಯಾಕಂದ್ರೆ ಇವಾಗ ಇವರು ರಾಣಿನ ಕಲ್ಸ್ಬಿಟ್ಟಿದ್ದಾರೆ ಇನ್ನೊಂದು ಬೇರೆ ಆ ಆ ಪ್ರಾವಿನ್ಸ್ ನಲ್ಲಿ ಇರುವ ಸುಂದರವಾದ ಕನ್ಯರನ್ನ ಕರ್ಕೊಂಡ್ ಬರ್ಬೇಕು ಅವ್ರು ಬಂದ್ಬಿಟ್ಟು ಹೇಗ ಹತ್ರ ಹೋಗ್ತಾರೆ ಹೇಗಾಯಿನೇ ಇವ್ರಿಗೆ ಟ್ರೈನಿಂಗ್ ಮಾಡಿ ಸುಂದರವಾಗಿ ರೆಡಿ ಮಾಡಿ ರಾಜ ಹತ್ರ ಕರ್ಕೊಂಡು ಬರ್ತಾರೆ ಇದು ಹೇಗಾಯಿನ ಕೆಲ್ಸ ಇವಾಗ ನಮ್ ನಮ್ ನಾವು ಎರಡು ಕ್ಯಾರೆಕ್ಟರ್ನ ನೋಡಿದ್ವಿ ಇವಾಗ ಮೂರನೇ ನಾಲ್ಕನೇ ಯಾರು ಬರ್ತಾರಂದ್ರೆ ಒಳಗಡೆ ಮೋಡಕಾಯಿ ಆಮೇಲೆ ಹತ್ಸಾಲ್ ಈ ಹತ್ ಸಾಲನೆ ಎಸ್ ಎಸ್ತರ್ ಇವರು ಮೋಡಕ್ಕಾಯಿ ಬಂದ್ಬಿಟ್ಟು ಹತ್ ಸಾಲ ನ ಹತ್ಸಾಲ್ ಹತ್ಸ ಹತ್ಸಲ್ಗೆ ತಂದೆ ತಾಯಿ ಇರೋದಿಲ್ಲ ಆ ಹತ್ ಸಾಲ ಅಡಾಪ್ಟ್ ಮಾಡಿ ಮೋಡಕ್ಕಾಯಿ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಗಾಡಿ ಅಂತರ ಮೋಡಕಾಯಿ ಇದ್ರು ಹತ್ ಈ ಹತ್ ಸಾಲ್ ಬಂದ್ಬಿಟ್ಟು ಇವರು ಯಾವ ಕೋತ್ರದಿಂದ ಬಂದಿದ್ದಾರೆ ಅಂದ್ರೆ ಬೆಂಜಿಮಿನ್ ಕೋತ್ರದಿಂದ ಬಂದಿದ್ದಾರೆ ಅಡಾಪ್ಟ್ ಮಾಡಿರೋರು ಇವ್ರು ಎಲ್ಲಿದ್ರು ಇವ್ರು ಫೋರ್ಟ್ರೆಸ್ ಅರಣ್ಮನೆಗೆ ಈ ರಾಜ ಗೆ ಔಟ್ಸೈಡ್ ಆಚೆ ಇದ್ರು ಇವರಿಬ್ರುನು ಅವಲೆಂಗಿ ಎಲ್ಲಿದ್ರು ವಸ್ತಿ ಅರ ಈ ಫೋರ್ಟ್ರೆಸ್ ಗೆ ಒಳಗಡೆ ಇದ್ರು ಇದು ನಾವು ಜ್ಞಾಪಕ ಇಟ್ಕೊಳ್ಬೇಕು ಇವ್ರಿಬ್ರು ಆಚೆ ಇದ್ರು ಅವ್ರು ಒಳಗಡೆ ಇದ್ರು ಇವಾಗ ಮೋಡಕಾಯಿ ಅಂದ್ರೆ ಹೆಸರು ಬೇಡ ಮೋಡಕಾಯಿ ಅಂದ್ರೆ ಅದು ಒಂದು ಮೋಡಕಾಯಿ ಹೆಸರಿಗೆ ಒಂದು ಮರ್ ಆಯಿಲ್ ಒಂದು ಒಂಥರ ಆಯಿಲ್ ಬರುತ್ತೆ ಆ ಆಯಿಲ್ನ ಒಂದು ಟ್ರೀಯಿಂದ ಇಂದ ಬಿಟ್ಟು ಎಲ್ಲಾ ಡಿಸೀಸ್ಗೆ ಹಾಕ್ತಾರೆ ಮೋಡಕಾಯಿ ಹೆಸರಿಗೆ ಅರ್ಥ ಆದ್ರೆ ನಾವು ಯಾರ್ನ ನೋಡ್ತೀವಿ ಅಂದ್ರೆ ಈ ಹತ್ಸಾಲ್ನ ಹೆಸರು ಏನಂದ್ರೆ ಅಜ್ಸಾಲ್ ಅಂದ್ರೆ ಈ ಚಿಕ್ಕ ಚಿಕ್ಕ ಹೂ ಇದೆ ಅಲ್ವಾ ಚಿಕ್ಕ ಚಿಕ್ಕ ಫ್ಲವರ್ಸ್ ಈ ಮರಗೆ ಹೆಸರು ಬಂದ್ಬಿಟ್ಟು ಮಿಟ್ಲ್ ಟ್ರೀ ಅಂತ ಹೇಳ್ತಾರೆ ಇದು ಎವರ್ ಗ್ರೀನ್ ಟ್ರೀ ಯಾವಾಗ್ಲೂ ಗ್ರೀನ್ ಆಗಿರ್ತಾರೆ ಚಿಕ್ಕ ಚಿಕ್ಕುದಾಗಿದೆ ಚಿಕ್ಕುದಾಗಿರುತ್ತೆ ಈ ಟ್ರೀ ಈ ಮರದ ಹೆಸರನ್ನೇ ಹಟ್ಸಾಲ್ ಈ ಹೆಸರೇ ಯಾರ್ಗಿಕ್ಕಿದ್ರು ಹೆಸರ್ಗೆ ಇಕ್ಕಿದ್ರು ಹಟ್ಸಾಲ್ ಅಂತ ಅವ್ರ ಹೆಸರು ಅರ್ಥ ಗ್ರೀನ್ ಯಾವಾಗ್ಲೂ ಗ್ರೀನ್ ಆಗಿರ್ತಾರೆ ಯಾವಾಗ್ಲೂ ಚಿಕ್ಕದಾಗಿರ್ತಾರೆ ದೊಡ್ಡದಾಗಿ ಆಗೋದಿಲ್ಲ ಈ ಈ ಟ್ರೀ ಬಂದ್ಬಿಟ್ಟು ಸಮ್ಮರ್ ನಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ಏನಾಗುತ್ತೆ ಈ ಹೂಕಲು ಹೂ ಫ್ಲವರ್ಸು ದೊಡ್ಡದಾಗುತ್ತೆ ಒಂದೊಂದು ಫ್ಲವರ್ಸು ಯಾವ ಶೇಪ್ ನಲ್ಲಿ ಆಗುತ್ತೆ ಅಂದ್ರೆ ಸ್ಟಾರ್ ಶೇಪ್ ನಲ್ಲಿ ಬರುತ್ತೆ ಒಂದೊಂದು ಫ್ಲವರ್ಸು ಈ ಮಿಡಲ್ ಟ್ರೀ அட்ஸால் ட்ரீ ஃப்ள ஸ்டார் ஃபவர்ஸ் ಬರುತ್ತೆ ನಮ್ಗೆ ಇವಾಗ ಔಷಧಿ ಬಂದಿದೆ ಅಲ್ವಾ ಮೆಡಿಸಿನ್ ಈ ಮೆಡಿಸಿನ್ ಎಲ್ಲ ಬರಕ್ ಮುಂಚೆ ಈ ಫ್ಲವರ್ ನ ಈ ಫ್ಲವರ್ ಇಂದಾನೆ ತುಂಬಾ ಮಾಡಿದಾರೆ ಮಾಡಿದ್ದಾರೆ ಎಕ್ಸಾಂಪಲ್ಗೆ ನಮ್ಗೆ ಟಿ ಬಿ ಇತ್ತಲ್ವಾ ಮುಂಚೆ ಟಿಬಿಗೆ ಇವಾಗ ಔಷಧಿಗಳು ಬಂದಿದೆ ಆವಾಗ ಟಿಬಿಗೆ ಔಷಧಿ ಇರೋದಿಲ್ಲ ಈ ಈ ಫ್ಲವರ್ ಇಂದಾನೆ ತುಂಬಾ ಮೆಡಿಸಿನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಟಿ ಬಿಗೆ ಗೆ ಔಷಧಿ ಆಗ್ತಾ ಇದ್ರು ಇವಾಗ ಕ್ಯಾನ್ಸರ್ ಈ ಫ್ಲವರ್ ಇಂದಾನೇ ತುಂಬಾ ರಿಸರ್ಚ್ ನಡೀತಾ ಇದೆ ತೌಸಂಡ್ ಇಯರ್ಸ್ ಓಲ್ಡ್ ಇಂದ ಈ ಮೆಡಿಸನ್ ಸ್ಟಾರ್ಟ್ ಮಾಡ್ತಾ ಇದ್ರು ಈ ಆಯಿಲ್ ನ ತೆಗೆದ್ಬಿಟ್ಟು ಇದೇ ಬಂದ್ಬಿಟ್ಟು ಯಾರ್ ಇಕ್ಕಿದ್ರು ಅಡ್ಗೆ ಇಕ್ಕಿದ್ರು ಇದು ಅವ್ರಿಕ್ಲಿಲ್ಲ ದೇವರೇ ಇಕ್ಕಿರೋದು ದೇವರ್ ಅಂದ್ರೆ ಏನೋ ಒಂದು ಅರ್ಥ ಇದೆ ಯಾಕೆ ಈ ಮರದ ಹೆಸರು ಅವ್ರಿಗೆ ಇಟ್ಟಿದ್ದಾರೆ ಯಾಕೆ ಮರದಲ್ಲಿ ಇರುವ ಹೂ ಹೆಸರು ಹೂಗೆ ಈ ತರ ಒಂದು ಸ್ಟಾರ್ ಶೇಪ್ ಕೊಟ್ಟಿದ್ದಾರೆ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ಈ ಮರಕ್ಕೆ ಅಂತ ನಾವು ಹಿಂದೆ ಹಂಗೆ ನೋಡ್ಕೊಂಡ್ ಬರೋಣ ಇವಾಗ ಎಲ್ರು ಬಂದ್ಬಿಟ್ಟು ಹುಡುಕ್ತಾ ಹುಡುಕ್ತಾ ನೋಡ್ತಾ ಇದ್ದಾರೆ ಎಲ್ಲಿ ಯಾರನ್ನ ಒಂದು ಇರುವ ವರ್ಜಿನ್ಸ್ ಆ ಕಣ್ಣಿಗೆನ ನಾವು ಕರ್ಕೊಂಡ್ ಬರೋಣ ಸುಂದರವಾಗಿ ಇರ್ಬೇಕು ಅಂತ ಹುಡುಕ್ತಾ ಬರ್ಬೇಕಾದ್ರೆ ಹದ್ಸಾಲ್ ಸಿಕ್ ಬಿಡ್ತಾರೆ ಇವಾಗ ಮೆಮು ಇವ್ರಿಗೆ ಅವ್ರಿಗೆ ಮೋಡ ಕೈಗೆ ಗೊತ್ತಾಗ್ಬಿಡುತ್ತೆ ಹಡ್ಸಾಲ್ ರಾಜ ಪ್ಯಾಲೇಸ್ಗೆ ಹೋಗ್ಬಿಟ್ರೆ ಅವ್ರ ಮತ್ತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹಡ್ಸಲ್ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಾರೆ ನೀವು ರಾಜ ಹತ್ರ ಹೋಗ್ಬೇಕ ಹೋಗ್ಬೇಕಾದ್ರೆ ನಿಮ್ಮ ಹೆಸರು ಅಡ್ಸಲ್ ಅಂತ ಹೇಳ್ಬೇಡಿ ನೀವು ಜೂ ಯೂದರ್ ಅಂತ ನೀವು ಹೇಳ್ಬೇಡಿ ನೀವು ಹೋಗ್ಬಿಟ್ಟು ನಿಮ್ಮ ಹೆಸರು ಏನಂತ ಇಕ್ಬಿಡಿ ಇಸ್ತಾರ್ ಇಸ್ತಾರ್ ಅಂದ್ರೇನೆ ಇಸ್ತಾರ್ ಅಂದ್ರೆ ಸ್ಟಾರ್ ಅಂತ ಅರ್ಥ ಎಸ್ತರ್ ಅದು ನಾವು ಹೇಳೋದು ಇಷ್ಟಾರ್ ಅಂತ ನೀವು ಹೆಸರು ಇಕ್ ಬಿಡಿ ಇಕ್ ಬಿಟ್ಟು ಅಲ್ಲಿ ಹೋಗಿ ಅಂತ ಈ ಇಷ್ಟಾರ್ ಹೆಸರು ಬಂದು ಬ್ಯಾಬಿಲೋನ್ ಇಂದ ಬಂದಿರುವ ಒಂದ್ ಹೆಸರು ಈ ಹೆಸರು ಇಟ್ಕೊಂಡು ನೀವು ಹೋಗಿ ಅಂತ ಕಲ್ಸ್ಬಿಡ್ತಾರೆ ಎಲ್ರು ಕರ್ಕೊಂಡು ಎಲ್ಲಿ ಹೋಗ್ತಾರೆ ಈ ಒಂದು ನಾವು ನೋಡಿದ್ರಲ್ವಾ ಹೇಗಾಯ್ ಹೇಗಾಯ್ ಕೆಲಸ ಏನು ಬರೋರು ಎಲ್ ಎಲ್ರು ಇವರು ಬ್ಯೂಟಿಫುಲ್ ಆಗಿ ಸುಂದರವಾಗಿ ರೆಡಿ ಮಾಡ್ಬೇಕು ಇವಾಗ ಹೇಗಾಯ್ ಹತ್ರ ಕರ್ಕೊಂಡು ಹೋಗಿ ಹೆಸ್ತರ್ನ ಬಿಡ್ತಾರೆ ಎಸ್ತರು ಎಸ್ತರ್ ಜೊತೆಗೆ ಬಂದಿರುವ ಎಲ್ಲಾ ಕಣ್ಣಿಗೆಗಳ್ನು ಹೇಗಾಯ್ ಹತ್ರ ಬಿಡ್ ಬಿಡ್ತಾರೆ ಹೇಗ ಎಲ್ರು ನೋಡಿ ಎಸ್ತರ್ನ ಚೂಸ್ ಮಾಡ್ಬಿಡ್ತಾರೆ ಎಸ್ತರ್ನ ಎಸ್ತರ್ನ ಚೂಸ್ ಮಾಡಿ ಎಲ್ರಿಗೂ ಒಂಥರ ಊಟ ಕೊಟ್ರು ಎಸ್ತರ್ಗ್ ಮಾತ್ರ ಸ್ಪೆಷಲ್ ಫುಡ್ ಕೊಡ್ತಾರೆ ಇದೆಲ್ಲ ಒಂದೊಂದು ಅರ್ಥ ಇದೆ ಸ್ಪೆಷಲ್ ಫುಡ್ ಕೊಡ್ತಾರೆ ಎಸ್ತರ್ಗ್ ಮಾತ್ರ ಕೊಟ್ಟು ಎಸ್ತರ್ನ ಇವಾಗ ಬ್ಯೂಟಿಫುಲ್ ಆಗಿ ರೆಡಿ ಮಾಡಕ್ಕೆ ಹೇಗ ಏನ್ ಮಾಡ್ತಾರೆ ಅವರ್ ಕೆಳಗಡೆ ಇರುವ ಇನ್ನೊಂದು ಏಳು ಮಂದಿ ರಾಜ ಮಂದಿ ಸರ್ವೆಂಟ್ಸ್ ನ ಅಪಾಯಿಂಟ್ ಮಾಡ್ತಾರೆ ನೋ ಅದು ಓದೋಣ ಎಸ್ತರ್ ಸೆಕೆಂಡ್ ಚಾಪ್ಟರ್ ಎರಡನೇ ಅಧ್ಯಾಯ ಎಂಟರಿಂದ ಹತ್ತು ತನಕ ಅರಸನ ನಿರ್ಣಯವು ಆಗ್ನೇಯ ಪ್ರಕಟಿಸಲ್ಪಟ್ಟು ಅನೇಕ ಅನೇಕ ಕನ್ಯರನ್ನು ಕೂಡಿಸಿ ಶುಶಾನ್ ಕೋಟೆಯಲ್ಲಿ ಹೇಗೈಯಿನ ವಶಕ್ಕೆ ಒಪ್ಪಿಸಿದಾಗ ಎಸ್ತೀರಳು ಅರಮನೆಯಲ್ಲಿ ತರಲ್ಪಟ್ಟು ಅಂತಃಪುರದ ಪಾಲಕನಾದ ಹೇಗೈಯ ಪರಾಂಬರಿಕೆಯಲ್ಲಿದ್ದಳು ಹೇಗೈಯು ಆಕೆಯನ್ನು ಮೆಚ್ಚಿ ತನ್ನ ದೇಹಿಗೆ ಪಾತ್ರಳಾದ ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು ಭೋಜನಾಂಶವನ್ನು ಆರಿಸಿ ಏಳು ಮಂದಿ ಸೇವಕಿಯರನ್ನು ಅರಮನೆಯಿಂದ ಬೇಗನೆ ಏರ್ಪಡಿಸಿ ಆಕೆಯನ್ನು ಆಕೆಯ ಸಖಿಯರನ್ನು ಸೇವಕಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿ ಇರಿಸಿದನು ಏನ್ ಮಾಡಿದಾರೆ ಹೇಗಾಯು, ಎಸ್ತರ್ನ ರೆಡಿ ಮಾಡ್ಬೇಕಂತ ಅಂತ ಏಳು ಮಂದಿ ಪ್ರಧಾನಿನ ಅಪಾಯಿಂಟ್ ಮಾಡಿ ಎಷ್ಟರು ಬ್ಯೂಟಿಫುಲ್ ಆಗಿರ್ಬೇಕು ಅವ್ರ ಅವ್ರನ್ನ ಬ್ಯೂಟಿಫುಲ್ ಅಂದ್ರೆ ಬೇರೆ ಆಚೆ ಮಾತ್ರ ಬ್ಯೂಟಿಫುಲ್ ಇಲ್ಲ ಮೈನ್ ಬಂದ್ಬಿಟ್ಟು ಅವ್ರ ಕ್ಯಾರೆಕ್ಟರ್ನ ರೆಡಿ ಮಾಡ್ತಾರೆ ರಾಜ ಹತ್ರ ಹೋಗಿ ನಿಲ್ಸ್ಬೇಕಾದ್ರೆ ಅವ್ರ ರಾಜ ಹತ್ರ ಹೆಂಗ್ ಮಾತಾಡ್ತಾರೆ ಹೆಂಗ್ ಒಬಿಡಿಯಂಟ್ ಆಗಿರ್ತಾರೆ ರಾಜ ಈ ರಾಜ ಬೇರೆ ಕಡೆ ಹೋಗ್ಬಿಟ್ರೆ ಈ ಈ ದೇಶನ ಈ ರಾಜ್ಯ ರಾಜ್ಯನ ಹೆಂಗ್ ಇವ್ರು ಆಳಿಗೆ ಮಾಡ್ತಾರೆ ಇದೆಲ್ಲ ಟ್ರೈನಿಂಗ್ ಮಾಡೋದು ಇದೆಲ್ಲ ಯಾರ್ಗೆ ಹೇಗ ಯಾರ ಹತ್ರ ಕೊಟ್ಬಿಟ್ರಂದ್ರೆ ಹೇಗ ಕೆಳಗಡೆ ಬಂದಿರುವ ಸೆವೆನ್ ಸರ್ವೆನ್ಸ್ ಏಳು ಮಂದಿ ಪ್ರಧಾನಿ ಕೈಗೆ ಕೊಟ್ಬಿಟ್ರು ನೀವು ಏನ್ ಮಾಡಿ ಎಸ್ಟರ್ನ ರೆಡಿ ಮಾಡ್ಕೊಂಡು ನೀವು ಬನ್ನಿ ಅಂತ ಕೊಟ್ಬಿಟ್ಟಿದ್ದಾರೆ ಇವಾಗ ಎಸ್ತರ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟು ದಿನ ತೋಂಡ್ ತೋಂಡಿದ್ದಾರೆ ರೆಡಿ ಮಾಡಬೇಕಾದ್ರೆ ಟ್ವೆಲ್ ಮಂತ್ಸು ಹನ್ನೆರಡು ತಿಂಗಳು ತೋಂಡಿದ್ದಾರೆ ಹೆಸರ್ನ ರೆಡಿ ಮಾಡಕ್ಕೆ ಅದು ಟ್ವೆಲ್ತ್ ಚಾಪ್ಟರ್ ಟ್ವೆಲ್ತ್ ವರ್ಷ ನೀವು ಓದೋಣ ಓದ್ಬೇಡಿ ಅದರಲ್ಲಿ ನೋಡಿ ಟ್ವೆಲ್ ಮಂತ್ಸ್ ಏನ್ ಮಾಡಿದರೆ ಎಸ್ಟರ್ಗೆ ಟ್ರೀಟ್ಮೆಂಟ್ ಕೊಟ್ಟು ಟ್ವೆಲ್ವ್ ಮಂತ್ಸ್ ಮುಗಿಬೇಕಾದ್ರೆ ಎಸ್ತರು ರೆಡಿ ಆಗ್ಬಿಟ್ರು ರಾಜನ ಹೋಗಿ ನೋಡಕ್ಕೆ ಇವಾಗ ರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ ಯಾರು ಎಸ್ತರ್ನ ಕರ್ಕೊಂಡು ಹೋಗ್ಬೇಕು ಎಸ್ತರ್ನ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಟೈಮ್ ನಲ್ಲಿ ಹೋಗ್ತಾರೆ ರಾಜನ ಮೀಟ್ ಮಾಡೋಕ್ಕೆ ಯಾವ ಟೈಮ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸಮ್ಮರ್ ಸೀಸನ್ ಮುಗ್ದಿದೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅದು ಕನ್ನಡದಲ್ಲಿ ಓದಿ ಆಹ್ ಹದಿನಾರನೇ ಅಧ್ಯಯ ಸೆಕೆಂಡ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಷ ಅರ್ಸನಾದ ಅಶ್ವ ಬಳಿಗೆ ಅವನ ಆಳಿಕೆಯ ಏಳನೇ ವರ್ಷದ ಹತ್ತನೆಯ ತಿಂಗಳಾದ ಪುಷ್ಯ ಮಾಸದಲ್ಲಿ ಆಕೆಯನ್ನು ರಾಜಗೃಹಕ್ಕೆ ಕರೆತಂದರು ಹ್ಮ್ ಅದು ಯಾವ ಆ ಪುಷಮ್ ಅಂತ ಹೇಳಿದಾರಲ್ಲ ಅದು ಯಾವ ಮಾಸದಲ್ಲಿ ಬರುತ್ತೆ ಅಂದ್ರೆ ಇಸ್ರೇಲ್ ಕ್ಯಾಲೆಂಡರ್ ಪ್ರಕಾರ ಸಮ್ಮರ್ ಮುಗ್ದು ಬಿಟ್ಟು ವಿಂಟರ್ ಸ್ಟಾರ್ಟಿಂಗ್ ನಲ್ಲಿ ಬರುತ್ತೆ ಇದು ರಾಜನ ಸೆವೆಂತ್ ಇಯರು ಏಳನೇ ರೂಲಿಂಗ್ ಟೈಮು ಸೆವೆಂತ್ ಇಯರ್ ನಲ್ಲಿ ರೂಲ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಸಮ್ಮರ್ ಮುಗ್ದು ವಿಂಟರ್ ಸ್ಟಾರ್ಟಿಂಗ್ ಅದು ಸಮ್ಮರ್ ಆದ್ಮೇಲೆ ವಿಂಟರ್ ಬರುತ್ತಲ್ವಾ ಆ ಇನ್ ಬಿಟ್ವೀನ್ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಾರ್ವೆಸ್ಟ್ ಸೀಸನ್ ಅದು ಅವಾಗ ಎಲ್ಲಾ ಕ್ರಾಪ್ಸ್ ಹಾರ್ವೆಸ್ಟ್ ಅರವಡೆ ಅಂತ ಹೇಳ್ತಾರಲ್ವಾ ಹಾರ್ವೆಸ್ಟ್ ಮಾಡುವ ಟೈಮ್ ಅದು ಆ ಹಾರ್ವೆಸ್ಟ್ ಸೀಸನ್ ಅಲ್ಲಿ ಎಸ್ತರನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ಇವಾಗ ನಾವು ಇರೋದು ಅದೇ ಹಾರ್ವೆಸ್ಟ್ ಟೈಮ್ ನಲ್ಲೇ ಇದ್ದೀವಿ ಹಾರ್ವೆಸ್ಟ್ ಟೈಮ್ಗೆ ಕರ್ಕೊಂಡೋಗಿ ರಾಜನ ಹತ್ರ ನಿಲ್ಸ್ ನಿಲ್ಸ್ತಾರೆ ರಾಜರು ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರ ಈ ರಾಣಿಗೆ ಎಸ್ಟರ್ಗೆ ಕ್ರೌನ್ ಹಾಕ್ತಾರೆ ತಲೆ ಮೇಲೆ ಕ್ರೌನ್ ಹಾಕಿ ನೀವು ರಾಣಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಡಿಕ್ಲೇರ್ ಮಾಡಿ ಒಂದು ದೊಡ್ಡ ಫೇ ವೆಡ್ಡಿಂಗ್ ಫೀಸ್ಟ್ ಇವಾಗ ಸೆಲೆಬ್ರೇಟ್ ಮಾಡೋದು ಎಲ್ರಿಗೆ ಪಬ್ಲಿಕ್ ಹಾಲಿಡೇ ಕೊಟ್ಬಿಡ್ತಾರೆ ಅವ್ರು ಎಲ್ಲೆಲ್ಲಿ ರೂಲ್ ರೂಲ್ ಮಾಡ್ತಾ ಇದ್ರು ಎಲ್ರು ಪಬ್ಲಿ ಪಬ್ಲಿಕ್ ಹಾಲಿಡೇ ಒಂದು ದೊಡ್ಡ ವೆಡ್ಡಿಂಗ್ ಬ್ಯಾಂಕ್ವೆಟ್ ಎಲ್ರಿಗೂ ಬ್ಯಾಂಕ್ವೆಟ್ ಆಮೇಲೆ ಎಲ್ರಿಗೂ ಜನರಸ್ ಆಗಿ ಗಿಫ್ಟ್ ಕೊಟ್ಬಿಟ್ರು ಯಾರ್ಯಾರ ಈ ವೆಡ್ಡಿಂಗ್ ಬಂದ್ರಿಗೂ ಎಲ್ರಿಗೂ ಗಿಫ್ಟ್ ಕೊಟ್ಬಿಟ್ರು ಇವಾಗ ಈ ಒಂದು ಪಾರ್ಟ್ ಆಯ್ತು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ಬೇಕಾದ್ರೆ ಮೋರ್ಡಕಾಯಿ ಇದ್ರಲ್ವಾ ಮೋರ್ಡಕಾಯಿ ಬಂದ್ಬಿಟ್ಟು ಅವಾಗ ಅವಾಗ ಎಸ್ತರನ್ನ ನೋಡ್ಕೊಂಡ್ ಹೋಗ್ತಾರೆ ಆಚೆಯಿಂದ ಎಸ್ತರ್ ಹೆಂಗಿದ್ದಾರೆ ಆದ್ರೆ ದೂರದಿಂದ ನೋಡ್ ನೋಡ್ ನೋಡ್ತಾರೆ ಹ್ಮ್ ಎಸ್ತರ್ ಚೆನ್ನಾಗಿದಾರಾ ಅಂತ ಅವ್ರು ಎಲ್ ಕೆಲ್ಸ ಮಾಡ್ತಾ ಇದ್ರು ಆ ರಾಜರ ಗೇಟ್ ಹತ್ರ ಅವ್ರಿಗೆ ಒಂದ್ ಕೆಲ್ಸ ಇತ್ತು ಮೋರ್ಡಕಾಯಿಗೆ ಯಾಕಂದ್ರೆ ಅವ್ರು ಓದಿದ್ದಾರೆ ಇವ ಇದು ಬ್ಯಾಬಿಲೋನ್ ಇಂದಾನೇ ನೆಬುಕತ್ ನೇಚರ್ ಮಾಡ್ತಾ ಬರ್ತಾ ಇದ್ರು ಯಾರ್ಯಾರು ಓದಿದಾರೋ ಅವ್ರಿಗೆ ಒಂದೊಂದು ಚೆನ್ನಾಗಿರುವ ಕೆಲಸ ಕೊಡ್ತಾ ಇದ್ರು ಆ ಬ್ಯಾಬಿಲೋನ್ ಇಂದ ಬರ್ಬೇಕಾದ್ರೆ ಪರ್ಷಿಯನ್ ಎಂಪೈರ್ ನಲ್ಲೂ ಅವರು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು ಆದ್ರೆ ಬ್ಯಾಬಿಲೋನ್ ನೇಚರ್ ತರ ಅವ್ರು ಯಾರು ನೋಡ್ಲಿಲ್ಲ ಅಲ್ಲಿ ಗೇಟ್ ಹತ್ರ ಇಬ್ರು ಇದ್ರು ಇಬ್ರು ಜನರು ಏನ್ ಮಾಡ್ತಾ ಇದ್ರು ಈ ರಾಜರ್ನ ಸಾಯ್ಸಾಕಿ ಅವರ ಅವರು ರೂಲ್ ಮಾಡ್ತಾ ಇರುವ ದೇಶನ ಸ್ಟೀಲ್ ಮಾಡೋಣ ರಾಬ್ ಮಾಡೋಣ ಹಂಗಂದ್ರೆ ಅವ್ರ ಅವರು ಅವರು ರಾಜ ಪ್ಯಾಲೇಸ್ ಥ್ರೋನ್ಗೆ ನಾವು ಹೋಗಿ ಕೂತ್ಕೊಳೋಣ ಈ ರಾಜನ್ನ ಸಾಯ್ಸಾಕ್ ಬಿಟ್ಟು ಅವ್ರ ರಾಜ್ಯನ ಸಾಯ್ಸಾಕಿ ನಾವು ರಾಜನಾಗಿ ಆಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ರು ಇಬ್ರು ಇದು ಮೋಡಕ್ಕಾಗಿ ಕೇಳ್ ಕೇಳ್ಸ್ ಬಿಡ್ತಾರೆ ಈ ಇಬ್ರು ಇಬ್ರು ಹೆಸರು ಏನಂದ್ರೆ ಒಬ್ಬರ ಹೆಸರು ಬಂದ್ಬಿಟ್ಟು ಬಿಕ್ತಾನ ಇನ್ನೊಬ್ಬರ ಹೆಸರು ಬಂತು ಬಂದ್ಬಿಟ್ಟು ತೆರೇಶ್ ಇದು ಅದೇ ಸೆಕೆಂಡ್ ಚಾಪ್ಟರ್ ಟ್ವೆಂಟಿ ಫಸ್ಟ್ ವರ್ಷ ನಲ್ಲಿ ಬರ್ದಿದೆ ಈ ಇಪ್ಪತ್ತನೇ ಒಂದ್ ಒಂದನೇ ವಚನದಲ್ಲಿ ಇವ್ರ ಇಬ್ಬರನ್ನ ಹೆಸರು ಬರ್ದಿದೆ ಈ ಬಿಕ್ತಾನ ಅಂದ್ರೆ ಏನ್ ಹೆಸರಂದ್ರೆ ರಿಚ್ ಅಂತ ಅರ್ಥ ಅರ್ಥ ರಿಚ್ ಅಂದ್ರೆ ತುಂಬಾ ಐಶ್ವರ್ಯವಾನ್ ತುಂಬಾ ವೆಲ್ತಿ ಅಹ್ ಅಂತ ಅರ್ಥ ಇದು ಆಲ್ಫ್ರಿಡ್ ಜೋನ್ಸ್ ಡಿಕ್ಷನರಿ ನಲ್ಲಿಂದ ನಾವು ತೊಗೊಂಡಿದ್ದೀವಿ ನೆಕ್ಸ್ಟ್ ಈ ತೇರೇಶ್ ಅಂತ ಏನ್ ಅರ್ಥ ಅಂದ್ರೆ ರೆವ್ರೆಂಡ್ ಅಂತ ಅರ್ಥ ನಾವು ಇವಾಗ ಎಲ್ರು ರೆವ್ರೆಂಡ್ ಅಂತ ಇಕ್ಕಿದಾರಲ್ವಾ ಹೆಸರು ಪಾಸ್ಟರ್ ಗಳು ರೆವ್ರೆಂಡು ಆ ಹೆಸರನ್ನ ಇವ್ರಿಬ್ರು ಇಟ್ಕೊಂಡಿದ್ರಂದ್ರೆ ಬಿಕ್ತಾನ ತೇರೇಶ್ ಒಬ್ಬರ ಹೆಸರು ಬಂದ್ಬಿಟ್ಟು ತುಂಬಾ ವೆಲ್ತಿ ತುಂಬಾ ರಿಚ್ ಮ್ಯಾನ್ ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ರೆವ್ರೆಂಡ್ ಅಂತ ಇಕ್ಕಿದ್ರು ಇಬ್ಬರುನು ಯಂಗ್ ರಾಜನ ಸಾಯಿಸ್ಬೇಕಂತ ಒಂದು ಪ್ಲಾನ್ ಮಾಡ್ತಾ ಬರ್ತಾ ಇದ್ರು ಇದು ಮೋಡಕ್ಕ ಕಂಡಿರ್ದು ಮೋಡಕಾಯಿ ಎಸ್ತರನ್ನ ಹೆಂಗೋ ಮೀಟ್ ಮಾಡಿ ಎಸ್ತರ ಹತ್ರ ಹೇಳ್ಬಿಡ್ತಾರೆ ಈ ತರ ಪ್ಲಾನ್ ಮಾಡ್ತಾ ಇದ್ರು ಅಂತ ಎಸ್ತರು ಸ್ಟ್ರೈಟ್ ಆಗಿ ಹೋಗಿ ರಾಜ ಹತ್ರ ಹೇಳ್ಬಿಟ್ಟು ರಾಜ ಇಮ್ಮಿಡಿಯೇಟ್ ಆಗಿ ಪನಿಷ್ಮೆಂಟ್ ಕೊಡಲ್ಲ ಅವ್ರ ಹತ್ರ ಇರುವ ಸ್ಪೈ ಸ್ಪೈ ಮಾಡ್ತಾರಲ್ವಾ ಹೋಗಿ ಸೀಕ್ರೆಟ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಹೋಗಿ ನೋಡಿ ನೀವು ಆ ಇಬ್ರು ನನ್ನ ನನ್ನ ಸಾಯ್ ಸಾಕ್ ಬಿಟ್ಟು ನನ್ನ ದೇಸನ ಅವರು ಹಂಗೆ ಎತ್ಕೊಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಇದು ನಿಜಾನ ಏನೇನ್ ಮಾಡಿದ್ದಾರೆ ಅವರು ಒಂದು ಹೋಗಿ ಸ್ಪೈ ಮಾಡಿ ಅಂತ ಕಲ್ಸ್ಬಿಟ್ ಕಲ್ಸ್ಕೊಳ್ ಕಲ್ಸ್ಕೊಡ್ತಾರೆ ಸ್ಪೈನು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ಇವರಿಬ್ರು ಈ ತರನೇ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಸ್ಟ್ರೈಟ್ ಆಗಿ ರಾಜ ಏನ್ ಮಾಡ್ತಾರೆ ಇವ್ ಇಬ್ರುನು ಅರೆಸ್ಟ್ ಮಾಡಿ ಹಂಗೆ ಅರೆಸ್ಟ್ ಮಾಡಿ ಅವ್ರನ್ನ ಸಾಯಿ ಸಾಕೆ ಅಹ್ ಜಜ್ಮೆಂಟ್ ಕೊಟ್ಬಿಡ್ತಾರೆ ಇವ್ರನ್ನ ಸಾಯಿ ಸಾಕೋದು ಹೆಂಗಂದ್ರೆ ಅವಾಗ ಆ ಪರ್ಷಿಯಾ ಎಂಪೈರ್ ನಲ್ಲಿ ಇವ್ರ ಬಟ್ಟೆನ ಬಟ್ಟೆ ಫುಲ್ ಎತ್ 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 ಬಿಡ್ತಾರೆ ಇವ್ರನ್ನ ನೇಕಿಡ್ ಆಗಿ ಇವ್ರನ್ನ ದೇಶರು ಎಲ್ರು ನೋಡ್ಬೇಕಾದ್ರೆ ನೇಕಡಾಗಿ ಇವ್ರನ್ನ ಸಹಿಸಾಕ್ತಾರೆ ಅದು ಗ್ಯಾಲೋಸ್ ಅಂತ ಒಂದು ಹ್ಯಾಂಗ್ನು ಮಾರ್ತಾರೆ ಇಲ್ಲಂದೆ ಕ್ರೂಸಿಫಿಕೇಶನ್ ಹೆಂಗ್ ನಮ್ ಕ್ರಿಸ್ತನ ಹೊರದ್ರು ಆ ತರ ಕ್ರೂಸಿಫೈನು ಮಾರ್ತಾರೆ ಪರ್ಷಿಯಾ ಎಂಪೈರ್ ನಲ್ಲಿ ಅಲ್ಲಿಂದಾನೇ ಬಂದಿರೋದು ಕ್ರಾಸು ಕ್ರೂಸಿಫಿಕೇಶನ್ ಎಲ್ಲ ಅವರೇ ಫಸ್ಟ್ ಫಸ್ಟ್ ಕಂಡಿ 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 ಇರ್ದಿರೋದು ಕ್ರೂಸಿಫೈ ಹೆಂಗ್ ಮಾಡೋದಂತ ನೆಕ್ಸ್ಟ್ ಏನ್ ಮಾಡ್ತಾರೆ ಈ ರಾಜ ಈ ನಮ್ದು ಫಿಫ್ತ್ ಕ್ಯಾರೆಕ್ಟರ್ ಇವಾಗ ಒಳಗಡೆ ಬರ್ತಾ ಇರೋದು ನಾವು ಆಲ್ರೆಡಿ ಫೋರ್ ಕ್ಯಾರೆಕ್ಟರ್ಸ್ ನೋಡ್ಬಿಟ್ಟಿದಿವಿ ರಾಜ ರಾಣಿ ಆಮೇಲೆ ಮೋರ್ಡಕ್ಕಿ ಹಟ್ಸಾಲ್ ಇವಾಗ ವಿಲ್ಲನ್ ಒಳಗಡೆ ಬರ್ತಾರೆ ಇವ್ರ ಹೆಸರು ಬಂದ್ಬಿಟ್ಟು ಹಾಮಾನ್ ಇವ್ರೊಂದ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಿ ಬಂದ್ಬಿಟ್ರು ಒಳಗಡೆ ಇವ್ರು ಹೆಂಗಿ ಹೆಂಗಿದ್ರು ಅಂದ್ರೆ ಈ ಹಾಮಾನು ಹಾಮಾನ್ ಬಂದ್ಬಿಟ್ಟು ಒಂದು ಜ್ಯೂಸ್ಗೆ ಗೆ ಎನಿಮಿ ತರ ಇವ್ರು ಯಾಕಂದ್ರೆ ಈ ಹಾಮಾನ್ ಬರ್ಬೇಕಾದ್ರೆ ಈ ಪ್ರೈಮ್ ಮಿನಿಸ್ಟರ್ ಬರ್ಬೇಕಾದ್ರೆ ಆ ದೇಶದಲ್ಲಿ ಯಾರ್ಯಾರ ಇದ್ರು ಎಲ್ರು ಈ ಪ್ರೈಮ್ ಮಿನಿಸ್ಟರ್ ಗೆ ತಲೆ ಬಗ್ಗಿಸ್ಕೊಳ್ಬೇಕು ಬೌ ಮಾಡ್ಕೊಳ್ಬೇಕು ಇದೇ ಇವ್ರು ಇಕ್ಕಿರುವ ರೂಲು ಅದು ಅಹ್ ಫ್ಯಾರಸೀಸ್ ಸಾಜ್ಯುಸೀಸ್ ಅಂತ ನಮ್ಗೆ ಗೊತ್ತಲ್ವಾ ಈ ಫ್ಯಾರಸೀಸ್ ಸಜುಸೀಸ್ ಬರ್ಬೇಕು ಬರಕ್ ಮುಂಚೆ ರಾಬೈಸ್ ಇದ್ರು ರಾಬೈಸ್ ಟೀಚರ್ಸ್ ಅಂತ ಈ ರಾಬೈಸ್ ಟ್ರೆಡಿಷನ್ ಈ ರಾಬೈಸ್ನು ಲೆಟ್ರಸ್ ಬರ್ದಿದ್ದಾರೆ ಈ ರಾಬೈಸ್ ಏನ್ ಹೇಳಿದ್ರು ಈ ಹಾಮಾನ್ ಬಂದ್ಬಿಟ್ಟು ಅವ್ರ ಬಟ್ಟೆನಲ್ಲಿ ಆ ಹಾಮಾನ್ ನ ಇಮೇಜ್ ಹಾಮಾನ್ದು ಫೋಟೋ ಹಾಕೊಂಡಿದ್ರ ಈ ಬಟ್ಟೆನಲ್ಲಿ ಬಟ್ಟೆ ಪೂರ್ತಿ ಯಾರ್ಯಾರು ಬಗ್ಸ್ತಾರೋ ಹಾಮಾನ್ ಗೆ ವರ್ಷಿಪ್ ಮಾಡುವ ತರ ಮಾಡ್ ಮಾಡಿಕ್ಕಿದ್ನಂತೆ ಅವನ್ ಬಟ್ಟೆನಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಫುಲ್ ಆಗಿ ಅವನು ಫೋಟೋಸ್ ಇಕ್ಕೊಂಡು ಬಗ್ಸ್ಬೇಕಾದ್ರೆ ಅವನ್ನ ವರ್ಷಿಪ್ ಮಾಡ್ಬೇಕಂತ ಇವನು ಹೇಳ್ಕೊಂಡ್ ಸು ಹೇಳ್ಕೊಂಡು ಹಂಗ್ ಮಾಡಿ ಮಾಡಿಕ್ಕಿದಾನೆ ಈ ಹಾಮಾನ್ ಬಂದ್ಬಿಟ್ಟು ಒಂದು ಅಸ್ಟ್ರಾಲಜರ್ ಕೂಡ ಟೈಮ್ ನೋಡೋದು ದಿನ ನೋಡೋದು ಆ ತರ ಇದ್ನು ಈ ಹಾಮಾನ್ ಇವನು ಒಳಗಡೆ ಬರ್ತಾನೆ ಇವಾಗ ಈ ಹಾಮಾನ್ಗೆ ಎಲ್ರು ಬಗ್ಸ್ತಾರೆ ಒಬ್ ಒಬ್ಬರು ಮಾತ್ರ ಆ ದೇಶದಲ್ಲಿ ಹಾಮಾನ್ಗೆ ತಲೆನೆ ಬಗ್ಸೋದಿಲ್ಲ ಅವ್ರು ಯಾರಂದ್ರೆ ಅವರೇ ಮೋಡ ಕರೆಕ್ಟ್ ಆಗಿ ಸ್ಟಿಫ್ ನೆಕ್ ಅಂತ ದೇವ್ರ್ ಕಲ್ಸ್ತಾರ ಹೇಳಿದ್ರಲ್ವಾ ಇವ್ರಿಗೆ ನೆಕ್ಕು ಸ್ಟಿಫು ಜ್ಯೂಸ್ಗೆ ನೆಕ್ಕು ಸ್ಟಿಫ್ ಅಂತ ಹೇಳಿದ್ದಾರೆ ಅವರು ಜ್ಯೂಸ್ಗೂ ದೇವರ್ಗು ತೋರ್ಸಿದ್ರು ಆದ್ರೆ ಹಾಮಾನ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಯಾರ್ಗೆ ತೋರ್ಸ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ ತೋರ್ಸಿದ್ದಾರೆ ಬಗ್ಸಲೇ ಇಲ್ಲ ತಾಲೆ ಎಷ್ಟೋ ಸತಿ ಹಾಮಾನ್ ನೋಡ್ಕೊಂಡು ನೋಡ್ಕೊಂಡು ಹೋಗೋದು ಆದ್ರೆ ಬಗ್ಸೋದೇ ಇಲ್ಲ ಹಾಮನ್ಗೆ ತುಂಬಾ ಕೋಪ ಬಂದ್ಬಿಡ್ತು ಹಾಮನ್ ಹೋಗಿ ಯಾರು ಇವನು ಈ ಮೋಡಕ್ಕಾಯಿ ಯಾರಂತ ಇನ್ವೆಸ್ಟಿಗೇಷನ್ ಮಾಡಕ್ ಟ್ರೈ ಸ್ಟಾರ್ಟ್ ಮಾಡ್ದ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಹಾಮಾನು ಹಾಮನ್ಗೆ ಗೊತ್ತಾಯ್ತು ಈ ಮೋಡಕ್ಕಾಯಿ ಬಂದ್ಬಿಟ್ಟು ಒಂದು ಜೂ ಒಂದು ಯೂದನು ಅಂತ ಗೊತ್ತಾಯ್ತು ಯೂದನು ಅಂತ ಗೊತ್ತಾದ ಮೇಲೆ ಹಾಮನ್ ಏನ್ ಮಾಡ್ತಾನೆ ಮೋಡಕ್ಕಾಯಿ ಮಾತ್ರ ಇಲ್ಲ ಈ ದೇಶದಲ್ಲಿರುವ ಎಲ್ಲಾ ಎಲ್ಲ ಜೂಸ್ನು ನಾ ಸಾಯ್ಸಾಕ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಯಾಕೆ ಆತರ ಹಾಮಾನ್ ಮಾಡಿದಾನ ಅಂದ್ರೆ ಹಾಮಾನ್ ಬಂದ್ಬಿಟ್ಟು ಹಾಮಾನ್ ಯಾವ ವಂಶದಿಂದ ಬಂದಿದ್ದಾನೆ ಹಮೆಲಕೈಟ್ಸ್ ಅಂತ ಹೇಳ್ತೀವಿ ಅಮೆಲಕೈಟ್ಸ್ ಅಮೆಲ್ಯ ಕೆರ್ಗಲ್ ಅಮೆಲಕೈಟ್ಸ್ ಬಂದ್ಬಿಟ್ಟು ಇಸ್ರೇಲ್ಗೆ ಒಂದು ಜನರೇಷನ್ ಜನರೇಷನ್ ವಂಶ ವಂಶಕ್ಕೂ ಜ ಒಂದು ಎನಿಮಿ ಅವ್ರಿಗೆ ಅವ್ರಿಗೆ ತುಂಬಾ ತುಂಬಾ ಎನಿಮಿ ಈ ಅಮೆಲಕೈಚ್ ಬಗ್ಗೆ ನಾವು ಬೈಬಲ್ ನಲ್ಲಿ ತುಂಬಾ ಕಡೆ ಓದ್ತೀವಿ ಒಂದ್ಸತಿ ಮೋಜಸ್ ಅಹ್ ಇಸ್ರೇಲ್ ನ ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ ಮೋಸಸ್ ಮೇಲ್ಗಡೆಯಿಂದ ಒಂದು ದೊಡ್ಡ ಕೋಲ್ನ ಇಟ್ಕೊಂಡು ಹಂಗೆ ಕೈನ ವಾನಕ್ಕೆ ಕೈಗೆ ಎತ್ ತೋರಿಸ್ತಾ ತೋರ್ಸ್ತಾ ಇದ್ರಲ್ವಾ ಇಸ್ರೇಲ್ ಮತ್ತೆ ಅಮೆಲ್ ಕೈಚ್ ಜಗಳ ಮಾರ್ತಾ ಇರ್ ಇದ್ರು ಆಮೇಲೆ ದೇವರು ಸೌಲ್ ನ ಹೋಗಿ ಅಮೆಲ ಕೈಚ್ ನ ನೀವು ಎಲ್ರು ಸಾಯಿಸಾಕ ಸಾಕ್ ಬಿಟ್ಬಿಟ್ ಬನ್ನಿ ಅಂತ ಹೇಳಿದ್ರಲ್ವಾ ಈ ಎಲ್ ಎಲ್ಲ ಕೈಸಿಂದ ಬಂದಿರೋನೆ ಈ ಅಮಾನ್ ಇವಾಗ ಆಮಾನ್ಗೆ ಗೊತ್ತಾಯ್ತು ನಾವು ಇವಾಗಿಲ್ಲ ಎನಿಮಿ ಮೋಜಸ್ ಇಂದ ಹಿಂದೆ ಕಾಲದಿಂದ ನನ್ನ ತಂದೆ ತಾಯಿಯಿಂದ ಕಾಲದಿಂದ ತಾತ ಕಾಲದಿಂದಾನೇ ನಮ್ಮ ನಾವು ಎನಿಮಿಟಿ ಇದೆ ಈ ಜ್ಯೂಸ್ ನಾನು ಸಾಯ್ಸ್ ಹಾಕ್ಬೇಕು ಯಾರನ್ನು ಬಿಡಬಾರ್ದಂತ ಒಂದು ಪ್ಲಾನ್ ಆಗ್ತೇನೆ ಯಾರು ಈ ಅಮಾನ್ ಈ ಅಮಾನ್ ಏನ್ ಪ್ಲಾನ್ ಮಾಡ್ಬಿಟ್ಟು ಇವಾಗ ಇವನು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಏನ್ ಏನೇನ್ ಆಗ್ತಾ ಇದೆ ಇದು ಇದು ಹಂಗೆ ನಡೀತಾ ಇರ್ಬೇಕಾದ್ರೆ ಇವನು ಹೋಗ್ಬಿಟ್ಟು ರಾಜನ ಹತ್ರ ಮಾತಾಡಿ ರಾಜನ ಹತ್ರ ಎಲ್ರು ರಿಪೋರ್ಟ್ ಎಲ್ಲ ಕೊಟ್ಬಿಟ್ಟು ರಾಜದಿಂದ ಒಂದು ಒಂದು ಪರ್ಮಿಷನ್ ನ ತೊಂಡ್ ಬಂದ್ಬಿಡ್ತಾರೆ ಏನ್ ಪರ್ಮಿಷನ್ ರಾಜ ಹತ್ರ ಇಂದ ರಾಜ ಹತ್ರ ಇರುವ ಸಿಗ್ನೆಟ್ ರಿಂಗ್ ಅಂತ ಕರಿತೀವಿ ಸಿಗ್ನೆಟ್ ರಿಂಗ್ ಅಂದ್ರೆ ರಾಜ ಫಿಂಗರ್ ಗೆ ಹಾಕುವ ಒಂಥರ ರಿಂಗು ಆ ರಿಂಗು ಯಾರ್ಯಾರು ಇಟ್ಕೊಂಡಿದಾರೋ ಅವ್ರು ಏನ್ ರೂಲ್ ಬೇಕಾದ್ರೂ ಹಾಕೊಳ್ಬೇಕು ಏನ್ ರೂಲ್ ಹಾಕಿದ್ರು ಆ ರೂಲ್ ಪಾಸ್ ಆಗುತ್ತೆ ಆ ತರ ಪವರು ಆ ಪವರ್ನ ಯಾರು ಯಾರು ಎತ್ಕೊಂಡ್ ಬಂದ್ ಬಂದ್ಬಿಡ್ತಾನೆ ಯಾಮನ ಎತ್ಕೊಂಡ್ ಬಂದ್ಬಿಡ್ತಾನೆ ಎತ್ಕೊಂಡ್ ಬಂದ್ಬಿಟ್ಟು ಒಂದು ಲೆಟರ್ ನ ಫಸ್ಟ್ ಟೈಪ್ ಮಾಡ್ತಾನೆ ಏನ್ ಲೆಟರು ಅವಾಗ ಕಲ್ಸ್ತಾರಲ್ವಾ ವಸ್ತಿನ ಡೈವರ್ಸ್ ಮಾಡ್ಬೇಕಾದ್ರೆ ಆ ತರ ಒಂದು ಲೆಟರ್ ಟೈಪ್ ಮಾಡಿ ಆ ಲೆಟರ್ ನಲ್ಲಿ ಏನ್ ಬರೀತಾನೆ ಒಂದು ದಿನ ಅಪಾಯಿಂಟ್ ಮಾಡ್ತೀನಿ ಯಾಕಂದ್ರೆ ಇವನು ಅಸ್ಟ್ರಾಲಜರ್ ಅಲ್ವಾ ಹೋಗಿ ನೋಡ್ತಾನೆ ಯಾವ ದಿನ ಒಳ್ಳೆ ದಿನ ಅಂತ ನೋಡ್ಬಿಟ್ಟು ಬಂದು ಆ ದಿನದಲ್ಲಿ ಒಂದೇ ದಿನದಲ್ಲಿ ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ಜ್ಯೂಸ್ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸ್ ನಲ್ಲಿ ಇರುವ ಎಲ್ಲಾ ಜೂಸ್ನು ಸಾಯ್ ಸಾಕ್ಬೇಕು ಜಜ್ಮೆಂಟ್ ಬರ್ ಬರ್ದ್ಬಿಟ್ಟಿದ್ದಾನೆ ಬರ್ದ್ಬಿಟ್ಟು ಏನ್ ಮಾಡ್ತಾನೆ ಎಲ್ರು ಸಾಯ್ ಅಂತ ಒಂದು ಜಜ್ಮೆಂಟ್ ಪಾಸ್ ಮಾಡಿ ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ಗು ಅವರವರ್ ದೇ ಅವ ಲ್ಯಾಂಗ್ವೇಜ್ ನಲ್ಲೇ ಏನ್ ಮಾಡ್ತಾನೆ ಬರ್ದ್ ಬಿಟ್ಟು ಎಲ್ರಿಗೂ ಕಲಿಸ್ತಾರೆ ಓನ್ ಲ್ಯಾಂಗ್ವೇಜ್ ನಲ್ಲಿ ಕಲಿಸ್ತಾರೆ ಅದು ಹೆಂಗಂದ್ರೆ ಈ ಜ್ಯೂಸ್ ನ ಸಾಯಿಸ್ ಹಾಕಿ ಜ್ಯೂಸ್ ಹತ್ರ ಇರುವ ಎಲ್ಲಾ ಆಸ್ತಿನೂ ಅವ್ರ ಮನೆ ಅವ್ರ ಹತ್ರ ಇರುವ ಎಲ್ಲಾ ಆಸ್ತಿನೂ ಏನ್ ಮಾಡ್ಬೇಕು ಎಲ್ಲ ನೀವು ಎತ್ಕೊಳ್ಳಿ ಯಾರು ಸಾಯ್ಸ್ ಹಾಕ್ಸ್ತಿರೋ ಅದು ನಿಮ್ಗೆ ಬಂದ್ಬಿಡುತ್ತೆ ಅಂತ ಒಂದು ರೂಲ್ ಮಾಡಿ ಎಲ್ರಿಗೂ ಕಲ್ಸ್ಬಿಡ್ತಾನೆ ಇದು ಎಲ್ರಿಗೂ ಹೋಯ್ತು ಎಲ್ಲಾ ಕಡೆನು ಇದು ಪೋಸ್ಟರ್ ತರ ಅನ್ಸ್ಬಿಟ್ಟಿದ್ದಾರೆ ವಾಲ್ ನಲ್ಲಿ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಆಗ್ಬಿಟ್ಟಿದೆ ಇದು ಜ್ಯೂಸ್ಗೂ ಗೊತ್ತಾಯ್ತು ಅಲ್ಲಿರುವ ಎಲ್ಲಾ ಜ್ಯೂಸ್ಗೂ ಗೊತ್ತಾಯ್ತು ಎಲ್ರು ಸ್ಟಾರ್ಟ್ ಮಾಡ್ಬಿಟ್ರು ಅಲ್ವಕ್ಕೆ ಕ್ರೈ ಮಾಡಕ್ಕೆ ಎಲ್ರು ದೇವರನ್ನ ಕರೆದು ದೇವರ ದೇವ್ ದೇವರಂತ ಬರ್ದಿಲ್ಲ ಆದ್ರೂ ಎಲ್ರು ನಾವು ಇನ್ಮೇಲ್ ನಾವು ಇರೋದಿಲ್ಲ ನಾವ್ ಎಲ್ರು ಬಿಡ್ತೀವಿ ನಾವೆಲ್ಲರೂ ಸೆತ್ತು ಹೋಗ್ತಿವಿ ಅಂತ ಎಲ್ರು ಕೂಗಕ್ ಸ್ಟಾರ್ಟ್ ಮಾಡಿದ್ರು ಮೋಡಕಾಯಿ ಗುಣ ಇದು ಈ ವಿಷಯ ಗೊತ್ತಾಗಿ ಮೋಡಕಾಯಿ ಹೆಂಗೋ ಪ್ರಯತ್ನ ಬಿದ್ದು ಯಾರನ್ನ ಹೋಗಿ ಮೀಟ್ ಮಾಡ್ಬಿಡ್ತಾರೆ ಹೋಗಿ ಎಸ್ಟರ್ನ ಮೀಟ್ ಮಾಡ್ಬಿಡ್ತಾರೆ ಎಸ್ಟರ್ನ ಮೀಟ್ ಮಾಡಿ ಹೇಳ್ತಾರೆ ನೀವು ಅಲ ನೀವು ಪ್ಯಾಲೇಸ್ ಒಳಗಡೆ ಇದ್ದೀರಾ ಅಂತ ನೀವು ತುಂಬಾ ಸಂತೋಷ ಪಟ್ಕೊಳ್ಬೇಡಿ ನೀವು ಒಂದು ಜೂ ಗೊತ್ತಾದ್ರೆ ನಿಮ್ನು ಸಹಿಸಾಕ್ ಬಿಡ್ತಾರೆ ಏನಾದ್ರೂ ಮಾಡಿ ನಮ್ ಜನರ್ನ ಕಾಪಾಡಿ ಅಂತ ಬೇಡ್ಕೊಳ್ತಾರೆ ಮೋಡಕೈ ಆಮೇಲೆ ಎಸ್ತರ್ ಬಂದ್ಬಿಟ್ಟು ರಾಜನ್ನ ಮೀಟ್ ಮಾಡಿ ತರ್ಟಿ ಡೇಸ್ ಆಗಿದೆ ಇವಾಗ ಒಂದು ಒಂದ್ ತಿಂಗ್ಳಾಗಿದೆ ಒಂದ್ ತಿಂಗಳು ತನಕ ಇನ್ನ ರಾಜನ ಮೀಟ್ ಮಾಡಕ್ಕೆ ಹೋಗ್ಲಿಲ್ಲ ಇವಾಗ ಎಸ್ತರ್ಗೆ ಗೊತ್ತಾಯ್ತು ನಾವು ಹೋಗಿ ರಾಜನ್ನ ಮೀಟ್ ಮಾಡ್ಬೇಕು ಮೀಟ್ ಮಾಡಿ ಇದು ಹೇಳ್ಬೇಕಂತ ಆದ್ರೆ ರಾಜ ಕರ್ದೇ ಇದ್ರೆ ಒಂದು ರಾಣಿ ಇಲ್ಲಾಂದ್ರೆ ಯಾರಾದ್ರೂ ರಾಜನ ಪ್ಯಾಲೆಸ್ಗೆ ಕೋರ್ಟ್ ಗೆ ಹೋದ್ರೆ ಅವ್ರನ್ನ ಸಾಯ್ಸಾಕ್ಬೇಕಂತ ಪರ್ಷ ರೂಲ್ ಇತ್ತು ಎಕ್ಸಾಂಪಲ್ ಇವಾಗ ರಾಜ ಎಸ್ತರ್ನ ಕರ್ಲಿಲ್ಲ ನೀವು ಬನ್ನಿ ಅಂತ ನೀವು ಇನ್ನ ಇನ್ನ ಇನ್ವಿಟೇಷನ್ ಏನ್ ಕೊಡ್ಲಿಲ್ಲ ಆದ್ರೆ ರಾಣಿ ಬಂದ್ಬಿಟ್ರೆ ಈ ರಾ ಈ ರೂಲ್ ಏನ್ ಹೇಳುತ್ತೆ ಈ ರಾಣಿ ಯಾರು ಬರ್ತಾರೋ ಆ ತರ ಅವ್ರನ್ನ ಸಾಯ್ ಸಾಕಂತ ಒಂದು ರೂಲ್ ಇತ್ತು ಆದ್ರೆ ಇನ್ನೊಂದು ರೂಲ್ನು ಇತ್ತು ಯಾರಾದ್ರೂ ಆ ತರ ಬಂದ್ರೆ ರಾಜ ಅವ್ರ ಕೈನಲ್ಲಿ ಇರುವ ಒಂದು ಕೋಲು ಪೋಲ್ ಆ ಕೋಲ್ನ ಕೊಟ್ಬಿಟ್ರೆ ಅದು ಅವ್ರನ್ನ ಟಚ್ ಮಾಡಿಬಿಡ್ತಂದ್ರೆ ಅವ್ರು ರಿಲೀಸ್ ಆಗ್ತಾರೆ ಒಂದು ಪರ್ಷನ್ ಅಲ್ಲಿ ಒಂದು ರೂಲ್ ಇತ್ತು ಇವಾಗ ರಾಣಿ ಸ್ಟ್ರೈಟ್ ಆಗಿ ಎಲ್ಲಿ ಹೋಗ್ತಾರೆ ಸ್ಟ್ರೈಟ್ ಆಗಿ ರಾಜನ ಮೀಟ್ ಮಾಡಕ್ ಹೋಗ್ತಾರೆ ಮೀಟ್ ಮಾಡಿದ ರಾಜ ಕರ್ಲಿಲ್ಲ ಕರ್ದಲಿಲ್ಲ ಆದ್ರೆ ರಾಣಿ ಹೋಗ್ಬಿಡ್ತಾರೆ ಎಷ್ಟರು ಏನಾದ್ರೂ ಸರಿ ನಾನು ಹೋಗ್ತೀನಿ ಆದ್ರೆ ಯಾವಾಗ ಹೆಂಗ್ ಹೋಗ್ತಾರೆ ತ್ರೀ ಡೇಸ್ ಫಾಸ್ಟಿಂಗ್ ಇರ್ತಾರೆ ಕರೆಕ್ಟ್ ಆಗಿ ಥರ್ಡ್ ಡೇ ಮೂರನೇ ದಿನ ಹೋಗ್ತಾರೆ ಕೊಟ್ಟಿರುವ ದಿನ ಲೆಕ್ಕ ಎಲ್ಲನೂ ನಮ್ಗೆ ಕನೆಕ್ಟ್ ಮಾಡ್ತಾ ಬರುತ್ತೆ ನ್ಯೂ ಟೆಸ್ಟ್ ಮೂರನೇ ದಿನ ಏನ್ ಮಾಡ್ತಾರೆ ರಾಣಿ ಕರೆಕ್ಟ್ ಆಗಿ ರಾಜನ ನೋಡಕ್ಕೆ ಹೋಗ್ತಾರೆ ರಾಜನ ಹೋಗಿ ನೋಡಿದ್ಮೇಲೆ ಆ ರೂಲ್ ಇತ್ತಲ್ವಾ ಯಾರಾದ್ರೂ ಬಂದ್ಬಿಟ್ರೆ ಅವ್ರನ್ನ ಸಾಯ್ಸ್ ಹಾಕ್ಬೇಕಂತ ರಾಜ ಸ್ಟ್ರೈಟ್ ಆಗಿ ಏನ್ ಮಾಡ್ಬಿಡ್ತಾರೆ ಅವ್ರ 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 ಕೈನಲ್ಲಿ ಇರುವ ಗೋಲ್ಡನ್ ಸ್ಕೆಪ್ಟರ್ ಆ ಕೋಲ್ ನ ರಾಣಿಗೆ ಆಯ್ತಮ್ಮ ನಿನ್ಗೆ ಏನ್ ಆಗಲ್ ಆಗೋದಿಲ್ಲ ನಾನ್ ಕರ್ದೇ ಇದ್ ಇದ್ರು ಪರವಾಗಿಲ್ಲ ನೀನ್ ಬಂದ್ಬಿಟ್ಟಿದ್ಯಾ ಪರವಾಗಿಲ್ಲ ಏನ್ ಬೇಕು ಹೇಳಿ ಅಂತ ಹೇಳಿದ್ರೆ ಇವಾಗ ರಾಣಿ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ರಾಜ ಹೇಳ್ತಾರೆ ನನ್ ನನ್ ನನ್ಗೆ ಇರುವ ಎಲ್ಲಾ ದೇಶದಲ್ಲಿ ಅರ್ಧ ಬೇಕಂತನೂ ಕೇಳಿ ನಾನ್ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಎಷ್ಟರು ಎಷ್ಟು ಬುದ್ಧಿವಂತಿ ಅಂತ ಎಷ್ಟು ವಯಸ್ ಅಂದ್ರೆ ಎಷ್ಟರು ಇವರು ಆ ರಾಜನ ಮೀಟ್ ಮಾಡಕ್ ಹೋದ್ರಲ್ವಾ ಅವಾಗ ಈ ಎಸ್ಟರ್ ಬಂದ್ಬಿಟ್ಟು ಹೆಸ್ಟರ್ನ ಏಜು ಅವ್ರನ್ನ ವಯಸ್ಸು ಎಷ್ಟಿತ್ತು ಫಿಫ್ಟೀನ್ ಇಯರ್ಸ್ ಹದಿನೈದು ವಯಸ್ಸಿನಲ್ಲಿ ಹೋಗಿದ್ರು ಹೋಗಿದ್ರು ಎಷ್ಟ್ ು ಅವಾಗ್ಲೆ ಎಷ್ಟು ವಿಸ್ಡಮ್ ಇತ್ತು ನೋಡಿ ನಾವು ನಮ್ಗೆ ಎಷ್ಟೋ ನಾವು ಎಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೀವಿ ಇವಾಗ ತುಂಬಾ ಫೂಲಿಶ್ ಕೆಲಸ ಮಾಡ್ತಾ ಇದೀವಿ ಅವಾಗ ಹೆಸ್ತರು ಅವ್ರ ಅವ್ರ ಲೈಫ್ ನ ಬೇರೊಬ್ಬರಿಗೆ ಕೊಡಕ್ಕೆ ಆ ಕ್ರೈಸ್ಟ್ ಕ್ಯಾರೆಕ್ಟರ್ ನ ಕ್ರೈಸ್ಟ್ ಗೊತ್ತಿಲ್ಲ ಆದ್ರೆ ಕ್ಯಾರೆಕ್ಟರ್ ನಾವು ತೋರಿಸಿದ್ದಾರೆ ಅವಾಗ ಹೋಗ್ಬೇಕಾದ್ರೆ ಫಿಫ್ಟೀನ್ ಇಯರ್ಸ್ ಹೆಸ್ತರ್ಗೆ ರಾಜನ ಅರಣ್ಯ ರಾಜನ ಹತ್ರ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅದು ಹೋಗಿ ತುಂಬಾ ವರ್ಷನ ಆಗ್ಲಿಲ್ಲ ತುಂಬಾ ಕೆಲವೊಂದು ವರ್ಷದಲ್ಲೇ ಈ ಇನ್ಸಿಡೆಂಟ್ ನಡೀತಾ ಇದೆ ಇವಾಗ ಇಲ್ಲಿಂದ ಏನಾಗುತ್ತೆ ಸ್ಟ್ರೈಟ್ ಆಗಿ ರಾಜ ಹತ್ರ ಹೇಳ್ಬಿಡ್ತಾರೆ ಏನ್ ಹೇಳ್ತಾರೆ ರಾಜ ನಾನ್ ನಿಮ್ಗೆ ಒಂದು ಡಿನ್ನರ್ ಬ್ಯಾಂಕ್ವೆಟ್ ರೆಡಿ ಮಾಡ್ತೀನಿ ನೀವ್ ಬನ್ನಿ ಆದ್ರೆ ನೀವ್ ಬರ್ಬೇಕಾದ್ರೆ ನೀವ್ ಒಂಟಿಗ್ ಬರ್ಬೇಡಿ ನೀವ್ ಬರ್ಬೇಕಾದ್ರೆ ನಿಮ್ ಪಕ್ಕದಲ್ಲಿ ಒಂದು ಒಬ್ರು ನಿಲ್ಕೊಂಡಿದ್ದಾರೆ ನೋಡಿ ಇಲ್ಲಿ ಆಮಾನು ಅವ್ರನ್ನೂ ಕೂಡ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ರು ಇವಾಗ ಇಬ್ರು ಹೋಗ್ತಾರೆ ಪಾರ್ಟಿಗೆ ಒಂದು ಬ್ಯಾಂಕ್ವಿಟ್ಗೆ ಬ್ಯಾಂಕ್ವೆಟ್ ಅಂದ್ರೆ ಅದು ಇರ್ಬೋದು ಡಿನ್ನರ್ನು ಇರ್ಬೋದು ಇಲ್ಲಾಂದ್ರೆ ಈವ್ನಿಂಗ್ ಬ್ಯಾಂಕ್ವೆಟ್ನು ಇರ್ಬೋದು ಇವಾಗ ಸ್ಟ್ರೈಟ್ ಆಗಿ ಹೋಗ್ತಾರೆ ನೆಕ್ಸ್ಟ್ ನೇ ಮಾರನೇ ದಿನ ಟುಮಾರೋ ನಾಳೆ ಬಂದ್ಬಿಡಿ ಬ್ಯಾಂಕ್ವಿಟ್ಗೆ ಅಂತ ರಾಜ ಹೋಗ್ತಾರೆ ಹಾಮನ್ಗೆ ತುಂಬಾ ಸಂತೋಷವಾಯ್ತು ಇವಾಗ್ಲೇ ಕೆಲವೊಂದ್ ದಿನ ಮುಂಚೆ ರಾಜ ರಾಜ ನಲ್ಲಿ ಇರುವ ಆ ಸಿಗ್ನೆಟ್ ರಿಂಗು ನನ್ಗೆ ಕೊಟ್ಬಿಟ್ರು ನಾನು ಏನ್ ಬೇಕಾದ್ರೂ ರೂಲ್ ಹಾಕೊಳ್ಬೇಕು ಇವಾಗ ರಾಣಿ ಏನ್ ಮಾಡಿದ್ದಾರೆ ರಾಣಿ ಅವರ್ ಪ್ರೈವೇಟ್ ಡಿನ್ನರ್ಗೆ ನನ್ಗೆ ಬ್ಯಾಂಕ್ವಿಟ್ಗೆ ವಿಟ್ಗೆ ಇದು ಇದಕ್ಕಿಂತ ನನ್ಗೆ ದೊಡ್ಡ ಹಾನರ್ ಬೇಕಾ ತುಂಬಾ ಸಂತೋಷ ಗೆ ಹಾಮಾನ್ ಸ್ಟ್ರೇಟ್ ಆಗಿ ಅವರು ಬ್ಯಾಂಕ್ವಿಟ್ ಡಿನ್ನರ್ಗೆ ಹೋಗ್ಬಿಟ್ರು ಹೋಗ್ಬಿಟ್ಟು ಆ ಬ್ಯಾಂಕ್ ವಿಟ್ ಎಲ್ಲಾ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಮತ್ತೆ ಈ ಮೋಡಕಾಯಿನ ಮೀಟ್ ಮಾಡ್ಬಿಡ್ತಾರೆ ಮೋಡಕಾಯಿ ಗೇಟ್ ಹತ್ರ ನಿಲ್ಕೊಂಡಿರ ಇರೋದು ಮೋಡ ಹಾಮನ್ ನೋಡಿದ್ರೆ ಮೋಡಕ್ಕಾಯಿ ಇವ್ರಿಗೆ ತಲೆನೇ ಬಗ್ಸೋದಿಲ್ಲ ಏನಪ್ಪಾ ಇದು ಇವಾಗ ರಾಜ ರಾಣಿ ನನ್ನ ಬಿಟ್ಟು ಇಷ್ಟು ಹಾನರ್ ಮಾಡಿದ್ದಾರೆ ಆದ್ರೆ ಗೇಟ್ ಹತ್ರ ಇರುವ ಇವನು ನನ್ಗೆ ತಲೆ ಬಗ್ಸೋದಿಲ್ವಾ ಇವನು ಏನ್ ಮಾಡೋದು ಇವನ ಅಂತ ಸ್ಟ್ರೇಟ್ ಆಗಿ ತುಂಬಾ ಕೋಪ ಹಾಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾರೆ ಈ ಅಮ್ಮನ್ ಹೋಗ್ಬಿಟ್ಟು ಕೇಳ್ತಾಳೆ ಅವ್ನ ಮನೆಯಲ್ಲಿ ಇರುವ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಏನ್ ಮಾಡೋದು ಹೆಂಗಾದ್ರೂ ಸೈಸ್ ಸೈಝ್ ಹಾಕ್ಬೇಕಲ್ವಾ ಏನ್ ಮಾಡೋದಂದ್ರೆ ಅವಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಂದು ಒಂದು ಐಡಿಯಾ ಕೊಡ್ತಾರೆ ನೋಡು ನಿನ್ನತ್ರ ಇವಾಗ ಪವರ್ ಇದೆ ಅಲ್ವಾ ನಿನ್ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ರಾಜ ಬೆರಳಿನಲ್ಲಿ ಇರುವ ಮೋತಿರ ರಿಂಗು ನಿನ್ನ ಹತ್ರ ಇದೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಒಂದು ಪೋಲ್ ಕ್ರೂಸಿಫಿಕೇಶನ್ ಕ್ರಾಸ್ ನಲ್ಲಿ ಹೊಡಿತಾರಲ್ವಾ ಆ ತರ ಒಂದು ಸೆವೆಂಟಿ ಫೈವ್ ಫೀಟ್ ದೊಡ್ಡದಾಗಿ ಒಂದು ಒಂದು ಪೋಲ್ ನ ಮಾಡ್ಬಿಟ್ಟು ಅದ್ರ ಮೇಲೆ ಮೋಡಕೈನ ಏನ್ ಮಾಡೋದು ಮೋಡಕೈನ ಅದ್ರ ಮೇಲೆ ಹಾಕ್ಬಿಡು ಅಂತ ಹೇಳ್ಬಿಟ್ಟ ಮೇಲೆ ಈ ರಾಜನಿಗೆ ಈ ಮೋಡ ಇವ್ರಿಗೆ ತುಂಬಾ ಹಾಮನ್ಗೆ ತುಂಬಾ ಸಂತೋಷ ಆಯ್ತು ಈ ಪ್ಲಾನ್ ಕೆಲಸ ಆಗುತ್ತೆ ಅಂತ ಆ ದಿನದಲ್ಲೇ ಆ ನೈಟ್ ನಲ್ಲೇ ರಾಜಕ್ಕೆ ತು ಸ್ಲೀ ನಿದ್ದೆನೆ ಬರ್ಲಿಲ್ಲ ಯಾಕೆ ರಾಜಕ್ ನಿದ್ದೆನೆ ಬರ್ಲಿಲ್ಲ ಆಯ್ತಪ್ಪ ರಾಣಿ ಬಂದ್ಬಿಟ್ಟು ಊಟಕ್ಕೆ ಕಲ್ಸಿದ ಕರ್ ಕರ್ಸಿದ್ದಾರೆ ಡಿನ್ನರ್ಗೆ ಬ್ಯಾಂಕ್ವಿಟ್ಗೆ ಆಯ್ತು ನನ್ನ ಕರ್ಸಿರೋದು ಕರೆಕ್ಟು ನಾನು ರಾಜ ಯಾಕೆ ಈ ಹಮ್ಮನ ಕರಿಬೇಕು ಅಂತ ಇರ್ಬೇಕಾಗಿರ್ಬೋದು ಗೊತ್ತಿಲ್ಲ ನಮ್ಗೆ ಆದ್ರೆ ಅವ್ರಿಗೆ ನಿದ್ದೆ ಬರ್ಲಿಲ್ಲ ರಾಜಕ್ಕೆ ಇವಾಗ ರಾಜ ಬಂದ್ಬಿಟ್ಟು ಅವ್ರ ಹತ್ರ ಇರುವ ಸ್ಕ್ರಿಪ್ಟ್ ರೈಟರ್ಸ್ ಅಂತ ಹೇಳ್ತಾರೆ ಹಂಗಂದ್ರೆ ಯಾ ಆ ಪ್ರ ಆ ದೇಶದಲ್ಲಿ ಏನೇನ್ ಆಗ್ತಾ ಇದೆಯೋ ಅದೆಲ್ಲ ಒಂದು ಲೆಟ್ರಲ್ಲಿ ಬರ್ದ್ಬಿಟ್ಟು ರೆಕಾರ್ಡ್ ಆಗಿ ಹಿಸ್ಟ್ರಿ ಬುಕ್ ತರ ಬರ್ದ್ಬಿಟ್ಟು ಇಟ್ಕೊಳ್ತಾರೆ ಅವ್ರನ್ನ ಕರೀತಾರೆ ಬನ್ನಿ ನಾನು ಏನೇನೆಲ್ಲ ಮಾಡಿದ್ದೀನಿ ಈ ಪರಿಷಾದಲ್ಲಿ ನನ್ನ ಬಗ್ಗೆ ಸ್ವಲ್ಪ ನೀವೇ ಸ್ವಲ್ಪ ಹೇಳಿ ಅಂತ ಓದಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಎಲ್ ಅವರು ಓದ್ತಾ ಓದ್ತಾ ಬರ್ಬೇಕಾದ್ರೆ ಒಂದು ಇನ್ಫರ್ಮೇಶನ್ ರಾಜ ಕಿವಿಗೆ ಹೋಗ್ಬಿಡುತ್ತೆ ಏನಂದ್ರೆ ಒಂದಿನ ಈ ರಾಜನ ಸಾಯಿಸಾಕಕ್ಕೆ ಇಬ್ರು ಆ ಬಿಕ್ತಾನ ತೆರೇಸ್ ಅಂತ ಇಬ್ರು ಪ್ಲಾನ್ ಮಾಡ್ತಾ ಇದ್ರು ಆ ಪ್ಲಾನ್ ನ ಕಂಡಿಡೋ ಹಿಡಿದಿ ಹಿಡಿದಿರೋದು ಮೋಡಕ ಅಂತ ಒಬ್ಬನು ಅವನಿಗೆ ಏನು ಕೊಡ್ಲಿಲ್ಲ ಅವನೇ ಕಂಡಿಡೋದು ಕಂಡಿ ಅವನೇ ಫೈನ್ ಮಾಡ್ದ ಆದ್ರೆ ಅವ್ನಿಗೆ ಏನು ಬಹುಮಾನ ಕೊಡ್ಲಿಲ್ಲ ಅಂತ ರಾಜನ ಹತ್ರ ಇವನು ಓದ್ಬಿಡ್ತಾನೆ ಆಯ್ತು ರಾಜಕ್ಕೆ ತುಂಬಾ ಬೇಜಾರ ಇತ್ತು ಏನಪ್ಪಾ ನನ್ನ ಜೀಬ್ ನನ್ನ ಜೀವನ ಒಬ್ಬನು ಕಾಪಾಡಿದಾನೆ ಅವನಿಗೆ ನಾನು ಏನ್ ಮಾಡ್ಲಿಲ್ವಾ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಹಾಮನ್ಗೆ ಇವಾಗ್ಲೆ ಪ್ಲಾನ್ ಬಂತು ಅವ್ರ ಮನೆಯವ್ರು ಕೊಟ್ಟಿದ್ದಾರೆ ನೀನು ಮೋಡಕೈನ ಸಾಯಿ ಸಾಕ್ಬಿಡು ಮೇಲ್ಗಡೆ ಒಂದು ದೊಡ್ಡ ಸೆವೆಂಟಿ ಫೈವ್ ಫೀಟ್ ಪೋಲ್ಗೆ ಹಾಕ್ಬಿಡು ಸಾಯಿ ಸಾಕ್ಬಿಡು ಹೋಗ್ ರಾಜನ ಹತ್ರ ಮಾತಾಡುವಂತ ಇವನು ಹಾಮಾನ್ ಓಡೋಡಿ ಬರ್ತಾ ಇದ್ದಾನೆ ರಾಜನ ಹತ್ರ ಇದು ಯಾರು ಯಾರು ಮೋಡಕೈನ ಸಾಯಿಸಾಕಕ್ಕೆ ಅಹಮನ್ ಹೇಳಕ್ ಬರ್ತಾ ಇದ್ದಾನೆ ರಾಜ ಸ್ಟ್ರೈಟ್ ಆಗಿ ಇವನ್ ಬಂದ್ಬಿಟ್ಮೇಲೆ ಹಮಾನ್ ಬಂದ್ಬಿಟ್ ಮೇಲೆ ಹೇಳ್ತಾನೆ ನೋಡಪ್ಪ ಹಮಾನ್ ನಿನ್ನ ಹತ್ರ ನಾನು ಕೇಳಿ ಒಂದ್ ಪ್ರಶ್ನೆ ಒಂದ್ ಪ್ರಶ್ನೆ ಇರ್ತೀನಿ ನೀನೇ ಅದಕ್ಕೆ ಉತ್ತರ ಕೊಡು ನನ್ ನನ್ನ ಜೀವನ ಒಬ್ಬನು ಕಾಪಾಡಿದಾನೆ ಅವನಿಗೆ ನಾನು ಏನಾದ್ರೂ ಮಾಡ್ಬೇಕು ಈ ದೇಶದಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಅಂದ್ರೆ ತುಂಬಾ ತುಂಬಾ ಹೈಯೆಸ್ಟ್ ಇರುವ ಹಾನರ್ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ಬೇಕು ನೀನೆ ಸ್ವಲ್ಪ ಹೇಳು ಅಂದ್ರೆ ಈ ಮ ಈ ಹಾಮಾನ್ಗೆ ಗೊತ್ತಾಯ್ತು ಇವಾಗ್ಲೇ ರಾಜ ನನ್ಗೆ ಎಲ್ರು ಎಲ್ಲಾ ಕೊಟ್ಟಿದ್ದಾರೆ ರಾಣಿನೂ ಡಿನ್ನರ್ ಕಲ್ಸಿ ಕರ್ಸಿದ್ದಾರೆ ನನಗೆ ಇದು ಕೊಡ್ತಾ ಇರೋದ್ ಇರೋದು ನನ್ಗೆ ಈ ಬಹುಮಾನ ಕೊಡ್ತಾ ಇದಾರೆ ಈ ರಾಜ ಅಂತ ಅವನ್ ಬಗ್ಗೆ ಅವನೇ ಹೇಳಕ್ಕೆ ಪ್ರಯತ್ನ ಮಾಡಿದಾನೆ ರಾಜ ನೀವು ಯಾರಾದ್ರಿಗೆ ಬಹುಮಾನ ಕೊಡ್ಬೇಕಾದ್ರೆ ನೀವು ಯೂಸ್ ಮಾಡಿರುವ ಹಾರ್ಸ್ ನಿಗೆ ಕೊಡ್ಬೇಕು ನೀವು ಹಾಕಿರುವ ಬಟ್ಟೆನ ಒಂದು ಹೈ ಬಟ್ಟೆನ ಪ್ಯಾಲೆಸ್ ನಲ್ಲಿ ಇರುವ ಬಟ್ಟೆನ ಅವ್ರ ಮೇಲೆ ಹಾಕಿ ನೀವು ಯೂಸ್ ಮಾಡಿರುವ ಅದೇ ಹಾರ್ಸ್ ಕುದುರೆನ ಅದ್ರ ಮೇಲೆ ಅವ್ರನ್ನ ಕೂತ್ಕೊಂಡು ಈ ಫುಲ್ಲು ಪರ್ಷ ಫುಲ್ಲು ಅವ್ರನ್ನ ನಡ್ ನಡ್ಸ್ ನಡ್ಸ್ಕೊಂಡು ರಾಜ ಇವ್ರಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಬಿದ್ಬಿಟ್ಟಿದಾನೆ ಯಾಕಂದ್ರೆ ಇವ್ನ್ಗೆ ಸಿಗುತ್ತಂತ ಆದ್ರೆ ರಾಜ ಹೇಳ್ತಾನೆ ಆಯ್ತಾ ಹಂಗ್ ಮಾಡ್ಬೇಕಾ ಆಯ್ತಪ್ಪ ನಮ್ ಗೇಟ್ ಹತ್ರ ನೋಡಿ ಒಬ್ಬ ಇದಾನೆ ಮೋಡಕಾಯಿ ಅಂತ ನೀನ್ ಹೋಗ್ಯ ಅವನಿಗೆ ಈ ತರ ನೀನ್ ಮಾಡು ಅಂತ ಇವಾಗ್ಲೇ ಇವನ್ ಬರ್ತಾ ಇರೋದು ಮೋಡಕೈನ ರಾಜ ರಾಜನ ಹತ್ರ ಹೇಳಕ್ಕೆ ಬರ್ತಾ ಇದ್ದಾನೆ ಆದ್ರೆ ದೇವರು ಅದಂಗೆ ರಿವರ್ಸ್ ಮಾಡ್ಬಿಟ್ರು ಇವನ್ ಹೋಗಿ ಮೋಡಕೈಗೆ ಇವ್ನ್ ಹೇಳಿರುವ ಪ್ರಕಾರ ಪ್ರಕಾರನೇ ಮಾಡ್ಬೇಕು ತುಂಬಾ ಕೋಪ ಬಿದ್ಬಿಟ್ಟು ಹೋಗ್ತಾನೆ ಮಾಡಕ್ಕೆ ಹೋಗಿ ಮಾಡ್ಬಿಟ್ಟು ಫುಲ್ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ ಇವನ್ಗೆ ಹಾಮಾನ್ಗೆ ಹಂಗೆ ಸ್ಟ್ರೈಟ್ ಆಗಿ ಮನೆಗೆ ಹೋಗ್ಬಿಡ್ತಾರೆ ಮನೆಗೆ ಹೋಗ್ಬಿಟ್ಮೇಲೆ ಮನೆಗೆ ಹೋಗಿ ಏಳಕ್ ಮುಂಚೆನೆ ಮತ್ತೆ ರಾಜನ ಈ ಸೋಲ್ಜರ್ಸ್ ಎಲ್ಲಾ ಬರ್ತಾರೆ ಬಂದ್ಬಿಟ್ಟು ಹಾಮನ್ನ ಕರೀತಾರೆ ಬರಪ್ಪ ಸೆಕೆಂಡ್ ಡೇ ನಾಲ್ ನಾಳೆ ಇನ್ನೊಂದು ದಿನಾನು ಡಿನ್ ರಾಣಿ ಬ್ಯಾಂಕ್ವೆಟ್ ಮಾಡಿದ್ದಾರೆ ನೀನ್ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಈ ಹಾಮಾನ್ಗೆ ಇವಾಗ ಒಂದು ಡಿಸಪಾಯಿಂಟ್ಮೆಂಟ್ ಆಮೇಲೆ ರಾಣಿ ಕರ್ದಿದ್ದಾರೆ ಅಂದ್ರೆ ಒಂದು ಖುಷಿ ಅದರಲ್ಲೂ ಹೋಗ್ತಾನೆ ಆಯ್ತು ಹೋಗೋಣ ಅಟ್ಲೀಸ್ಟ್ ರಾಣಿನ ರಾಜನ ಮೀಟ್ ಮಾಡಿ ಅಲ್ಲಿ ಅವ್ರ ಜೊತೆಗೇನಾದ್ರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಅವ್ರು ಕೊಡುವ ಏನಾದ್ರು ತಿನ್ಬಿಟ್ ಬರೋಣ ಅಂತ ಅಲ್ಲಿ ಹೋದ್ರೆ ರಾಣಿ ಡಿನ್ನರ್ ಡಿನ್ನರ್ನ ಸರ್ವ್ ಮಾಡಿ ಇವಾಗ ರಾಜರ ಹತ್ರ ಒಂದು ಅವ್ರನ್ನ ರಿಕ್ವೆಸ್ಟ್ ನ ಕೊಡ್ತಾರೆ ರಾಜ ಕೇಳ್ತಾರೆ ಹೌದಮ್ಮ ನೀವು ಮೊನ್ನೆ ಬಂದ್ರಲ್ವಾ ನಮ್ ಪ್ಯಾಲೇಸ್ಗೆ ಬಂದ್ಬಿಟ್ಟು ನೀನ್ ಏನ್ ಕೇಳಲಿಲ್ಲ ಏನ್ ಬೇಕಂತ ಕೇಳಿದ್ರೆ ಡಿನ್ನರ್ ಬಾ ಬ್ಯಾಂಕ್ವೆಟ್ ಬಾ ಅಂತ ಕರ್ಸಿದೀರ್ಯಾ ನಾನ್ ನಿನ್ನೆನೂ ಬಂದೆ ನಾನ್ ನೀನು ನಿನ್ನೆನೂ ಹೇಳಿಲ್ಲ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು ನಿನ್ನೆ ನಾನು ಕಲ್ಸ್ಬಿಟ್ಟಿದೀಯಾ ಇವತ್ತು ನಾನು ಬಂದಿದ್ದೀನಿ ಏನ್ ಬೇಕು ನಿನ್ಗೆ ಸ್ವಲ್ಪ ಹೇಳು ಅಂತ ಹೇಳಿದ್ರೆ ಇವಾಗ ಹೆಸ್ತರು ಮ್ಯಾಟರ್ನ ಓಪನ್ ಮಾಡ್ತಾರೆ ಏನ್ ಹೇಳ್ತಾರೆ ಹೆಸ್ತರು ರಾಜ ನಮ್ ಜೀವಕ್ಕೆ ನನ್ನ ಸಾಯ್ ಸಾಕಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ನನ್ ಮಾತ್ರ ಎಲ್ಲ ನನ್ನ ನನ್ ಈ ಫುಲ್ ಫ್ಯಾಮಿಲಿನೇ ನನ್ನ ಜನರೇಷನ್ನೇ ನನ್ನ ನನ್ ಜನ ಜನರನ್ನ ಸಾಯ್ ಸಾಕಕ್ಕೆ ನಿಮ್ ಜೊತೆ ಇರುವ ಈವೆಲ್ ಡೂವರ್ಸ್ ಕೆ ಕೆಟ್ಟ ಕೆಲ್ಸ ಮಾಡ್ತಾ ಇರೋರು ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ನನ್ ಜೀವನ ಕಾಪಾಡಿ ರಾಜ ಅಂತ ಹೇಳಿದ್ರೆ ರಾಜ ಹೇಳ್ತಾರೆ ನನ್ ರಾಣಿನ ಸಾಯ್ ಸಾಕೆ ಯಾರವನು ಪ್ಲಾನ್ ಮಾಡಿರೋದು ಯಾರವನು ಎಷ್ಟು ಧೈರ್ಯ ಇರ್ಬೇಕು ಯಾರವ್ ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ ರಾಣಿ ಕರೆಕ್ಟ್ ಆಗಿ ಹೇಳ್ಬಿಟ್ರು ಇದು ನಿನ್ ನಿನ್ ಪಕ್ಕ ನಿಲ್ತಾ ಇದ್ದಾನೆ ನೋಡಿ ಇವನೇ ಇವನೇ ನನ್ಗೆ ಪ್ಲಾನ್ ಮಾಡಿರೋದು ಅಂತ ಹೇಳಿದ್ರೆ ಹಾಮನ್ಗೆ ಫುಲ್ ಫೇಸೇ ಚೇಂಜ್ ಆಯ್ತು ರಾಜ ತುಂಬಾ ಬೇಜಾರಾಯ್ತು ಇವಾಗ್ಲೇ ರಾಜ ಗೊತ್ತಾಯ್ತು ಯಾಕೆ ಈ ಹಾಮಾನ್ ನ ಕರ್ದಿದ್ದಾರೆ ರಾಣಿ ಅಂತ ರಾಜ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟು ರಾಜ ಹಂಗೆ ನಡ್ಕೊಂಡು ಹೋಗ್ಬಿಡ್ತಾರೆ ಏನ್ ಮಾಡೋದಂತ ಗೊತ್ತಿಲ್ಲ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಇವಾಗ ಏನ್ ಮಾಡೋದು ನನ್ ರಾಣಿನ ಸಾಯ್ಸಕೆ ಪ್ಲಾನ್ ಮಾಡಿದಾರ ಇವ್ರು ಅಂತ ಹಂಗೆ ರಾಜ ಸ್ವಲ್ಪ ಆ ಗಾರ್ಡನ್ ಅಲ್ಲಿ ಕೇ ಕೇ ಹತ್ರ ಇರುವ ಗಾರ್ಡನ್ಗೆ ನಡ್ಕೊಂಡು ಹೋಗ್ತಾರೆ ಈ ಹಾಮಾನ್ಗೆ ಏನ್ ಮಾಡೋದಂತ ಗೊತ್ತಿಲ್ಲ ಹಾಮಾನ್ಗೆ ಗೊತ್ತಿಲ್ಲ ಎಸ್ತರ್ ಬಂದ್ಬಿಟ್ಟು ಜೂ ಅಂತ ಇವಾಗ್ಲೇ ಗೊತ್ತಾಯ್ತು ಹಾಮಾನ್ ಬಂದ್ಬಿಟ್ಟು ರಾಣಿ ಹತ್ರ ಬಿದ್ದು ರಾಣಿ ನನ್ಗೆ ನನ್ ಜೀವನ ನೀನ್ ಕಾಪಾಡಿ ನಿನ್ನೆ ಸಾಯಿ ಕ್ಲೈ ನಾನ್ ಪ್ಲಾನ್ ಮಾಡ್ಲಿಲ್ಲ ಅಂತ ಹತ್ರ ಬಂದ್ಬಿಟ್ಟು ಕೇಳಕ್ ಬರ್ತಾ ಇದ್ದಾನೆ ಹಾಮನು ಲೆಗ್ಗು ಆಯ್ ಕಾಲ್ ಈ ಅಲ್ಲಿ ಸ್ಲಿಪ್ ಆಗಿ ರಾಣಿ ಮೇಲೇನೆ ಬಿದ್ಬಿಟ್ಟಿದಾನೆ ಹಾಮನ್ ಇದನ್ನ ನೋಡಿದ ರಾಜಕ್ಕೆ ಇನ್ನೊಂದು ಟೆಂಪರ್ ಜಾಸ್ತಿ ಆಯ್ತು ಇವಾಗ್ಲೇ ನನ್ ರಾಣಿನ ಸಾಯಿ ಪ್ಲಾನ್ ಮಾಡಿದ್ಯಾ ಅಂತ ಗೊತ್ತಾಯ್ತು ನನ್ ಮುಂದೆನೆ ನನ್ ರಾಣಿನ ನೀನ್ ಏನ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ ಅವ್ರ ಮೇಲೇನೆ ನೀನ್ ಬಿದ್ಬಿಟ್ಟಿದ್ಯಾ ಯಾರಲ್ಲಿ ಕರೀರಿ ಅಂತ ಹೇಳ್ಬಿಟ್ಟು ಕರ್ದ್ರು ಅವ್ರ ಹತ್ರ ಇರುವ ಬಾಡಿ ಗಾರ್ಡ್ಸ್ ನ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅಹ್ ಇವ್ನ ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಇವ್ಗೆ ಏನ್ ಮಾಡೋದು ಅಂತ ಕೇಳ್ತಾರೆ ಯಾಮನ್ಗೆ ಅವಾಗ ಬಂದಿರೋರು ಹೇಳ್ ಹೇಳ್ತಾರೆ ಇವನು ಮೋಡಕ್ಕೇ ಸಾಯಿ ಒಂದು ಒಂದು ಪೋಲ್ ಸೆವೆಂಟಿ ಫೈವ್ ಫೀಟ್ ಪೋಲ್ ಮಾಡಿದಾನೆ ಅಂತ ಹೇಳಿದ್ರೆ ರಾಜ ಹೇಳ್ತಾರೆ ಅದ್ರಲ್ಲೇ ಇವ್ನ ಹಾಕಿ ಅದ್ರಲ್ಲೇ ಇವ್ನ ಇವನ್ನ ಅದ್ರಲ್ಲೇ ಸಾಯಿಸಾಕಿ ಇವನ್ ಯಾರಿಗೆ ಸಾಯ್ಸಾಕೆ ಇವನ್ ಪೋಲ್ ರೆಡಿ ಮಾಡಿದಾನೋ ಆ ಪೋಲ್ ನಲ್ಲೇ ಇವ್ನ ಅಕ್ಕಿ ಹಾಕಿ ಅಂತ ಹೇಳ್ಬಿಟ್ಟು ಹಾಮನ್ನ ಕಲ್ಸ್ಬಿಡ್ತಾರೆ ಇದು ನೋಡ್ಬೇಕಂದ್ರೆ ಒಂದು ವಚನ ಹಂಗೆ ನಮ್ಮ ಮೈಂಡ್ ಗೆ ಬರುತ್ತೆ ಕೀರ್ತನೆಗಳು ಏಳನೇ ಅಧ್ಯಾಯ ಹದಿನೈದೇ ವಚನ ಬರುತ್ತೆ ನಾವು ಇನ್ನೊಬ್ಬರಿಗೆ ಮಾಡುವ ಆ ಪಾಪ ಅದು ನಮಗೂ ಬಂದ್ಬಿಡುತ್ತೆ ಓದೋಣ ಕೀರ್ತನೆಗಳು ಏಳನೇ ಅಧ್ಯಾಯ ಹದ್ನೈದನೇ ವಚನ ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿದ ತೋಡಿ ಅದರೊಳಗೆ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ ನಾವು ಬೇರೊಬ್ಬರಿಗೆ ಏನ್ ಕೆಟ್ಟದ್ದು ಮಾರ್ತಿವೋ ಅದು ನಮಗೆ ಬಂದ್ಬಿಡುತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಆದ್ರೆ ನೋಡಿ ಆ ದಿನದಲ್ಲಿ ಏನೇನಾಗಿದೆ ಆ ಒಂದು ದಿನದಲ್ಲಿ ಮೇಲ್ಗಡೆ ಇರುವ ಹಾಮಾನ್ ಕೆಳಗಡೆ ಬಂದ್ಬಿಟ್ಟ ಕೆಳಗಡೆ ಇರುವ ಮೋಡಕಾಯಿ ಮೇಲ್ಗಡೆ ಹೋಗ್ಬಿಟ್ರು ಫುಲ್ಲು ಫುಲ್ ಎಲ್ಲಿ ರಾಜನ ಹಾರ್ಸ್ ಮೇಲೆ ಕುಟ್ ಕುತ್ಕೊಂಡು ಎಲ್ಲಾ ಕಡೆನೂ ಎತ್ಕೊಂಡು ಹೋಗ್ಬಿಟ್ರು ಆ ದಿನದಲ್ಲೇ ಮೋಡಕಾಯಿನ ಕರೆಸಿ ಹಾಮಾನ್ ಕೈ ಹಾಮಾನ್ ಬೆರ್ನಲ್ಲಿ ಆ ಪ್ರೈಮ್ ಮಿನಿಸ್ಟರ್ ರಿಂಗು ಆ ರಾಜರು ಏನ್ ಮಾಡ್ಬಿಡ್ತಾರೆ ಮೋಡ ಕೈ ಕೊಟ್ಬಿಡ್ತಾರೆ ಎಲ್ಲ ಹಾಕ್ತಾ ಇರೋದು ಒಂದೇ ದಿನದಲ್ಲಿ ಸೇಮ್ ಡೇನಲ್ಲಿ ಆಗ್ತಾ ಇದೆ ಹಾಮನ್ ಹಾಮನ್ ಹತ್ರ ಇರುವ ಎಲ್ಲಾ ಆಸ್ತಿ ಪ್ರಾಪರ್ಟಿ ಎಲ್ಲಾ ಯಾರ ಕೈಗೆ ಬಂದ್ಬಿಡ್ತು ಇವಾಗ ಮೋಡ ಕೈ ಕೊಟ್ಬಿಡ್ತಾರೆ ಆ ಒಂದೇ ದಿನದಲ್ಲಿ ಮೇಲ್ಗಡೆ ಇರುವ ಹಾಮನ್ ಕೆಳಗಡೆ ಬಂದ್ಬಿಟ್ಟ ಕೆಳಗಡೆ ಬಂದಿರುವ ಹಮಾನ್ ಸೆತ್ತೋಗ್ಬಿಟ ಕೆಳಗಡೆ ಇದ್ದಿದ್ರು ಮೋಡಕಾಯಿ ಮೇಲ್ಗಡೆ ಬಂದ್ಬಿಟ್ರು ಮೇಲ್ಗಡೆ ಬಂದಿರುವ ಮೋಡಕಾಯಿ ಕೈ ಬೆರಳ್ಗೆ ಒಂದು ಪ್ರೈಮ್ ಮಿನಿಸ್ಟರ್ ರಿಂಗ್ ಬಂದ್ಬಿಡ್ತು ಆಮೇಲೆ ಹಾಮಾನ್ ಹತ್ರ ಇರುವ ಎಲ್ಲಾ ಪ್ರಾಪರ್ಟಿನೂ ಯಾರತ್ರ ಕೊಟ್ಬಿಟ್ಟಿದ್ದಾರೆ ಮೋಡಕಾಯಿಗೆ ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಬಿಟ್ರು ಏಟ್ ಚಾಪ್ಟರ್ಸ್ ನಾವು ನೋಡಿದೀವಿ ಇವಾಗ ಇವಾಗ ಎಸ್ತರ್ನಲ್ಲಿ ನಡೆದಿರುವ ಹಂಗೆ ಕೆಲಸ ಇದು ನೋಡ್ಬಿಟ್ಟು ಎಸ್ತರ್ ಬಂದ್ ಬೇಟ್ಕೊಳ್ತಾರೆ ರಾಜಾ ರಾಜ ಈ ತರ ನಮ್ ನಮ್ನ ಸಾಯಿ ಪ್ಲಾನ್ ಮಾಡಿದರೆ ಏನ್ ಮಾಡೋದು ಅಂತ ರಾಜರು ಹೇಳ್ಬಿಟ್ರು ನಾನು ಏನ್ ಮಾಡೋಕ್ ಆಗೋದಿಲ್ಲ ರೂಲ್ ಹಾಕ್ಬಿಟ್ರೆ ಆ ರೂಲ್ ನಾನು ಬ್ರೇಕ್ ಮಾಡೋಕೆ ಆಗೋದಿಲ್ಲ ನೀವ್ ಏನ್ ಮಾಡ್ಬೇಕು ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ ಇವಾಗ ಮೋಡಕ್ಕಾಯಿ ಒಂದು ಪ್ಲಾನ್ ಹಾಕಿದ್ರು ಏನ್ ಪ್ಲಾನ್ ಆಯ್ತಪ್ಪ ನಮ್ನ ಸಾಯಿ ಸಾಕಕ್ಕೆ ಎಲ್ರು ಇವ್ರ ಪ್ಲಾನ್ ರೂಲ್ ರೂಲ್ ಬಂತಲ್ವಾ ಆ ದಿನದಲ್ಲೇ ನಾವ್ ಏನ್ ಮಾಡೋಣ ಇನ್ನೊಂದು ಆರ್ಡರ್ ನಾನು ಹಾಕ್ತೀನಿ ಯಾರ್ಯಾರ ಜ್ಯೂಸ್ ನ ಸಾಯಿ ಬರ್ತಾ ಇದ್ರು ಈ ಜ್ಯೂಸ್ ಏನ್ ಮಾಡ್ಬೋದು ಜ್ಯೂಸ್ ಫೈಟ್ ಬ್ಯಾಕ್ ಮತ್ತೆ ಜಗಳ ಮಾಡ್ಬೋದು ಜ್ಯೂಸ್ನು ಫೈಟ್ ಫೈಟ್ ಮಾಡ್ಬೋದು ಈ ರಾಜ ಹತ್ರ ಇರುವ ಎಲ್ಲಾ ಸ್ವಾಡು ಕತ್ ಸ್ವಾಡ್ ಅಂತ ಹೇಳ್ತೀವಲ್ವ ಜಗಳ ಹೋಗೋಕ್ಕೆ ಶೀಲ್ಡು ಸ್ವಾಡು ಇದೆಲ್ಲ ನಿಮ್ಗೆ ಕೊಡ್ತೀವಿ ನೀವು ಯಾರ್ಯಾರು ಬರ್ತಾರೋ ನಿಮ್ನ ಸಾಯ್ ಆ ದಿನದಲ್ಲಿ ನೀವು ಅವ್ರ ಅವ್ರನ್ನ ಎಲ್ರೂ ನೀವ್ ಸಾಯ್ ಅಂತ ಮೋಡ ಮೋಡಕೈನು ಲೆಟರ್ ಬರ್ದ್ಬಿಟ್ಟು ಅವರವರ್ ಲ್ಯಾಂಗ್ವೇಜ್ ನಲ್ಲಿ ಈ ಒನ್ ಟ್ವೆಂಟಿ ಸೆವೆನ್ ಪ್ರಾವಿನ್ಸಸ್ ಇತ್ತಲ್ವಾ ಅವ್ರ ಭಾಷೆದಲ್ಲೇ ಬರ್ದ್ಬಿಟ್ಟು ಲೆಟರ್ ಬರ್ದ್ಬಿಟ್ಟು ಎಲ್ರಿಗೂ ಕಲ್ಸಿ ಬಿಡ್ತಾರೆ ಎಲ್ರಿಗೂ ಹೋಗ್ಬಿಡುತ್ತೆ ಆ ಲೆಟರ್ ಅದು ಹೋದ ತಕ್ಷಣ ಅಲ್ಲಿರುವ ಎಲ್ಲಾ ಜೂಸ್ಗೂ ತುಂಬಾ ಸಂತೋಷ ಆಯ್ತು ಆ ದಿನದಲ್ಲಿ ಇವಾಗ ಸ್ಟಾರ್ಟ್ ಆಯ್ತು ಒಂದು ಒಂದು ಫೈಟ್ ಸ್ಟಾರ್ಟ್ ಆಯ್ತು ಆ ಅಪಾಯಿಂಟೆಡ್ ಡೇ ನಲ್ಲಿ ಜ್ಯೂಸ್ ಜ್ಯೂಸ್ ನ ಬಂದ್ರಲ್ವಾ ಎಷ್ಟು ಜನರನ್ನ ಸಾಯಿಸ್ ಹಾಕಿದ್ದಾರೆ ಅಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಪೀಪಲ್ ನ ಹಾಕ್ಬಿಟ್ರು ಒಂದೇ ಆ ಒಂದೇ ದಿನದಲ್ಲಿ ಆ ಎನಿಮೀಸ್ ನ ಯಾರು ಜ್ಯೂಸ್ ನ ಆಗಲಿಲ್ಲ ಆಗ್ಲಿಲ್ಲ ಆಮೇಲೆ ಮೋಡಕ್ಕ ಹಂಗೆ ಆಚೆ ಬರ್ತಾ ಇದಾರೆ ಈ ವಾರ ಎಲ್ಲ ಮುಗಿಸ್ಬಿಟ್ಟ ಮೇಲೆ ಮೋಡಕ್ಕ ಯಾವ ಬಟ್ಟೆ ಹಾಕೊಂಡ್ ಬರ್ತಾರೆ ಅಂದ್ರೆ ರಾಯಲ್ ರೋಬ್ ಪರ್ಪಲ್ ಕಲರ್ ಬ್ಲೂ ಕಲರ್ ರಾಯಲ್ ರೋಬ್ ಹಾಕೊಂಡು ಮೇಲ್ಗಡೆ ತಲೆ ಮೇಲೆ ಒಂದು ಗೋಲ್ಡನ್ ಕ್ಯಾಪ್ ಇಟ್ಕೊಂಡು ಆಚೆ ಬಂದ್ಬಿಟ್ಟು ಎಲ್ಲಾ ಜ್ಯೂಸ್ನು ಏನ್ ಮಾಡ್ತಾರೆ ಬ್ಲೆಸ್ ಮಾಡ್ತಾರೆ ಅದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಯಾರ್ಯಾರು ಯಾರು ಸಾಯಿಸಕಕ್ಕೆ ಬಂದ್ರು ಅವ್ರನ್ನ ಸಾಯ್ ಈ ಮೊ ಹಾಮಾನ್ ಇದ್ನಲ್ವಾ ಈ ಹಾಮಾನ್ ಹತ್ರ ಹತ್ತು ಮಕ್ಳಿದ್ರು ಹಾಮನ್ಗೆ ಟೆನ್ ಸನ್ಸು ಈ ಹತ್ತು ಸನ್ಸು ಟೆನ್ ಸನ್ಸ್ನು ಏನ್ ಮಾಡ್ಬಿಡ್ತಾರೆ ಎಲ್ರು ಸಾಯಿಸ್ ಹಾಕ್ಬಿಡ್ತಾರೆ ಹಾಮನ್ಗೆ ಜನರೇಷನ್ ಇರೋದಿಲ್ಲ ಜನರೇಷನ್ ಇರ್ದೇ ಇದ್ರೆ ಹಾಮನ್ನ ಹಾಮನ್ ಜನರೇಷನ್ ನ ಪೂರ್ತಿ ಸಾಯ್ಸಾಕ್ ಬಿಟ್ಟು ಒಂದೇ ದಿನದಲ್ಲಿ ಏನಾಯ್ತು ಸಿಚುವೇಶನ್ ಫುಲ್ ಆಗಿ ರಿವರ್ಸ್ ಆಯ್ತು ಪ್ಲಾನ್ ಮಾಡಿರೋದು ಒಂದು ಆದ್ರೆ ಆಗಿರೋದು ಇನ್ನೊಂದು ಅದು ಈ ಈ ಫುಲ್ ವಾರ್ ಮುಗ್ಸಾದ್ಮೇಲೆ ಅವ್ರು ಏನ್ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ ಒಂದು ನ್ಯೂ ಫೆಸ್ಟಿವಲ್ ಬರುತ್ತೆ ಅವ್ರಿಗೆ ಆ ಫೆಸ್ಟಿವಲ್ ಹೆಸರನ್ನೇ ಪೂರಿಮ್ ಇವಾಗ್ಲೂ ಸೆಲೆ ಸೆಲೆಬ್ರೇಟ್ ಮಾಡ್ತಾರೆ ಇಸ್ರೇಲ್ ನಲ್ಲಿ ಪೂರಿಮ್ ಅಂತ ವಿಂಟರ್ ವಿಂಟರ್ ಆದ್ಮೇಲೆ ಬರುವ ಫೆಸ್ಟಿವಲ್ ಆ ಫೆಸ್ಟಿವಲ್ ನ ಏನ್ ಮಾಡ್ಬಿಡ್ತಾರೆ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಬಿಡ್ ಸ್ಟಾರ್ಟ್ ಮಾಡ್ಬಿಟ್ಬಿಡ್ತಾರೆ ಆ ಪೂರಿಮ್ ಫೆಸ್ಟಿವಲ್ ಏನಂದ್ರೆ ನಮ್ಮ ಹತ್ರ ಇರುವ ದುಃಖ ಬಂದ್ಬಿಟ್ಟು ಸಂತೋಷವಾಗಿ ಚೇಂಜ್ ಆಗಿದೆ ಅಂತ ಒಂದು ಫೆಸ್ಟಿವಲ್ ಮಾಡಿ ಎಲ್ಲರಿಗೂ ಲೆಟರ್ ಕಲಿಸ್ತಾರೆ ಮೋಡಕ್ಕ ಏನ್ ಲೆಟರ್ ಕಲ್ಸ್ತಾರೆ ಅಂದ್ರೆ ನಿಮ್ಗೆ ಇನ್ಮೇಲೆ ನಿಮ್ಗೆ ಸಮಾಧಾನ ಇರುತ್ತೆ ನಿಮ್ಗೆ ಒಂದು ಸೆಕ್ಯೂರಿಟಿ ಇರುತ್ತೆ ನಿಮ್ಗೆ ಏನ್ ಆಗೋದಿಲ್ಲ ನಾವು ಇರುವ ತನಕ ನಾವು ನಿಮ್ಗೆ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಈ ಪ್ರೈಮ್ ಮಿನಿಸ್ಟರ್ ಆಗಿರುವ ಈ ಮೋಡಕಾಯಿ ಎಲ್ರಿಗೂ ಲೆಟರ್ ಕಸ್ತಾರೆ ನಾವು ಎಸ್ ಟೆನ್ ಚಾಪ್ಟರ್ಸ್ ಇವಾಗ ನೋಡಿದ್ದೀವಿ ಆದ್ರೆ ಇವಾಗ ಇದು ನಡೆದಿರುವ ಇನ್ಸಿಡೆಂಟ್ ಇದು ಆಂಟಿ ಟೈಪ್ ನಲ್ಲಿ ನೋಡ್ಬೇಕಾದ್ರೆ ಒಂದ್ ದೊಡ್ಡ ಟ್ರೂತೆ ಆಚೆ ಬಂದ್ಬಿಡುತ್ತೆ ಯಾಕಂದ್ರೆ ನಾವು ಏನೇ ನೋಡಿದೀವು ಇವಾಗ ಇದೆಲ್ಲ ಇವಾಗ ನಮ್ ಕಾಲಕ್ಕೆ ನಡೀತ ನಡ್ತಾ ಇರುವ ಒಂದೊಂದು ಘಟನೆ ಇದು ಹಂಗೆ ಆಗ್ತಾ ಇದೆ ಇದು ಏನ್ ಡಿಫ್ರೆನ್ಸೇ ಆಗ್ತಾ ಇಲ್ಲ ಹೆಂಗ್ ನೋಡೋಣ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ನಾವು ಎಷ್ಟು ನೋಡ್ಕೊಂಡು ಬಂದ್ವಿ ಅಲ್ವಾ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗೋಣ ಇವಾಗ ಇದು ನಾವು ನಾವು ಓದ್ತಿವಿ ಅಲ್ವಾ ಪ್ರಕಟಣೆಯಲ್ಲಿ ರೆವಲೂಷನ್ ನಲ್ಲಿ ಅಹ್ ಅಂತ ಓದ್ತೀವಿ ಇವಾಗ ಟ್ರಂಪಿಟ್ ಬ್ಲೋ ಮಾಡಿದ್ರೆ ಸೆವೆಂತ್ ಟ್ರಂಪಿಟ್ ಸೆವೆನ್ ಟ್ರಂಪಿಟ್ಸ್ ಇದೆ ಸೆವೆಂತ್ ಟ್ರಂಪಿಟ್ ಬ್ಲೋ ಮಾಡಿದ್ರೆ ಏನಾಗುತ್ತೆ ಓದೋಣ ರೆವೆಲೇಶನ್ ಲೆವೆಂತ್ ಚಾಪ್ಟರ್ ಫಿಫ್ಟೀಂತ ವರ್ಸ್ ಏಳನೆಯ ದೇವದೂತನು ತುತ್ತೂರಿಯನ್ನು ಉಡಿದನು ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು ಹ್ಮ್ ಇವಾಗ ಈ ತುತ್ತುರಿಯನ್ನ ಓದ್ಬೇಕಾದ್ರೆ ಏನ್ ಆಗ್ಬೇಕಂದ್ರೆ ರಿವರ್ಸ್ ಹಾಕ್ಬೇಕು ಈ ಲೋಕ ಯಾರ್ ಕೈಗೆ ಹೋಗ್ಬೇಕು ಕರ್ತನು ಅವನು ಅಭಿಷೇಕಂ ಅಭಿಷೇಕಂ ಆಗಿ ಆಗಿರುವನು ಯೇಸು ಕ್ರಿಸ್ತನು ಇವಾಗ ಕ್ರಿಸ್ತು ಅಂತ ನಾವ್ ಹೇಳ್ತೀವಲ್ವಾ ಕ್ರೈಸ್ಟ್ ಕ್ರೈಸ್ಟ್ ಅಂದ್ರೆ ತಲೆ ಹೆಡ್ಡು ಪ್ಲಸ್ ಬಾಡಿ ಅದ್ ನಮ್ಗೆಲ್ರು ಗೊತ್ತಲ್ವಾ ಹೆಡ್ ಬಂದ್ಬಿಟ್ಟು ಜೀಸಸ್ ಕ್ರೈಸ್ಟ್ ಬಾಡಿ ಬಂದ್ಬಿಟ್ಟು ನಾವು ಇವರಿಗೆ ಏನಾಗುತ್ತೆ ಈ ಇಡೀ ಲೋಕನೇ ಅವ್ರ ಕೈಗೆ ಹೋಗುತ್ತಂದ್ರೆ ಯಾರ ಯಾರು ಕ್ರಿಸ್ತನು ಯೇಸು ಕ್ರಿಸ್ತು ಪ್ಲಸ್ ಅವರ ಒನ್ ಲ್ಯಾಕ್ ಫಾರ್ಟಿ ಫೋರ್ ಅದೇ ಬಾಡಿ ಮೆಂಬರ್ಸ್ ಇದೇ ಕ್ರೈಸ್ಟ್ ಈ ಕ್ರೈಸ್ಟ್ಗೆ ಹೋಗುತ್ತೆ ಇದಕ್ಕೆ ಒಂದು ಫಾರ್ಮುಲಾ ಬಂದ್ಬಿಟ್ಟು ನಮ್ಮ ಎಲ್ಡರ್ ಬ್ರದರ್ಸು ಒಂದು ಫಾರ್ಮುಲಾ ಹೇಳಿದ್ರು ಏನ್ ಫಾರ್ಮುಲಾ ಅಂದ್ರೆ ಒಂದು ಪ್ರಾಫಸಿನ ಓಪನ್ ಮಾಡ್ಬೇಕಾದ್ರೆ ಮೂರು ಕೀಸ್ ಬೇಕಂತೆ ನಮ್ಗೆ ಯಾವ ಕೀಸು ಈ ಬ್ಯಾಂಕ್ ನಲ್ಲಿ ಯೂಸ್ ಮಾಡ್ತಾರೆ ಈ ಕೀಸು ಬ್ಯಾಂಕ್ ಗೆ ಬ್ಯಾಂಕ್ ಲಾಕರ್ ಇದೆ ಅಲ್ವಾ ಈ ಬ್ಯಾಂಕ್ ಲಾಕರ್ ಓಪನ್ ಮಾಡ್ಬೇಕಾದ್ರೆ ಅವ್ರಿಗೆ ಇವಾಗ ಫಿಂಗರ್ ಪ್ರಿಂಟ್ ಇಟ್ಬಿಟ್ಟು ಓಪನ್ ಮಾಡ್ತಾರೆ ನಂಬರ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ ಅಲ್ವಾ ಆಕ್ಚುಲ್ ಆಗಿ ಒಂದು ಕಾಂಬಿನೇಷನ್ ಇರುತ್ತೆ ಕಾಂಬಿನೇಷನ್ ಅಂದ್ರೆ ಈ ಬ್ಯಾಂಕ್ ಲಾಕರ್ ನಲ್ಲಿ ಫಿಂಗರ್ ಪ್ರಿಂಟ್ ಇಡಬೇಕು ಆ ಫಿಂಗರ್ ಪ್ರಿಂಟ್ ಬಿಟ್ ಮೇಲೆ ಈ ನಂಬರ್ಸ್ ನ ಕರೆಕ್ಟ್ ಆಗಿ ಸೆಟ್ ಮಾಡಬೇಕು ಅದು ಸೆಟ್ ಮಾಡಿದ್ರೆ ಓಪನ್ ಆಗಲ್ಲ ಕರೆಕ್ಟ್ ಟೈಮಿಗೆ ಮಾಡಬೇಕು ಇವಾಗ ಟ್ವೆಲ್ ಓ ಕ್ಲಾಕ್ ಸೆಟ್ ಮಾಡಿದ್ರೆ ಟ್ವೆಲ್ವ್ ಓ ಕ್ಲಾಕ್ ನೇ ಫಿಂಗರ್ ನ ಇಡಬೇಕು ಟ್ವೆಲ್ ಓ ಕ್ಲಾಕ್ ನೇ ನಂಬರ್ಸ್ ನ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಟ್ವೆಲ್ ಓ ಕ್ಲಾಕ್ ಆದ್ರೇನೆ ಡೋರ್ ಓಪನ್ ಆಗುತ್ತೆ ಈ ಮೂರ್ ಕೀ ಬೇಕು ಮೂರ್ ಕಾಂಬಿನೇಷನ್ ಕರೆಕ್ಟ್ ಟೈಮ್ ಇರಬೇಕು ಕರೆಕ್ಟ್ ಫಿಂಗರ್ ಇರಬೇಕು ಆಮೇಲೆ ಕರೆಕ್ಟ್ ನಂಬರ್ಸ್ ಇರಬೇಕು ಇದು ಮೂರಿದ್ರೆ ಇದ್ರೆ ಬ್ಯಾಂಕ್ ಲಾಕರ್ ಓಪನ್ ಆಗುತ್ತೆ ಈ ತರ ಪ್ರಾಫೆಸಿ ಓಪನ್ ಆಗುತ್ತೆ ಅಂತ ನಮ್ಮ ಎಲ್ಡರ್ ಬ್ರದರ್ಸ್ ಹೇಳಿದ್ದಾರೆ ಅವಾಗ ಹೆಂಗು ಈ ಪ್ರಾಫೆಸ್ ಓಪನ್ ಆಗಬೇಕು ಇವಾಗ ಟೈಮ್ ಬಂದಿದೆ ಆಲ್ರೆಡಿ ನಾವು ಅದೇ ನಲ್ಲಿ ಇದೀವಿ ಹಂಗಂದ್ರೆ ಟೈಮ್ ಮ್ಯಾಚ್ ಆಗ್ತಾ ಇದೆ ನಮ್ಮ ಹತ್ರ ದೇವರ ಕೃಪಜ್ಞೆಯಿಂದ ಬಂದಿರುವ ಈ ಹೋಲಿ ಸ್ಪಿರಿಟ್ ಮುಖಾಂತರ ನಮಗೆ ಈ ಓಪನ್ ಮಾಡಕ್ಕೆ ನಮಗೆ ಫಿಂಗರ್ ಪ್ರಿಂಟ್ ತರ ಫೈನ್ ಪ್ರಿಂಟ್ ರೈಟಿಂಗ್ಸ್ ಇದೆ ನಮ್ಮ ಹತ್ರ ಎಷ್ಟೋ ರೈಟಿಂಗ್ಸು ಆ ರೈಟಿಂಗ್ಸ್ ಇಟ್ಕೊಂಡು ಕರೆಕ್ಟ್ ಟೈಮ್ಗೆ ಈ ಬೈಬಲ್ ಹ್ಯಾಂಡಲ್ ನ ಓಪನ್ ಮಾಡಿದ್ರೆ ನಮ್ಗೆ ಒಂದೊಂದು ಪ್ರಾಫೆಸಿನ ಓಪನ್ ಆಗ್ಬಿಡುತ್ತೆ ಇವಾಗ ಎಸ್ಟರ್ ಪ್ರಾಫೆಸಿನ ಓಡ್ ಓಪನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ನೋಡ್ತಾ ಇರೋದು ಆ ರಾಜ ಆ ರಾಜನ ಹೆಸರು ಆಗಸ್ಟ್ ಹಂಗಂದ್ರೆ ಕಿಂಗ್ ಆಫ್ ದ ಸನ್ ಅಂತ ನಾವು ಅವ್ರಿಗೆ ಮೀನಿಂಗ್ ನೋಡಿದ್ರಲ್ವಾ ಇವಾಗ ನಮಗೆ ನೋಡ್ಬೇಕಾದ್ರೆ ಯಾರನ್ನ ಸನ್ ಕಿಂಗ್ ಅಂತ ಕರಿತೀವಿ ಹಂಗಂದ್ರೆ ಸಣ್ಣ ಅಂತಾನು ಕರಿತೀವಿ ರಾಜ ಅಂತ ಕರಿತೀವಿ ಇದು ಯೇಸು ಕ್ರಿಸ್ತುಗೆ ಗೆ ಆಗಿ ಮಾತಾಡಿರುವ ಒಂದು ಒಂದು ರಾಜನು ಮಲ್ಗಿಯ ದ ಬುಕ್ ಆಫ್ ಮಲಾಕಿ ಫೋರ್ತ್ ಓದ್ಬೇಡಿ ನೀವು ನೋಟ್ ಮಾಡ್ಕೊಳ್ಳಿ ಫೋರ್ತ್ ಚಾಪ್ಟರ್ ಒನ್ ಅಂಡ್ ಟೂ ನಲ್ಲಿ ಹೇಳುತ್ತೆ ಇದೋ ಒಂದು ದಿನ ಬರುತ್ತೆ ಆ ದಿನದಲ್ಲಿ ದ ಸನ್ ಆಫ್ ರೈಚಸ್ ಅಂತ ಹೇಳುತ್ತೆ ಕ್ರಿಸ್ತನ ಬಗ್ಗೆ ಅವರು ನಮ್ಮ ಮೇಲೆ ಬರ್ ಬರ್ತಾರೆ ಹಂಗೆ ಐಝಾಯ ಸಿಕ್ಸ್ಟಿಯತ್ ಚಾಪ್ಟರ್ ಫಸ್ಟ್ ವರ್ಷ ನಲ್ಲೂ ಹೇಳುತ್ತೆ ಎದ್ದೊಲಿ ಎದ್ದೋಳಿ ಬೆಳಕು ಬಂದಿದೆ ಸೂರ್ಯನ ಬೆಳಕು ಬಂದಿದೆ ಎಫಿಷಿಯನ್ಸ್ ಪಾಲ್ ಬರೀತಾರೆ ಎಫಿಷಿಯನ್ಸ್ ಫಿಫ್ತ್ ಚಾಪ್ಟರ್ ಫೋರ್ಟೀನ್ತ್ ವರ್ಸ್ ನಲ್ಲಿ ಎದ್ದೊಲಿ ಕ್ರಿಸ್ತನ ನಿಮ್ಮ ನಿಮ್ಮೇಲ್ ಬಂದಿದೆ ಅಂತ ಅವಾಗ ಇದೆಲ್ಲ ಹೆಂಗ್ ಯಾವಾಗ ಆಗ್ತಾ ಇದೆ ಈ ಇನ್ಸಿಡೆಂಟ್ ಆಯ್ತಲ್ವಾ ನಾವು ಫಸ್ಟ್ ಚಾಪ್ಟರ್ ಎಸ್ಟರ್ ಫಸ್ಟ್ ಫಸ್ಟ್ ಒನ್ ಒನ್ ಓದ್ಬೇಕಾದ್ರೆ ಈ ಫುಲ್ ಇನ್ಸಿಡೆಂಟ್ ಆಗ್ತಾ ಇರೋದು ಟೈಮ್ ಬಂದ್ಬಿಟ್ಟು ಈ ರಾಜನ ಕಾಲದಲ್ಲಿ ಅಂತ ನಾವು ಹೋದ್ವಿ ಅವಾಗ ಇದು ಟೈಪ್ ನಲ್ಲಿ ಕಂಪೇರ್ ಮಾಡ್ಬೇಕಾದ್ರೆ ಈ ಸ ಈ ಫುಲ್ ಇನ್ಸಿಡೆಂಟ್ ಯಾವಾಗ ನಡಿಬೇಕು ಕ್ರಿಸ್ತನು ಯಾವಾಗ ರಾಜ ಆದ್ರು ಅವಾಗ ಈ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿರಬೇಕು ಅದೇ ನಾವು ನೋಡ್ತಾ ಬ ನೋ ನಾವು ಹಂಗೆ ಕಂಪೇರ್ ಮಾಡ್ತಾ ಬರ್ತಾ ಇರ್ತೀವಿ ಇವಾಗ ಆ ಸನ್ ಬಂದ್ಬಿಟ್ಟು ಕಿಂಗ್ ಆಫ್ ದ ಸನ್ ಅಂದ್ರೆ ನಾವು ಕ್ರೈಸ್ಟ್ನೆ ಹೇಳ್ತೀವಿ ರೈಚಸ್ ಸನ್ ಅಂತ ಅವಾಗ ಈ ರಾಜ ಯಾರಿಗೆ ಕಂಪೇರ್ ಆಗಿದ್ದಾರೆ ಕ್ರೈಸ್ಟ್ ಗೆ ಕಂಪೇರ್ ಆಗಿದ್ದಾರೆ ಅವ್ರನ್ನ ರೂಲ್ ಹೆಂಗಿತ್ತು ಫುಲ್ ಪ್ರಾವಿನ್ಸೇ ರೂಲ್ ಮಾಡ್ತಾ ಇದ್ರು ಹಂಗಂದ್ರೆ ಕ್ರೈಸ್ಟ್ ಗೆ ಇನ್ನೊಂದು ಹೆಸರು ಹೇಳ್ಬೇಕಾದ್ರೆ ಕಿಂಗ್ ಆಫ್ ದ ಯೂನಿವರ್ಸ್ ಅಂತಾನು ಹೇಳಿದೆ ಅವರು ಫುಲ್ ಪ್ರಾವಿನ್ಸ್ ನೂಲ್ ರೂಲ್ ಮಾಡಿದ್ರು ಈ ಸಿ ಬಿಟ್ಬಿಟ್ಟು ಗ್ರೀನ್ ಗ್ರೀನ್ ಇದೆ ಅಲ್ವಾ ಅವೆಲ್ಲ ಸಿ ಅದು ಅರೇಬಿಯನ್ ಸಿ ರೆಡ್ ಸಿ ಅವರು ಲ್ಯಾಂಡ್ ಫುಲ್ ರೂಲ್ ಮಾಡಿದ್ರು ಈ ಬಂದಿರುವ ಆಗಸ್ಟ್ ವೇರ್ ಕಿಂಗ್ ಆ ತರಾನೇ ಕ್ರೈಸ್ಟ್ ರೂಲ್ ಮಾಡಿರುವ ಎಲ್ಲಾ ಟೈಮ್ ರೂಲ್ ಮಾಡ್ ರೂಲ್ ಮಾಡ್ತಾರೆ ಅಂದ್ರೆ ಈ ಇಡೀ ಲೋಕನ ರೂಲ್ ಮಾಡ್ತಾರೆ ಆದ್ರೆ ಕ್ರೈಸ್ಟ್ಗು ಮುಂಚೆ ಹಂಗೆ ನಾವು ನೋಡ್ತಾ ಬರ್ಬೇಕಾದ್ರೆ ಇವರು ರೂಲ್ ಮಾಡ್ತಾ ಬರ್ತಾ ಇದ್ರಲ್ವಾ ಇವ್ರು ಯಾವ ರೂಲ್ ನಲ್ಲಿ ಯಾವ ವರ್ಷದಲ್ಲಿ ಇವರು ಬ್ಯಾಂಕ್ವಿಟ್ ಬ್ಯಾಂಕ್ವಿಟ್ ಅಂದ್ರೆ ವೆಡ್ಡಿಂಗ್ ಫೀಸ್ಟ್ ಕೊಟ್ರು ಅಂದ್ರೆ ಥರ್ಡ್ ಇಯರ್ ಅಂತ ಮೂರನೇ ವರ್ಷದಲ್ಲಿ ಇದು ಎಸ್ಟರ್ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡಿದ್ವಿ ಅವರು ಈ ಆಗಾಶ್ವೇರ್ ರಾಜ ಬಂದ್ಬಿಟ್ಟು ಅವರ ಆಲಿಕೆ ಮಾಡ್ ಮಾಡ್ತಾ ಇರುವ ಮೂರನೇ ವರ್ಷದಲ್ಲಿ ಒಂದು ದೊಡ್ಡ ಫೀಸ್ಟ್ ಕೊಟ್ರು ಕರೆಕ್ಟ್ ಅಲ್ವಾ ಆ ತರ ನಾವು ಈ ಚಾರ್ಟ್ ಆಫ್ ದ ಏಜಸ್ ನಾವು ನೋಡ್ತೀವಿ ಅಲ್ವಾ ಈ ಚಾರ್ಟ್ ಆಫ್ ದಿ ಏಜಸ್ ನಲ್ಲಿ ನೋಡ್ಬೇಕಾದ್ರೆ ತರ್ಡ್ ಏಜ್ ಮೂರನೆಯ ಏಜ್ ಯಾವ್ದು ಯಾವ್ದು ಬರುತ್ತಂದ್ರೆ ಜೂಯಿಶ್ ಏಜ್ ಬರುತ್ತೆ ಈ ಅಂತ ಹಾಕಿದೆ ನೋಡಿ ಫಸ್ಟ್ ಆಡಮ್ ಟು ಫ್ಲಡ್ಡು ಸೆಕೆಂಡ್ ಬಂದ್ಬಿಟ್ಟು ಪ್ಯಾಟ್ರಿಯಾಕಿಲ್ ಏಜ್ ಪ್ಯಾಟ್ರಿಯಾಕಿಲ್ ಏಜ್ ಅಂದ್ರೆ ಅಬ್ರಹಾಮ್ ಮೋಸಸ್ ಇವರೆಲ್ಲ ಬಂದಿರುವ ಕಾಲ ಮೂರನೇ ಬಂದ್ಬಿಟ್ಟು ಯೂದರ್ ಜೂಸ್ ಬಂದಿರುವ ಕಾಲ ಈ ಕಾಲದಲ್ಲೇ ಒಂದು ಇಂಪಾರ್ಟೆಂಟ್ ಟೈಮ್ ಲೈನ್ ನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು ಯಾವ ಕೆಲಸ ಆಯ್ತು ಅಂದ್ರೆ ಈ ಜೂಯಿಸ್ ಏಜ್ ಎಂಡಿಂಗ್ ನಲ್ಲೇ ಒಂದು ದೊಡ್ಡ ಫೆಸ್ಟಿವಲ್ ಸ್ಟಾರ್ಟ್ ಆಯ್ತು ಏನ್ ಫೆಸ್ಟಿವಲ್ ಹಾರ್ವೆಸ್ಟ್ ಮಾಡುವ ಫೆಸ್ಟಿವಲ್ ಜೂಯಿಸೇಜ್ ನಲ್ಲಿ ಜೂಯಿ ಶೇಜ್ ಎಂಡಿಂಗ್ ಗಾಸ್ ಪಿಲೇಜ್ ಸ್ಟಾರ್ಟಿಂಗ್ ನಲ್ಲಿ ಆ ಫೆಸ್ಟಿವಲ್ಗೆ ಎಲ್ರೂ ಕರ್ಸಿದ್ರು ಬನ್ನಿ ಬನ್ನಿ ಅಂತ ಎಷ್ಟು ದಿನ ಆ ಫೆಸ್ಟಿವಲ್ ಆ ನಡೀತಾ ನಡೀತಾ ಬರ್ತಾ ಇತ್ತಂದ್ರೆ ಸಿಕ್ಸ್ ಮಂತ್ಸ್ ಅಂತ ನಾವು ನೋಡಿದಿವಿ ಬರಕ್ ಮುಂಚೆ ಅವ್ರ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಫೆಸ್ಟಿವಲ್ ಸ್ಟಾರ್ಟ್ ಆಯ್ತು ಏನ್ ಫೆಸ್ಟಿವಲ್ ಅಂದ್ರೆ ಫೆಸ್ಟಿವಲ್ ಆಫ್ ರಿಪೆಂಟೆನ್ಸ್ ಅಂತ ನಾವು ರಿಪೆಂಟ್ ಮಾಡುವ ಫೆಸ್ಟಿವಲ್ ಸಿಕ್ಸ್ ಮಂತ್ಸ್ ಜಾನ್ ದ ಬ್ಯಾಪ್ಟಿಸ್ಟ್ ಸ್ಟಾರ್ಟ್ ಮಾಡಿದ್ರು ಸಿಕ್ಸ್ ಮಂತ್ಸ್ ಜಾನ್ ದ ಬ್ಯಾಪ್ಟಿಸ್ಟ್ ಜ್ಯೂಸ್ ಹತ್ರ ಹೋಗಿ ಈ ರಿಪೆಂಟೆನ್ಸ್ ದ ಫೀಸ್ಟ್ ಆಫ್ ರಿಪೆಂಟೆನ್ಸ್ ಅಂತ ಹಂಗಂದ್ರೆ ನೀವು ಇದು ನೀವು ಮಾಡಿರುವ ಎಲ್ಲ ಪಾಪನ ಬಿಟ್ಬಿಟ್ಟು ನೀವು ಮತ್ತೆ ನೀವು ದೇವರ ಕಡೆ ಬನ್ನಿ ರಿಪೆಂಟ್ ಆಗಿ ಅಂತ ಕ್ರಿಸ್ತಕ್ಕೂ ಕ್ರಿಸ್ತನ ಮುಂಚೆ ಸಿಕ್ಸ್ ಮಂತ್ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆಲಸ ಎಲ್ಲರನ್ನೂ ಕರೆದ್ರು ಎಲ್ಲರೂ ಯಾರ್ಯಾರು ಬಂದ್ರಂದ್ರೆ ಯಾರ್ಯಾರ ಆ ರಾಜ್ಯಕ್ಕೆ ಸ್ವಲ್ಪ ಈ ರಾ ಕ್ರಿಸ್ತನ ರಾಜ್ಯಕ್ಕೆ ಸ್ವಲ್ಪ ವಿಶ್ವಾಸ ಆ ಫೇತ್ಫುಲ್ನೆಸ್ ತೋರಿಸಿ ರಿಪೆಂಟ್ ಮಾಡೋಕ್ ಟ್ರೈ ಟ್ರೈ ಮಾಡಿದ್ರು ಅವರೆಲ್ಲ ಜಾನ್ ದ ಬ್ಯಾಪ್ಟಿಸ್ಟ್ ಜೊತೆಗೆ ಕಿವಿ ಕೇಳಿ ಬಂದ್ರು ಹಂಗೆ ಬಂದಿರೋದು ಆಂಡ್ರೂ ಆಂಡ್ರೂ ಪೀಟರ್ ಪೀಟರ್ ಎಲ್ಲ ಜಾನ್ ದ ಬ್ಯಾಪ್ಟಿಸ್ ಹತ್ರ ಇರುವ ಡಿಸೈಪಲ್ಸ್ ಅವ್ರನ್ನ ನೋಡಿನೇ ಏಸು ಕ್ರಿಸ್ತು ಹತ್ರ ಹೋಗ್ತಾರೆ ಫಸ್ಟ್ ಆಂಡ್ರೂ ಪೀಟರ್ ಎಲ್ಲ ಜಾನ್ ದ ಬ್ಯಾಪ್ಟಿಸ್ ಹತ್ರ ಕೆಲಸ ಮಾಡ್ತಾ ಇದ್ರು ಆಗ ಜಾನ್ ದ ಬ್ಯಾಪ್ಟಿಸ್ಟ್ ಹೇಳ್ತಾರೆ ನೋಡಿ ನಾನು ಹೇಳಿರುವ ಕುರಿ ಅವರೇ ಲ್ಯಾಂಬ್ ಆಫ್ ಗಾಡು ಅವ್ರ ಅವ್ರಿಂದೆ ಹೋಗಿ ನೀವು ಅಂತ ಕಲ್ಸ್ಬಿಡ್ತಾರೆ ಬಿಡ್ತಾರೆ ಆಂಡ್ರೂ ಆಂಡ್ರೂ ಆಮೇಲೆ ಪೀಟರ್ನ ಕರ್ಕೊಂಡು ಹೋಗ್ತಾರೆ ಆದ್ರೆ ಎಲ್ರು ರಿಪೆಂಟೆನ್ಸ್ಗೆ ಸ್ಟಾರ್ಟ್ ಮಾಡಿರುವ ಟೈಮು ಸಿಕ್ಸ್ ಇಂದ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಹಂಗೆ ನಾವು ನೋಡ್ತಾ ಬರ್ಬೇಕಾದ್ರೆ ಆ ಫೀಸ್ಟ್ ಯಾವಾಗ ಕರೆಕ್ಟಾಗಿ ಎಷ್ಟು ದಿನ ಆ ಲಾಸ್ಟ್ ಡೇ ಯಾವಾಗ ಎಂಡ್ ಆಯ್ತು ಅಂದ್ರೆ ಸೆವೆಂತ್ ಡೇದಲ್ಲಿ ಆ ಫೀಸ್ಟ್ ಎಂಡ್ ಆಗುತ್ತೆ ಅದನ್ನ ಓದ್ಬಿಡೋಣ ಎಸ್ಟರ್ ಒಂದೇ ಜ ಐದರಿಂದ ಎಂಟು ಎಂಟು ತನಕ ತನಕ ನಾವು ನೋಡಿದ್ರೆ ಆ ಎಷ್ಟನೇ ದಿನದಲ್ಲಿ ವಸ್ತಿನ ಕರ್ಸ್ ಕರೀತಾರೆ ಅಂದ್ರೆ ಕರೆಕ್ಟ್ ಆಗಿ ಸೆವೆನ್ ಡೇಸ್ ಎಂಡಿಂಗ್ ನಲ್ಲಿ ಇದೆ ಫೀಸ್ಟ್ ಲಾಸ್ಟ್ ಡೇಟ್ ಸೆವೆನ್ ಡೇಸ್ ಅಂತ ನಮ್ಗೆ ಬರುತ್ತೆ ನೀವು ಬೇಕಂದ್ರೆ ಕನ್ನಡದಲ್ಲಿ ಓದ್ಬಿಡೋಣ ಸಿಸ್ಟರ್ ಎಸ್ತರ್ ಫಸ್ಟ್ ಚಾಪ್ಟರ್ ಫೈವ್ ಟು ಏಟ್ ಓದಿ ಈ ದಿನಗಳಾದ ನಂತರ ಅರಸನು ಶೂಷನ್ ಕೋಟೆಯಲ್ಲಿದ್ದ ಎಲ್ಲ ಶ್ರೀಸ್ತರಿಗೂ ಕನಿಷ್ಠರಿಗೂ ಅರಮನೆಯ ತೋಟದ ಬೈಲಿನಲ್ಲಿ ಏಳು ದಿನಗಳ ವರೆವಿಗೂ ಔತಣ ಮಾಡಿಸಿದನು ನೋಡಿದ್ರ ಏಳು ದಿನವರೆಗೂ ಔತಣ ಮಾಡಿದನು ಈ ದಿನಗಳಾದ್ಮೇಲೆ ಯಾವ ದಿನಗಳು ಈ ಸಿಕ್ಸ್ ಮಂತ್ಸ್ ನಾವು ನೋಡಿದ್ರಲ್ವಾ ಆರು ತಿಂಗಳು ಅವರು ಫೆಸ್ಟಿವಲ್ ಕೊಟ್ರಲ್ವಾ ಇದು ಆದ್ಮೇಲೆ ಸೆವೆನ್ ಡೇಸ್ಗೆ ವೆಯ್ಟ್ ಮಾಡಿದ್ರು ಇದು ರಿಪೆಂಟೆನ್ಸ್ ಆದ್ಮೇಲೆ ಸೆವೆನ್ ಡೇಸ್ ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತು ಡ್ಯಾನಿಯಲ್ ನಲ್ಲಿ ಇರುವ ಸೆವೆಂಟಿ ವೀಕ್ ಪ್ರಾಫೆಸಿ ಆ ಸೆವೆಂಟಿ ವೀಕ್ ಪ್ರಾಫೆಸಿನಲ್ಲಿ ಲಾಸ್ಟ್ ವೀಕ್ ನೋಡ್ತೀವಿ ಲಾಸ್ಟ್ ವೀಕ್ ಅಂದ್ರೆ ಸೆವೆನ್ ಡೇಸ್ ನೋಡ್ತೀವಿ ಈ ಸೆವೆನ್ ಡೇಸ್ ನಲ್ಲಿ ಏಸು ಕ್ರಿಸ್ತರು ಬ್ಯಾಪ್ಟಿಸಮ್ ತೋಳ್ಬೇಕು ಆ ಬ್ಯಾಪ್ ಆ ಸೆವೆನ್ ಡೇಸ್ ಸೆಂಟರ್ ನಲ್ಲಿ ಮಿಡ್ಲ್ ಆಫ್ ದ ವೀಕ್ ಅಂತ ಹೇಳ್ತೀವಿ ಅಲ್ವಾ ಯೇಸು ಕ್ರಿಸ್ತರು ಸಾಯ್ಬೇಕು ಆ ಸೆವೆನ್ ಡೇಸ್ ಎಂಡಿಂಗ್ ನಲ್ಲಿ ಫೇವರ್ ಕಟ್ ಆಫ್ ಜೂಯ್ಗೆ ಇದ್ರ ಇದ್ರ ಮೇಲೆ ಫೇವರ್ ಇರೋದಿಲ್ಲ ಅಂತ ಸೆವೆನ್ ಡೇಸ್ ಪ್ರಾಫೆಸಿ ಸೆವೆಂಟಿ ವೀಕ್ಸ್ ಪ್ರಾಫೆಸಿನಲ್ಲಿ ಬರುತ್ತೆ ಡ್ಯಾನಿಯಲ್ ಸೆವೆಂಟಿ ವೀಕ್ಸ್ ಪ್ರೊಫೆಸಿ ನೀವು ನೋಡ್ ನೀವು ನೋಡಿರ್ಬೋದು ನೋಡ್ಲಿಲ್ಲ ಅಂದ್ರೆ ಒಂದ್ಸತಿ ಅದು ಕೇಳ್ಬಿಡಿ ಆ ಪ್ರಾಫೆಸಿಗೆ ಸೆವೆನ್ ಡೇಸ್ ಎಂಡಿಂಗ್ ಬರುತ್ತೆ ಈ ಲಾಸ್ಟ್ ನಲ್ಲಿ ಏನಾಗುತ್ತೆ ಸೆವೆಂತ್ ಡೇ ಎಂಡಿಂಗ್ ನಲ್ಲಿ ಸ್ಟೀಫನ್ ನ ಸ್ಟೋನಿಂಗ್ ಸ್ಟೋನಿಂಗ್ ಆಫ್ ಸ್ಟೀಫನ್ ಆಗುತ್ತೆ ಅದ್ರ ಆದ್ಮೇಲೆ ಈ ಫೇವರ್ ಅವ್ರಿಗೆ ಕಟ್ ಆಫ್ ಆಗುತ್ತೆ ಅದು ಮುಗಿಬೇಕು ಆ ಟೈಮ್ ಮುಗಿಬೇಕು ಆ ಟೈಮ್ ನಲ್ಲಿ ಒಂದು ಗ್ರೇಟ್ ಇನ್ಸಿಡೆಂಟ್ ಆಯ್ತು ಏನಂದ್ರೆ ಈ ರಾಜ ವಸ್ತಿನ ಕರ್ದ್ರು ಬನ್ನಿ ಪಾ ನನ್ ಬನ್ನಿ ನನ್ನ ವೆಡ್ಡಿಂಗ್ ಗೆಸ್ಟ್ಗೆ ನಿನ್ನ ನನ್ ರಾಣಿನ ನಾನು ತೋರ್ಸ್ಬೇಕು ಅಂತ ಆ ರಾಣಿನ ತೋರ್ಸಕ್ಕೆ ಕರ್ದ್ರೆ ಆ ರಾಣಿ ಬರೋದೇ ಇಲ್ಲ ಇದು ನಾವು ಜೀಸಸ್ ಕ್ರೈಸ್ಟ್ ಹೇಳಿರುವ ಪ್ಯಾರಬಿಲ್ ನಲ್ಲಿ ನೋಡಿದೀವಿ ಎಲ್ರು ಕಲ್ಸ್ ಹೋಗಿ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬನ್ನಿ ಅಂತ ಆದ್ರೆ ಯಾರು ಬರ್ಲಿಲ್ಲ ಅಕ್ಕಪಕ್ಕ ಹೋಗ್ತಾ ಇರೋರ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ರು ಇನ್ನೊಂದು ಪ್ಯಾರಬಲ್ ಹೇಳಿದ್ರು ಒಳಗಡೆ ಬಂದಿರೋರು ವೆಡ್ಡಿಂಗ್ ಗಾರ್ಮೆಂಟ್ ಆಗ್ತೇ ಇರೋದು ಬಂದಿದ್ದಾರೆ ಅವ್ರನ್ನ ಹೋಗಿ ಆಚೆ ಬಿಸಾಕಿ ಅಂತ ಆ ಎರಡು ಪ್ಯಾರಬಿಲ್ ನಲ್ಲಿ ನೋಡ್ಬೇಕಾದ್ರು ಯಾರ ಬಗ್ಗೆ ಮಾತಾಡಿದಾರೆ ಫಸ್ಟ್ ಈಸ್ ಇಸ್ರೇಲ್ ಬಗ್ಗೆ ಮಾತಾಡಿದ್ರು ಯಾಕಂದ್ರೆ ಫಸ್ಟ್ ಇನ್ವಿಟೇಷನ್ ವಸ್ತಿಗೋಯ್ತು ವಸ್ತಿನೇ ಫಸ್ಟ್ ಇಸ್ರೇಲ್ ದ ವೈಫ್ ಆಫ್ ಕ್ರೈಸ್ಟ್ ಅಂತ ಹೇಳಿದೆ ನಮ್ಗೆ ಹಂಗಂದ್ರೆ ವೈಫ್ ಆಫ್ ಗಾಡ್ ಅಂತಾನು ಹೇಳಿದೆ ನನ್ನ ನನ್ನ ವೈಫ್ ನಾನು ಕರ್ದಿದ್ದೀನಿ ಅವ್ಳು ಬಂದಿಲ್ಲ ಡೈವೋರ್ಸ್ ಮಾಡಿಬಿಟ್ಟಿದ್ದೀನಿ ಅಂತ ವಚನ ಬರ್ದಿದೆ ಕರ್ದ್ರು ಫಸ್ಟ್ ವಸ್ತಿನ ಬನ್ನಿ ಅಂತ ಆದ್ರೆ ವಸ್ತಿ ಬರ್ಲಿಲ್ಲ ವಸ್ತಿ ಯಾಕೆ ಬರ್ಲಿಲ್ಲ ಅಂದ್ರೆ ಅವಲ್ ಓನ್ ಡಾಕ್ಟ್ರಿನ್ಸ್ ಡ್ರಿಂಕ್ ಮಾಡ್ತಾ ಇದ್ರಲ್ವಾ ಒಳಗಡೆ ಇದ್ರು ಫಸ್ಟ್ ವಸ್ತಿ ಫೋರ್ಟ್ ಒಳಗಡೆ ಇದ್ಲು ಅದು ನೋಡ್ಬೇಕಾದ್ರೆ ಇಸ್ರೇಲ್ ಎಲ್ಲಿತ್ತಂದ್ರೆ ದೇವರ ಕಿರುಪ್ ಕಿ ಕೃಪಾ ಒಳಗಡೆ ಇತ್ತು ದ ಫೇವರ್ ಆಫ್ ಇಸ್ರೇಲ್ ವಾಸ್ ಇನ್ಸೈಡ್ ಗಾಡ್ ಅದೇ ನಮ್ಗೆ ಲಾಜರಸ್ ರಿಚ್ ಮ್ಯಾನ್ ಪ್ಯಾರಬಲ್ ನಲ್ಲಿ ನೋಡ್ತೀವಿ ಒಳಗಡೆ ಇದ್ನು ಆ ರಿಚ್ ಮ್ಯಾನ್ ವಿ ಆ ಆಚೆ ಇರೋದು ಆ ಲಾಜ್ರಸ್ ಇದ್ನು ದೇವರ್ ಇನ್ಸೈಡ್ ದ ಫೇವರ್ ಇದು ನಮ್ಗೆ ಪೌಲ್ ಎಫಿಶನ್ಸ್ ನಲ್ಲಿ ಬರೀತಾರೆ ಏನ್ ಬರೀತಾರೆ ಅಂದ್ರೆ ನಾವು ಅವರು ನಾವ್ ಒಳಗಡೆ ಇದ್ವಿ ನೀವೆಲ್ಲ ಆಚೆ ಇದ್ವಿ ಆಚೆ ಇದ್ದೀರಾ ದೇವರ್ ಯಾರಂತ ನಿಮ್ಗೆ ಗೊತ್ತಿ ಗೊತ್ತಿಲ್ಲ ಮುಂಚೆ ಇವಾಗ ಒಳಗಡೆ ಬಂದಿದ್ದೀರಾ ನೀವು ಹುಷಾರಾಗಿ ಇಟ್ಕೊಳ್ಳಿ ಒಳಗಡೆ ಬಂದಿದ್ದೀರಾ ಅಂತ ತುಂಬಾ ಹೆಮ್ಮೆ ಪಡ್ಬೇಡಿ ಅಂತ ಒಂದು ಒಂದ್ ವಿಷಯದಲ್ಲಿ ಹೇಳಿದ್ದಾರೆ ಈ ತರ ವಸ್ತಿನ ಕರೆದ್ರೆ ವಸ್ತಿ ಬರೋದಿಲ್ಲ ಅಂತ ಹೇಳ್ಬಿಟ್ಲು ಓದೋಣ ಚಾಪ್ಟರ್ ಟ್ವೆಂಟಿಯತ್ ವರ್ಸ್ ನಲ್ಲಿ ಹೇಳ್ತಾಳೆ ನೀನ್ ಬಿಟ್ರೆ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ದೇವರು ಇಸ್ರೇಲ್ ನೋಡಿ ಜರ್ಮಯ ತರ್ಡ್ ಚಾಪ್ಟರ್ ಟ್ವೆಂಟಿಯತ್ ವರ್ಸ್ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಇಸ್ರಾಯೇಲ್ ವಂಶದವರೇ ಒಬ್ಬ ಹೆಂಗಸು ಪತಿ ದ್ರೋಹ ಮಾಡಿದಂತೆ ನನಗೆ ದ್ರೋಹ ಮಾಡ ದ್ರೋಹವನ್ನು ಮಾಡಿಯೇ ಇದ್ದೀರಿ ಹ ಇಸ್ರೇಲ್ ನಾನ್ ನೋಡಿ ಹೇಳ್ತಾರೆ ಒಂದು ಪತಿ ಹೆಂಗ್ ದ್ರೋಗ ಮಾಡಿದ್ಲು ಆತರ ನೀನ್ ದ್ರೋಗ ಮಾಡಿದ್ಯಾ ಯಾಕಂದ್ರೆ ನಾನ್ ಕರಿಬೇಕಾದ್ರೆ ನೀನ್ ಬ ಬರ್ಲಿಲ್ಲ ಕಿವಿನೂ ಕೊಡ್ಲಿಲ್ಲ ನಾನ್ ಹೆಂಗ್ ಕರ್ದಿದೀನಿ ನಿನ್ನ ತಲೆ ಮೇಲೆ ನಿನ್ ಕ್ರೀಟನ ಇಟ್ಕೊಂಡು ನಿನ್ ಬಾ ಅಂತ ಕರೆದಿದಿನಿ ಆದ್ರೆ ನನ್ನ ಕ್ರೀಟಾನೇ ಬೇಡ ನಾನು ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ಯಾ ನಾನು ಕಾಲಿಂಗ್ ನ ಇದು ಕೆಲ್ ಸಿಕ್ಸ್ಟೀನ್ತ್ ಚಾಪ್ಟರ್ ನೈನ್ ಟು ಫೋರ್ಟೀನ್ ಅಲ್ಲಿ ಹೇಳ್ತಾರೆ ನಾನು ನಿನ್ನ ತಲೆ ಮೇಲೆ ಕ್ರೀಡಾ ಇಟ್ಕೊಂಡು ಬಾ ಅಂತ ನಾನು ಕರೀತಾ ಇದ್ದೀನಿ ಅಂತ ನೀವು ಆಮೇಲೆ ಓದಿ ನೋಡಿ ಎಝೆ ಕೆಲ್ ಸಿಕ್ಸ್ಟೀನ್ತ್ ಚಾಪ್ಟರ್ ನೈನ್ ಟು ಫೋರ್ಟೀನ್ ನಲ್ಲಿ ಈ ಕ್ರೀಟಾ ಬಗ್ಗೆ ಹೇಳ್ತಾರೆ ಇಸ್ರೇಲ್ ಗೆ ಕೊಟ್ಟಿರುವ ಕ್ರೀಟಾ ಬಗ್ಗೆ ಆದ್ರೆ ಬರಲಿಲ್ಲ ಇದು ಹಂಗೇ ಆಯ್ತು ಪೌಲ್ ಬರ್ನಬಾಸ್ ಇಬ್ರು ಹೋದ್ರು ಜ್ಯೂಸ್ಗೆ ಬನ್ನಿ ಬನ್ನಿ ಕರ್ತಾ ಇದ್ರು ವೆಡ್ಡಿಂಗ್ ಫೀಸ್ ರೆಡಿ ಆಗಿದೆ ಬನ್ನಿ ಬನ್ನಿ ಅಂತ ಅವ್ರು ಬರ್ಲೇ ಇಲ್ಲ ಅವಾಗ ಪಾಲು ಆಯ್ತಪ್ಪ ನೀವು ಬರೋದಿಲ್ವಾ ಇನ್ಮೇಲೆ ನಾವು ಜ್ಯೂಸ್ಗೆ ಬರೋದಿಲ್ಲ ನಾವು ಜೆಂಟೈಲ್ಸ್ ಕಡೆ ಹೋಗ್ತಿವಿ ಅಂತ ನಮ್ ಕಡೆ ಬಂದ್ಬಿಟ್ರು ಅವ್ರನ್ನ ಎಷ್ಟೋ ಕರ್ದ್ ನೋಡಿದ್ರು ವಸ್ತಿ ಹೆಂಗ್ ರಿಜೆಕ್ಟ್ ಮಾಡ್ ಆ ತರ ಇಸ್ರೇಲ್ ರಿಜೆಕ್ಟ್ ಮಾಡ್ಬಿಡ್ತು ಯಾಕಂದ್ರೆ ಆ ಟೈಮ್ ನಲ್ಲಿ ವಸ್ತಿ ಅವ್ರು ವೈನ್ ಕುಡಿತಾ ಇದ್ಲು ಹಂಗಂದ್ರೆ ಶಿವ ಸೆಲೆಬ್ರೇಟಿಂಗ್ ಅವರ್ ಓನ್ ಫೆಸ್ಟಿವಲ್ ಅವರು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಕರಿಬೇಕಾದ್ರೆ ವೈನ್ ವೈನ್ ಕುಡಿತಾ ಅಂದ್ರೆ ಜೀಸಸ್ ಕ್ರೈಸ್ಟ್ ಕೊಟ್ಟಿರುವ ಡಾಕ್ಟ್ರಿನ್ಸ್ ಇಲ್ಲ ಅವರ್ ಫಾಲೋ ಮಾಡ್ತಾ ಇದ್ರಲ್ವಾ ಆ ವೈನ್ ಆ ಡಾಕ್ಟ್ರಿನ್ಸ್ ನ ಕುಡಿತಾ ಇದ್ರು ಬರ್ಲಿಲ್ಲ ಯಾರು ಮೇಸಿಯಾ ಅಂತ ಅವ್ರನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ದೇವರಿಂದ ಬಂದಿರುವ ವೈನ್ ವೈನ್ ಅಂದ್ರೆ ನಾವು ಡಾಕ್ಟ್ರಿನ್ಸ್ ಇಲ್ಲಾಂದ್ರೆ ಸತ್ಯ ಅಂತ ಹೇಳ್ತೀವಿ ಅಲ್ವಾ ಈ ದೇವರಿಂದ ಬಂದಿರುವ ಸತ್ಯ ಅಂತ ಸತ್ಯನ ಕುರ್ತ ಕುಡಿತಾ ಇದ್ರೆ ಇಸ್ರೇಲು ಮೇಷ ಯಾರಂತ ಕಂಡು ಹಿಡಿತಾ ಇದ್ರು ಮೇಷ ಯಾರಂತ್ರನು ಕಂಡು ಹಿಡಿಯಕಾಗ್ಲಿಲ್ಲ ಅವ್ರ ಹೃದಯ ಲಾಕ್ ಮಾಡ್ಬಿಟ್ರು ಕಿವಿ ಲಾಕ್ ಮಾಡ್ಬಿಟ್ರು ದೇವರೇ ಹೇಳಿದ್ರು ಕ್ರಿಸ್ತ ಏಸು ಕ್ರಿಸ್ತುಗೆ ಏಸು ಕ್ರಿಸ್ತುಗೆ ನೀನು ಹೋಗು ಹೋಗ್ಬಿಟ್ಟು ಅವರ ಈ ಹೃದಯನ ಲಾಕ್ ಮಾಡಿಬಿಡು ಕಿವಿನ ಲಾಕ್ ಮಾಡ್ಬಿಡು ನೀನ್ ಮಾತಾಡೋದು ಅವ್ರಿಗೆ ಕೇಳಲೇಬಾರ್ದು ಅಂತ ಹೇಳ್ಬಿಟ್ಟೆ ಕಲ್ಸಿದ್ದಾರೆ ಏಸು ಕ್ರಿಸ್ತನ ಅದಕ್ಕೋಸ್ಕರನೇ ಅವ್ರು ಬಂದು ಬೇರೆ ಪ್ಯಾರಬಿಲ್ಸ್ ನಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆದ್ರೆ ಕರ್ದ್ರೆ ವಸ್ತಿ ಬರ್ಲಿಲ್ಲ ಡಿಸೊಬಿಡಿಯೆನ್ಸ್ ತೋರಿಸ್ಬಿಟ್ಲು ಅದೇ ರೋಮನ್ಸ್ ಟೆಂತ್ ಚಾಪ್ಟರ್ ಟ್ವೆಂಟಿ ಫಸ್ಟ್ ವರ್ಸ್ ನಲ್ಲಿ ಹೇಳ್ತಾರೆ ಪೌಲು ನಾನು ಫುಲ್ ಡೇ ನನ್ ನಿನ್ಗೋಸ್ಕರ ಕೈ ಓಪನ್ ಮಾಡಿ ನನ್ಗೆ ನಿನ್ನ ಕರಿತಾ ಇದ್ದೆ ಬಾ ಬಾ ಅಂತ ನೀನು ಬರ್ಲೇ ಇಲ್ಲ ಡಿಸೊಬೇ ಮಾಡ್ಬಿಟ್ಯಾ ಇನ್ಮೇಲೆ ನೀನ್ ಬರ್ಬೇಡ ಅಂತ ಏನ್ ಮಾಡ್ಬಿಟ್ರು ಅಲ್ಲಿಂದ ಡೈವರ್ಸ್ ಮಾಡ್ಬಿಟ್ರು ಯಾಕೆ ಯಾಕೆ ಈ ರಾಜ ಡೈವರ್ಸ್ ಮಾಡ್ಬೇಕಾದ್ರೆ ಯಾರನ್ನ ಕರೀತಾರೆ ಸೆವೆನ್ ನೋಬಲ್ಸ್ ನಾವು ನೋಡಿದ್ರಲ್ವಾ ಏಳು ಮಂದಿ ಪ್ರದ ರಾಜಕಲ್ ಕರೆದ್ಬಿಟ್ಟು ಕೇಳ್ತಾರೆ ಏನ್ ಮಾಡೋಣ ಈ ವಸ್ತಿನ ನಾನು ಕರೆದಿದ್ದೀನಿ ನನ್ನ ರಾಣಿನ ರಾಣಿ ಬರ್ಲಿಲ್ಲ ಇವಾಗ ಏನ್ ಏನ್ ಲಾ ನಲ್ಲಿ ಏನ್ ಪನಿಷ್ಮೆಂಟ್ ಇದೆ ಅಂತ ಕೇಳ್ಬೇಕಾದ್ರೆ ಈ ಏಳು ಮಂದಿ ಪ್ರಧಾನಿನೇ ಕೊಡ್ತಾ ಇರೋದು ಈ ತರ ನೀವು ಡೈವರ್ಸ್ ಮಾಡ್ಬಿಡಿ ಅಂತ ಯಾರು ಈ ಏಳು ಮಂದಿ ಪ್ರಧಾನಿ ಅವ್ರನ್ನ ಹೆಸರು ನೋಡಕ್ ಹೋಗೋದಿಲ್ಲ ಇವತ್ತು ಆದ್ರೆ ಏಳು ಸೆವೆನ್ ಅಂದ್ರೆ ಲಾ ನ ರೆಪ್ರೆಸೆಂಟ್ ಮಾಡುತ್ತೆ ಯಾಕಂದ್ರೆ ಸೆವೆನ್ ಬಂದ್ಬಿಟ್ಟು ಕಂಪ್ಲೀಟ್ ನಂಬರ್ ಅಂತ ನಮ್ಗೆ ಗೊತ್ತು ಸೆವೆನ್ ಸ್ಯಾಬತ್ ಅಂತಾನು ಗೊತ್ತು ಕ್ರೈಸ್ಟ್ ಮಾಡಿರುವ ಮಿರಾಕಲ್ಸ್ ಎಲ್ಲ ಸೆವೆಂತ್ ಡೇ ಸ್ಯಾಬತ್ ಡೇ ನಲ್ಲೇ ಮಾಡಿ ಮಾಡಿರೋದು ಅದೇ ತರ ಸೆವೆನ್ ಬಂದ್ಬಿಟ್ಟು ಕಂಪ್ಲೀಟ್ ನಂಬರ್ ದ ಲಾ ವಾಸ್ ಕಂಪ್ಲೀಟೆಡ್ ಹಂಗಂದ್ರೆ ದೇವರು ಕೊಟ್ಟಿರುವ ಹಳೆಯ ಉಡನ್ಪಡಿಕೆದಲ್ಲಿರುವ ದಲ್ಲಿರುವ ಎಲ್ಲಾ ಲಾಸ್ನು ಯಾರ್ ಕಂಪ್ಲೀಟ್ ಮಾಡಿದ್ದಾರೆ ಯೇಸು ಕ್ರಿಸ್ತು ಬಂದ್ ಕಂಪ್ಲೀಟ್ ಮಾಡಿದ್ದಾರೆ ಹಂಗಂದ್ರೆ ಲಾ ಪ್ರಕಾರ ಇವ್ರಿಗೆ ಏನ್ ಮಾಡ್ಬೇಕು ಇದೇ ನೋಡಿದ್ರು ದೇವರು ಹೆಂಗ್ ಯೇಸು ಕ್ರಿಸ್ತುನ ಕಲ್ಸ್ಬೇಕಾದ್ರೆ ಲಾ ಪ್ರಕಾರ ಒಂದು ಜೀವಕ್ಕೆ ಇನ್ನೊಂದು ಜೀವ ಆ ತರ ಲಾ ಪ್ರಕಾರ ಏನ್ ಮಾಡೋದು ಅಂತ ಸೆವೆನ್ ಲಾಸ್ ಕರ್ದ್ ನೋಡಿದ್ರೆ ಡ್ಯೂಟ್ರಾನಮಿ ಟ್ವೆಂಟಿ ಫೋರ್ ಚಾಪ್ಟರ್ ಫಸ್ಟ್ ವರ್ಸ್ ನಲ್ಲಿ ಒಂದು ಲಾ ಕೊಟ್ಟಿದ್ರು ಒಂದು ಸತ್ ಒಂದು ವೈಫ್ ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ ಗೆ ಒಬಿ ಒಬಿಡಿಯನ್ಸ್ ಇರ್ಲಿಲ್ಲ ಡಿಸ್ಪ್ಲೀಸಿಂಗ್ ಅವ್ರಿಗೆ ಪ್ಲೀಸ್ ಮಾಡ್ಲಿಲ್ಲ ಅಂದ್ರೆ ಹಸ್ಬೆಂಡ್ ಬಂದ್ಬಿಟ್ಟು ಏನ್ ಮಾಡ್ಬೋದು ಅವ್ರ ವೈಫ್ ಗೆ ಸರ್ಟಿಫಿಕೇಟ್ ಆಫ್ ಡಿವೋರ್ಸ್ ಕೊಡ್ಬಿಡ್ಬೋದು ಅಂತ ಲಾ ಕೊಟ್ಟಿದ್ದಾರೆ ಆ ಲಾ ಪ್ರಕಾರನ ಇಸ್ರೇಲ್ ನೋ ಕಲ್ಸ್ಬಿಟ್ರು ಆಚೆ ಕಲ್ಸ್ಬಿತ್ ಕಲ್ಸ್ಬಿಟ್ರು ವೆಯ್ಟ್ ಮಾಡಿದ್ರು ಸೆವೆನ್ ಇಯರ್ಸ್ ವೆಯ್ಟ್ ಮಾಡಿದ್ರು ಸೆವೆನ್ ಪ್ರಿನ್ಸ್ಲಿ ಇಯರ್ಸ್ ಹೆಂಗಿ ಏಳು ಪ್ರಧಾನಿಗಳು ಬಂದ್ರಲ್ವಾ ಏಳು ಪ್ರಧಾನಿಗಳ ತರ ಏಳು ಪ್ರಧಾನಿ ವರ್ಷಕ್ಕೆ ವೇಟ್ ಮಾಡಿದ್ರು ಬರ್ತಾರೆ ಕರೆದು ಇನ್ವಿಟೇಷನ್ ಕೊಟ್ಟಿದ್ದೀವಿ ಬರ್ತಾರೆ ಅಂತ ಆದ್ರೆ ಬರ್ಲಿಲ್ಲ ಇಸ್ರೇಲ್ನ ಕಲಿಸ್ಬಿಟ್ಟು ಇನ್ನೊಂದು ರಾಣಿನ ಸೆಲೆಕ್ಟ್ ಮಾಡಿ ಅಂತ ಎಲ್ರಿಗೂ ಲೆಟರ್ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಇಸ್ರೇಲ್ನ ಡೈವರ್ಸ್ ಮಾಡಿದ್ದೀನಿ ಅಂತ ಜರಿಮಯ ತರ್ಡ್ ಚಾಪ್ಟರ್ ಏತ್ ವರ್ಸ್ನಲ್ಲೂ ಹೇಳಿದ್ದಾರೆ ಐಝಾಯ ಫಿಫ್ಟಿಯತ್ ಚಾಪ್ಟರ್ ಫಸ್ಟ್ ವರ್ಸ್ನಲ್ಲೂ ಹೇಳಿದ್ದಾರೆ ಇವ್ರನ್ನ ನಾನು ಡೈವರ್ಸ್ ಮಾಡಿಬಿಟ್ಟಿದ್ದೀನಿ ಇಸ್ರೇಲ್ನ ಅಂತ ಆಮೇಲೆ ಇಸ್ರೇಲ್ನ ಆಚೆ ಕಲ್ಸಿ ಎ ಡಿ ಸೆವೆಂಟಿನಲ್ಲಿ ಫುಲ್ ಟೈಟಸ್ ಬಂದ್ಬಿಟ್ಟು ಜೆರೂಸೆಲ್ನ ಅಟ್ಯಾಕ್ ಮಾಡಿ ಇಸ್ರೇಲ್ನ ಆಚೆ ಕಲಿಸ್ಬಿಟ್ರು ಇವಾಗ ಆಚೆ ಇರೋರು ಒಳಗಡೆ ಬರ್ಬೇಕು ಅದೇ ದೇವರ ತಿಟ್ಟ ಅದೇ ಎಸ್ತರ್ ಪುಸ್ತಕದಲ್ಲಿ ಇಕ್ಕಿರೋದು ಇವಾಗ ವಸ್ತಿ ಆಚೆ ಇಸ್ರೇಲ್ ಆಚೆ ಹೋಗ್ಬಿಟ್ಮೇಲೆ ಇವಾಗ ಇನ್ನೊಂದು ರಾಣಿನ ಒಳಗಡೆ ಕರ್ಸ್ಬೇಕು ಅವಾಗ ಏನ್ ಕೇಳ್ತಾರೆ ಯಾವ ತರ ರಾಣಿನ ಕಲ್ ಕರಿಬೇಕು ಅಂತ ಹೇಳ ಕೇಳಿದ್ರಲ್ವಾ ಪ್ರಧಾನಿನ ಕ ಮೆಮುಕಣ್ಣ ಕರೆದು ಮೆಮುಕ್ಕನ್ ಏನ್ ಹೇಳಿರೋದು ನೋಡಿ ನೀವು ಕರಿಬೇಕಾದ್ರೆ ಅವರು ಸುಂದರವಾಗಿ ಇರಬೇಕು ಅವ್ರು ವರ್ಜಿನ್ಸ್ ಕಣ್ಣಿಗೆಯಾಗಿ ಇರಬೇಕು ಅಂತ ಹೇಳಿದ್ರು ಆ ತರಾನೇ ನಮ್ಮನ್ನ ಕರಿಬೇಕಾದ್ರೆ ಏಸು ಕ್ರಿಸ್ತನ ಬ್ರೈಡ್ ಅವರನ್ನ ಸಭೆಯನ್ನ ಹೆಂಗ್ ಹೆಂಗು ಹೇಳುತ್ತೆ ಸಾಂಗ್ಸ್ ಆಫ್ ದ ಸಾಲೊಮನ್ ಸಾಂಗ್ಸ್ ಆಫ್ ದ ಸಾಲೊಮನ್ ಬುಕ್ ಪುಸ್ತಕದಲ್ಲಿ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಏಸು ಕ್ರಿಸ್ತನ ಬ್ರೈಡ್ ಬಗ್ಗೆ ಬರ್ದಿದೆ ಏನ್ ಬರ್ದಿದೆ ಅವಳು ರೂಪವದಿ ಬ್ಯೂಟಿಫುಲ್ ಅವಳು ವರ್ಜಿನ್ ವರ್ಜಿನ್ ಕಣ್ಣಿಗೈ ಅಂತ ಬರ್ದಿದೆ ಇವರ್ನ ಒಳಗಡೆ ಕರ್ಕೊಂಡು ಬರ್ಬೇಕಂತ ಅವರವರ ಲ್ಯಾಂಗ್ವೇಜ್ನಲ್ಲಿ ಬರೆದು ಕಲಿಸ್ಬಿಟ್ರು ಅದೇ ನಮ್ಮ ಹತ್ರ ಬಂದಿರುವ ನಿಮ್ಮ ಹತ್ರ ಬಂದಿರುವ ಕನ್ನಡದಲ್ಲಿ ಬಂದಿರುವ ನಿಮ್ಮ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ನಲ್ಲಿ ಇರುವ ಲೆಟರ್ ಬೈಬಲ್ ನನ್ನ ಲ್ಯಾಂಗ್ವೇಜ್ ನಲ್ಲಿ ಇರುವ ಬೈಬಲ್ ಸೇಮ್ ಅವರವರ ಲ್ಯಾಂಗ್ವೇಜ್ ನಲ್ಲಿ ಕಲ್ಸಿದ್ರು ಲೆಟರ್ಸ್ ಕಲ್ಸಿದ್ರು ನಮ್ಮ ಹತ್ರ ನಮ್ಮ ಲ್ಯಾಂಗ್ವೇಜ್ ನಲ್ಲಿ ಬಂದ್ಬಿಟ್ಟಿದೆ ಇವಾಗ ಇನ್ವಿಟೇಷನ್ ಬಂದ್ಬಿಟ್ಟಿದೆ ವಸ್ತಿ ತರ ಇರುವ ಇರುವ ಇಸ್ರೇಲ್ ಡೈವರ್ಸ್ ಮಾಡ್ಬಿಟ್ಟಿದ್ದಾರೆ ಆ ಹಡ್ಸಾಲ್ ತರುವ ತರ ಇರುವ ನಮ್ಮನ್ನ ಕರಿಯಕ್ಕೆ ಇನ್ವಿಟೇಷನ್ ಬಂದಿದೆ ಅಂತ ನಮ್ಮ ಓನ್ ಲ್ಯಾಂಗ್ವೇಜ್ ನಲ್ಲಿ ಬಂದಿದೆ ಆದ್ರೆ ಎಲ್ಲಿದ್ರು ಮೋಡಕ್ಕಾಯಿ ಹಡ್ಸಾಲ್ ಎಲ್ಲಿ ಎಲ್ಲಿದ್ರು ಅಂದ್ರೆ ಆಚೆ ಇದ್ರು ಇವಾಗ ಅಹ್ ಯಾರ್ ಯಾರಂತ ನೋಡ್ಬಿಡೋಣ ಹಟ್ಸಾಲ್ ಯಾರಂತ ನೋಡ್ಬಿಟ್ರೆ ಮೋಡಕ ಯಾರಂತ ನಾವು ಕಂಡಿಡಿಬಹುದು ಹತ್ಸಾಲ್ ಹತ್ ಸಾಲ್ ಅಂದ್ರೆ ಬೇರೆ ಯಾರಿಲ್ಲ ಅವ್ರು ಪ್ಯಾಲೆಸ್ ಬಿಟ್ಬಿಟ್ಟು ಆಚೆ ಇದ್ರು ಇವಾಗ ಪ್ಯಾಲೆಸ್ ಬಿಟ್ಬಿಟ್ಟು ಆಚೆ ಇರೋದು ಯಾರಂದ್ರೆ ನಾವೇ ಜೆಂಟೈಲ್ಸ್ ಎಫಿಷಿಯನ್ಸ್ ಸೆಕೆಂಡ್ ಚಾಪ್ಟರ್ ಟ್ವೆಲ್ವ್ ಅಂಡ್ ತರ್ಟೀನ್ ಅಲ್ಲಿ ಹೇಳ್ತಾರೆ ಪೌಲು ನಾವೇ ಅದು ಆಚೆ ಇರೋದು ಫೋರ್ಟ್ರೆಸ್ ಬಿಟ್ಬಿಟ್ಟು ಆಚೆ ಇರೋದು ನಾವೇ ಅಂತ ಹೇಳ್ಬಿಟ್ಟು ನಮಗೆ ಹಟ್ಸಾಲ್ಗೆ ತಂದೆ ತಾಯ ಇರ್ಲಿಲ್ಲ ಅಂದ್ರೆ ಯಾರು ಇವ್ರನ್ನ ಅಡಾಪ್ಟ್ ಮಾಡ್ಕೊಂಡಿರೋ ಇದ್ದಿರೋದು ಮೋಡಕೈನ ಅಡಾಪ್ಟ್ ಮಾಡಿಕೊಂಡಿ ಇದ್ದಿರೋದು ಇವಾಗ ಯಾರು ಮೋಡಕಾಯಿ ನಮ್ಮನ್ನ ಯಾರು ಅಡಾಪ್ಟ್ ಮಾಡಿದ್ದಾರೆ ಗಲೇಷನ್ಸ್ ಥರ್ಡ್ ಚಾಪ್ಟರ್ ಟ್ವೆಂಟಿ ನೈನ್ತ್ ವರ್ಸ್ ನಮ್ಮನ್ನ ಅಡಾಪ್ಟ್ ಮಾಡಿರೋದು ಯಾರಂದ್ರೆ ಅಬ್ರಹಾಂ ಅಂತ ಅಬ್ರಹಾಮ್ ಅಂದ್ರೆ ಫೋರ್ ಫಾದರ್ಸ್ ಮುಟ್ಪಿದಾಕಲ್ ಅಂತ ಹೇಳ್ತೀವಿ ಅಲ್ವಾ ನಮ್ಮ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿರುವ ಎಲ್ಲಾ ಪ್ರಾಫಿಟ್ಸ್ ಬಂದಿರುವ ಎಲ್ಲಾ ಜಡ್ಜಸ್ ದೇವರ ಕೆಲ್ ಕೆಲಸ ಮಾಡಿರುವ ಎಲ್ಲಾ ಸರ್ವೆಂಟ್ಸ್ನು ಓಲ್ಡ್ ಟೆಸ್ಟ್ಮೆಂಟ್ ವರ್ದೀಸ್ ಅಂತ ಹೇಳ್ತೀವಿ ಅವ್ರಿಗೆ ರೆಪ್ರೆಸೆಂಟ್ ಮಾಡಿದ್ರು ಆದ್ರೆ ಇವ್ರು ಆಚೆ ಇದ್ರು ಓಲ್ಡ್ ಟೆಸ್ಟ್ಮೆಂಟ್ ವರ್ದೀಸ್ ಇಸ್ರೇಲ್ ಒಳಗಡೆ ತಾನೆ ಇದ್ದಿರೋದು ಇವ್ರು ಹೆಂಗೆ ಆಚೆ ಬಂದ್ರು ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿರುವ ಎಲ್ಲಾ ಏನ್ಷಿಯಂಟ್ ವರ್ದೀಸ್ನು ಇಸ್ರೇಲ್ ಒಳಗಡೆ ಇದ್ರು ಇಸ್ರೇಲ್ ಹೃದಯಕ್ಕೆ ಆಚೆ ಇದ್ರು ಅವ್ರು ಯಾರನ್ನು ಕೇಳಲಿಲ್ಲ ಆ ತರ ಮೋಡಕೈನ ಆಚೆ ಇಕ್ಕಿದ್ರು ಮೋಡಕಾಯಿಗೆ ಅಡಾಪ್ಟೆಡ್ ಚಿಲ್ ಚೈಲ್ಡ್ನೇ ಹಟ್ಸಾಲ್ ನಮ್ಮನ್ನ ಹೇಳ್ಬೇಕಾದ್ರೆ ಪೌಲ್ ಗಲೇಶನ್ಸ್ ನಲ್ಲಿ ಹೇಳ್ತಾರೆ ನೀವೆಲ್ಲ ಕ್ರಿಸ್ತು ಹತ್ರ ಹೋಗ್ಬಿಟ್ರೆ ನೀವು ಅಬ್ರಹಾಮ್ಗೆ ಚ ಸಂತತಿ ಆಗ್ಬಿಡ್ತೀರಾ ಅಡಾಪ್ಟ್ ಆಗ್ಬಿಡ್ತೀರಾ ಅಂತ ನಮ್ಮನ್ನ ಅಡಾಪ್ಟ್ ಮಾಡಿದಾರ ಅಂತ ಅವಾಗ ಮೋಡಕಾಯಿ ಬಂದ್ಬಿಟ್ಟು ಏನ್ಷಂಟ್ ವರ್ದೀಸ್ಗೆ ರೆಪ್ರೆಸೆಂಟ್ ಮಾಡಿದ್ರು ಹಟ್ ಸಾಲ್ ಬಂದ್ಬಿಟ್ಟು ನಮಗೆ ರೆಪ್ರೆಸೆಂಟ್ ಮಾಡಿದ್ರು ಈ ಹಟ್ಸಾಲ್ ನಾನ್ ನೋಡ್ಬೇಕಾದ್ರೆ ಇವ್ರನ್ನ ಹೆಸರ್ನ ನೋಡಿದ್ರಲ್ವಾ ಮ್ರಿಟಲ್ ಟ್ರೀ ಎವರ್ ಗ್ರೀನ್ ಟ್ರೀ ಫ್ಲವರ್ಸ್ ಸ್ಟಾರ್ ಸ್ಟಾರ್ ಬರುತ್ತೆ ಅಂತ ಇದು ವಾಲ್ಯೂಮ್ ಸೆಕೆಂಡ್ ವಾಲ್ಯೂಮ್ ಪೇಜ್ ನಂಬರ್ ಟ್ವೆಂಟಿ ಸೆವೆನ್ ನಲ್ಲಿ ಬರ್ದಿದ್ದಾರೆ ಈ ಸ್ಪೆಷ ಸೀಸನ್ ಆಫ್ ಸ್ಪೆಷಲ್ ಫೇವರ್ ಅಂತ ಅದ್ರಲ್ಲಿ ನೋಡ್ಬೇಕಾದ್ರೆ ಈ ಮಿಟಲ್ ಟ್ರೀ ಬಗ್ಗೆ ಸ್ವಲ್ಪ ಬ್ರದರ್ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹೆಂಗಿ ಮಿಟಿಲ್ ಟ್ರೀ ಅಂದ್ರೆ ಚಿಕ್ಕದಾಗಿ ಇರುತ್ತೆ ದೊಡ್ಡದಾಗಿ ಬರೋದಿಲ್ಲ ಇದು ಯೇಸು ಕ್ರಿಸ್ತು ಹೇಳ್ಬೇಕಾದ್ರೆ ಲಿಟಲ್ ಫ್ಲಾಕ್ ಅಂತ ಹೇಳ್ತಾರೆ ಸಿರು ಮಂದಿ ಚಿಕ್ಕು ಮಂದಿ ನೀವು ದೊಡ್ಡ ಮಂದಿ ಅಲ್ಲ ಚಿಕ್ಕು ಮಂದಿ ನೀವ್ ಯಾವಾಗ್ಲೂ ಎವರ್ ಗ್ರೀನ್ ಆಗಿರ್ತೀರಾ ಯಾವಾಗ್ಲು ನಿಮ್ಮ ಪಾಪ ಅಂತ ಒಂದು ಇನ್ಸೆಕ್ಟ್ ಒಂದು ಇನ್ಸೆಕ್ಟ್ ಬರೋದಿಲ್ಲ ನೀವು ಗ್ರೀನ್ ಇರ್ತೀರಾ ಯಾಕಂದ್ರೆ ನನ್ ನನ್ ನನ್ನ ಹತ್ರ ಇಂದ ಬರುವ ಈ ಜೀವ ನೀರು ನಿಮಗೆ ಬರ್ತಾ ಇದೆ ವಚನಗಳು ಬರ್ತಾ ಇದೆ ನೀವು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ನು ನೀವು ಗ್ರೀನ್ ಆಗೇ ಇರ್ತೀರಾ ನೀವು ಬಿಡುವ ಫ್ಲವರ್ಸು ಯಾವ ಬರುತ್ತೆ ಅಂದ್ರೆ ಸ್ಟಾರ್ ತರ ಬರುತ್ತೆ ಈ ಸ್ಟಾರ್ಸ್ ಸ್ಟಾರ್ಸ್ ಬಗ್ಗೆನೆ ಡ್ಯಾನಿಯಲ್ನು ಬರ್ದಿದ್ದಾರೆ ನಾವು ಅಬ್ರಹಾಮ್ ಹತ್ರನೂ ನೋಡಿದೀವಿ ಡ್ಯಾನಿಯಲ್ ಬರಿಬೇಕಾದ್ರೆ ಹೆಂಗ್ ಹೇಳ್ಬಿಟ್ರು ದ ವೈಸ್ ಶಲ್ ಬಿ ಲೈಕ್ ದ ಸ್ಟಾರ್ಸ್ ಅಂತ ಹೇಳಿದ್ರು ಹಂಗಂದ್ರೆ ಬುದ್ಧ್ ವಿಸ್ಡಮ್ ಆಗಿರೋರು ಸ್ಟಾರ್ಸ್ ತರ ಇರ್ತಾರೆ ಅಬ್ರಹ್ಮ್ ಗೆ ಹೇಳ್ಬೇಕಾದ್ರೆ ನಿಮ್ ಸಂದದಿಂದ ಸ್ಟಾರ್ ಕ್ಲಾಸ್ ಬರ್ತಾರೆ ಇವರು ಬಿಡುವ ಆ ಫ್ಲವರ್ಸ್ ಅಂದ್ರೆ ಈ ಸ್ಟಾರ್ ಕ್ಲಾಸ್ಗೆ ಹೋಗುವ ಫ್ಲವರ್ಸ್ ಆದ್ರೆ ಚಿಕ್ಕು ಚಿಕ್ಕುದು ಡ್ಯಾನಿಯಲ್ ಟ್ವೆಲ್ತ್ ಚಾಪ್ಟರ್ ತರ್ಡ್ ವರ್ಸ್ ನಲ್ಲಿ ಹೇಳ್ತಾರೆ ಇದ್ರ ಬಗ್ಗೆ ಅವಾಗ ಈ ಸ್ಟಾರ್ ನಂಗೆ ನೋಡ್ಕೊಂಡ್ ಬರ್ಬೇಕು ಈ ಮೇಯ್ನ್ ಈ ಸ್ಟಾರ್ ನಲ್ಲಿ ಏನ್ ಪ್ರಾಪರ್ಟಿ ಇತ್ತಂದ್ರೆ ಸಾಲ್ಟ್ ಇರುತ್ತೆ ಈ ಫ್ಲವರ್ ನಲ್ಲಿ ಸಾಲ್ಟು ಇದೇ ಯೇಸು ಕ್ರಿಸ್ತು ಹೇಳ್ಬೇಕಾದ್ರೆ ಈ ಪ್ರಪಂಚಕ್ಕೆ ಈ ಲೋಕಕ್ಕೆ ನೀವು ಉಪ್ಪು ನೀವು ಸಾಲ್ಟು ಸಾಲ್ಟ್ ಎಲ್ಲ ಹಾಕಿದ್ರು ಸಾಲ್ಟ್ ಸಾಲ್ಟ್ ಆಗೇ ಇರುತ್ತೆ ಸಾಲ್ಟು ಬೇರೆ ಊಟ ಮಾಡುವ ಪದಾರ್ಥನ ಕೆಟ್ಟೋಗಕ್ಕೆ ಬಿಡೋದಿಲ್ಲ ಆ ತರ ನೀವಿರಿ ನೀವು ಎಲ್ಲಿ ಹೋದ್ರು ಸರಿ ಸಭೆ ಒಳಗಡೆ ಇದ್ರು ಸರಿ ಲೋಕಕ್ ಹೋದ್ರು ಸರಿ ಕೆಲ್ಸಕ್ಕೆ ಹೋದ್ರು ಸರಿ ಫ್ಯಾಮಿಲಿ ಹತ್ರ ಫ್ರೆಂಡ್ಸ್ ಹತ್ರ ಹೋದ್ರು ಸರಿ ನೀವು ಸಾಲ್ಟ್ ತರನೇ ಇರ್ತೀರಾ ನೀವು ಕೆಟ್ಟ ಹೋಗೋದಿಲ್ಲ ಕೆಟ್ಟು ಹೋಗಕ್ಕೂ ಯಾರನು ಬಿಡೋದಿಲ್ಲ ಆ ಕ್ಯಾರೆಕ್ಟರ್ನ ನೀವು ಡೆವಲಪ್ ಮಾಡಿ ಅಂತ ಈ ಸ್ಟಾರ್ ಈ ಫ್ಲವರ್ ಒಳಗಡೆ ಇರುವ ಈ ಸಾಲ್ಟ್ ಶೇಪ್ ನಲ್ಲಿ ಈ ಸ್ಟಾರ್ ಶೇಪ್ ನಲ್ಲಿ ಇರುವ ಈ ಸಾಲ್ಟ್ ಪ್ರಾಪರ್ಟೀಸ್ ನ ಎತ್ಕೊಂಡು ಹಟ್ಸಾಲ್ಗೆ ಹೆಸರಿಕ್ಕಿದ್ರು ಆದ್ರೆ ಅವ್ರು ಎಲ್ಲಿಂದ ರೂಲ್ ಮಾಡ್ತಾ ಬದ್ ಬಂದ್ರೆ ಅಂದ್ರೆ ಅವ್ರ ಥ್ರೋನ್ ಇರ ಇದ್ದಿರುವ ಜಾಗ ಈ ಸೂಸಾನ್ ಮೇಲೆ ಇದ್ದಿರುವ ಜಾಗ ಈ ಸೂಸಾನ್ ಇಂದನೆ ಇವ್ರನ್ನ ರಾಯಲ್ ಥ್ರೋನ್ ಇತ್ತು ಆ ಸೂಸಾನ್ ಇರುವ ಜಾಗ ನಾವು ನೋಡಿದೀವಿ ಅದು ಒಂದು ದೊಡ್ಡ ಮೌಂಟೇನ್ ಮಳೆ ಇದೇ ಹೇಳೋದು ಕ್ರಿಸ್ತನ ರಾಜ್ಯ ಮೇಲೆ ಇರುವ ಮಲೆ ಆ ಮಳೆಯಿಂದನೇ ರೂಲ್ ಮಾಡ್ತಾರೆ ಇದು ನಾವು ಐಝ ಟು ಟೂ ನಲ್ಲೂ ನೋಡ್ತೀವಿ ಮೀಗಾ ಫೋರ್ತ್ ಚಾಪ್ಟರ್ ಫಸ್ಟ್ ವರ್ಷ ನಲ್ಲೂ ನೋಡ್ತೀವಿ ದ ಮೌಂಟನ್ ಆಫ್ ದ ಹೌಸ್ ಆಫ್ ದ ಲಾರ್ಡ್ ಅಂತ ಹೇಳಿರುತ್ತೆ ದೇ ಕ್ರಿಸ್ತನ ಒಂದು ಮನೆ ಎಲ್ಲಿರುತ್ತೆ ಅಂದ್ರೆ ಈ ಮಲೆ ಮೇಲೆ ಇರುತ್ತೆ ಒಂದು ರಾಜ್ಯದ ಬಗ್ಗೆ ಮಾತಾಡ್ತಾ ಇದೆ ಈ ರಾಜ್ಯದಿಂದನೇ ಎಲ್ಲರನ್ನು ರೂಲ್ ಮಾಡ್ತಾ ಇದ್ದಾರೆ ಇವಾಗ ಆ ರಾಜ್ಯ ಸ್ಟಾರ್ಟ್ ಆಗಿದೆಯಾ ಅಂತ ನಾವು ಕೇಳಿದ್ರೆ ಆ ರಾಜ್ಯದಲ್ಲೇ ನಾವು ಎಲ್ರೂ ಇದ್ದೀವಿ ಒಂದು ಒಂದು ಮಾತ್ರ ನಿಶ ಒಂದು ಮಾತ್ರ ಶಾರ್ ಕ್ರಿಸ್ತನ ರಾಜ್ಯ ನೋಡ್ದೇ ಇರೋದು ಯಾರು ನಾವು ಸೆತ್ತೋಗೋದಿಲ್ಲ ನಾವು ಎಲ್ಲಾ ಈ ರಾಜ್ಯನ ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ನಡೀತಿರುವ ಒಂದೊಂದು ಕೆಲ್ಸನೂ ನಮ್ ಕಣ್ ಮುಂದೆನೆ ನಾವು ಎಲ್ಲಾ ನೋಡ್ತಾ ಇದ್ದೀವಿ ಆ ರಾಜ್ಯದಿಂದನೇ ರೂಲ್ ಮಾಡಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಯಾರನ್ನ ಕರ್ಕೊಂಡು ಯಾರ ಹತ್ರ ಎತ್ಕೊಂಡು ಕೊಡ್ತಾರಂದ್ರೆ ಹೇಗಾಯ್ ಹತ್ರ ಕೊಡೋದು ಹೇಗಾಯ್ ಬಂದ್ಬಿಟ್ಟು ರೆಡಿ ಮಾಡಕ್ಕೆ ಹೇಗಾಯೇ ಕೆಲ್ಸ ಹೇಗಾಯ್ ಬಂದ್ಬಿಟ್ಟು ಕೇರ್ ಎಸ್ಟರ್ನ ರೆಡಿ ಮಾಡಿ ಅವ್ರಿಗೆ ಸ್ಪೆಷಲ್ ಫುಡ್ ಯಾರಿಗೂ ಕೊಡ್ಲಿಲ್ಲ ಆ ಫುಡ್ ಎಸ್ತರ್ಗ್ ಮಾತ್ರ ಕೊಟ್ರು ಸ್ಪೆಷಲ್ ಫುಡ್ ಕೊಟ್ಟು ಕ್ಯಾರೆಕ್ಟರ್ಸ್ ಎಲ್ಲಾ ಬಂದ್ಬಿಟ್ಟು ಅವ್ರ ಹತ್ರ ಏಳು ಮಂದಿ ಪ್ರಧಾನಿ ಕೈಗೆ ಕೊಟ್ರು ಎಸ್ಟರ್ನ ರೆಡಿ ಮಾಡಿ ಅಂತ ಇದು ಹೇಗಾಯ್ ರೆಡಿ ಮಾಡಕ್ಕೆ ಬಂದಿರುವ ಒಂದು ವ್ಯಕ್ತಿ ಅಲ್ಲಿ ಆತರ ಯೇಸು ಕ್ರಿಸ್ತು ಹೋಗ್ಬಿಟ್ ಮೇಲೆ ಪರಲೋಕಕ್ ಓದ್ಬಿಟ್ಟ ಮೇಲೆ ಅವರ ಸಭೆನ ಯಾರ ಮುಖಾಂತರ ಯಾರಂದ್ರೆ ಯಾರ ಮೈಂಡ್ ನಲ್ಲಿ ನಡಿಬೇಕಾದ್ರೆ ಹೋಲಿ ಸ್ಪ್ರಿಟ್ ಮೈಂಡ್ ನಲ್ಲೇ ನಡೀತಾ ಬಂದ್ರು ಆ ಹೋಲಿ ಸ್ಪ್ರಿಟ್ ಗೆ ಕಂಫರ್ಟರ್ ಅಂತ ಹೇಳಿದ್ದಾರೆ ಆ ಕಂಫರ್ಟರ್ ಬಂದ ಮೇಲೆ ದೇವರ ಆವಿ ಬಂದ್ಮೇಲೆ ದೇವರ ಮೈಂಡ್ ಕ್ರಿಸ್ತನ ಮೈಂಡ್ ಬಂದ್ಮೇಲೆ ನಮಗೆ ಸ್ಪೆಷಲ್ ಫುಡ್ ಸಿಕ್ತು ಪರಲೋಕ ತಿಂತ ಬಂದ ಮಣ್ಣ ಆ ಮನ್ನಾನ ತಿಂದು ತಿಂದು ನಾವು ಬ್ಯೂಟಿ ಟ್ರೀಟ್ಮೆಂಟ್ ಬ್ಯೂಟಿಫುಲ್ ಆಗ್ತಾ ಇದೀವಿ ಯಾವ ಒಳಗಡೆ ಇರುವ ಬ್ಯೂಟಿ ಇವರು ಏನ್ ಮಾಡಿದ್ರು ಈ ಮೆಮುಕಾನು ಸೆವೆನ್ ಸರ್ವೆಂಟ್ಸ್ ನ ಚೂಸ್ ಮಾಡಿದ್ರು ಅದೇ ನಮಗೆ ಬಂದಿರುವ ಸೆವೆನ್ ಏಂಜಲ್ಸ್ ಆಫ್ ದ ಚರ್ಚ್ ರೆವಲ್ಯೂಷನ್ ನೋಡ್ತೀವಿ ಅಲ್ವಾ ಯಾವಾಗ ಪಾಲ್ ಇಂದ ಸ್ಟಾರ್ಟ್ ಮಾಡಿ ಜಾನ್ ಇಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ನಲ್ಲಿ ನಮ್ ಬ್ರದರ್ ಹತ್ರ ಬರುವ ಸೆವೆನ್ ಸರ್ವೆಂಟ್ಸ್ ತರ ಇದ್ದು ಇರುವ ಸೆವೆನ್ ಏಂಜಲ್ಸ್ ನ ಸೆಲೆಕ್ಟ್ ಮಾಡಿ ಅವ್ರ ಕೈ ಕೊಟ್ರು ನೀವ್ ರೆಡಿ ಮಾಡಿ ಇವ್ರು ಯಾವ ತರ ಬರ್ಬೇಕಂದ್ರೆ ಇವ್ರು ಬ್ಯೂಟಿಫುಲ್ ಆಗಿ ಇರ್ಬೇಕು ಏನೇನ್ ರೆಡಿ ಮಾಡ್ಬೇಕು ಆ ತರ ರೆಡಿ ಮಾಡ್ಕೊಂಡ್ ಬನ್ನಿ ಅಂತ ರೆಡಿ ಮಾಡ್ಕೊಟ್ಟಿದ್ರು ಅವಾಗ ಇವರೆಲ್ಲ ರೆಡಿ ಮಾಡಿ ರೆಡಿ ಮಾಡ್ಬೇಕಾದ್ರೆ ಮುಖ್ಯವಾಗಿ ಮೋಡಕ ಏನ್ ಹೇಳಿದ್ರು ನೀನ್ ಎಲ್ಲಿ ಹೋದ್ರು ನೀವ್ ಯಾವ ದೇಶದಿಂದ ಬಂದಿದ್ಯಾ ನೀನ್ಯಾಷನಾಲಿಟಿ ಹೇಳ್ಬೇಡಿ ಅಂತ ಹೇಳಿದ್ರು ಇವಾಗ ನಾವು ನಾವು ಕ್ರಿಸ್ತನ ಹಿಂದೆ ಹೋಗ್ತಾ ಇದೀವಿ ಯಾ ಏನಪ್ಪ ನಿಮ್ ನ್ಯಾಷನಾಲಿಟಿ ಯಾವ್ ಯಾವ ರಿಲಿಜನ್ ನೀವು ಅಂತ ಕೇಳಿದ್ರೆ ನಾವು ಕ್ರಿ ದ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತೀವಿ ತವ್ರೆ ಬೇರೆ ನಾವು ಆ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಹೇಳಕ್ಕೆ ಹೋಗೋದಿಲ್ಲ ಅದೇ ಟೈಮು ಕೀರ್ತನೆಗಳು ನಲ್ವತ್ತೈದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೇಳ್ತಾರೆ ನಿಮ್ ದೇಸನ ನಿಮ್ ನಿಮ್ ದೇಸನ ನಿಮ್ ನಿಮ್ ತಂದೆ ತಾಯಿನ ಮನೆನ ಮರ್ದ್ಬಿಟ್ಟು ನೀನ್ ಬಂದ್ಬಿಟ್ರೆ ರಾಜನು ಪ್ರೀತಿಯಾಗಿ ಪ್ರೀತಿಯಾಗಿರ್ತಾರೆ ಅಂತ ಈ ಕರೆಕ್ಟ್ ಆಗಿ ಹೆಸರು ವಚನನ ಕಂಪ್ಲೀಟ್ ಮಾಡಿದ್ರು ಆ ವಚನನ ನಾವು ಕರೆಕ್ಟ್ ಕಂಪ್ಲೀಟ್ ಮಾಡ್ತಾ ಬರ್ತಾ ಇದೀವಿ ಇವ್ರನ್ನ ಒಳಗಡೆ ಹೋದ್ರು ಬೆಸ್ಟ್ ಪ್ಲೇಸ್ಗೆ ಕರ್ಕೊಂಡ್ ಹೋದ್ರು ಅದು ಹಂಗೇ ನೋಡ್ತಾ ಬರ್ಬೇಕಾದ್ರೆ ಆಚೆ ಮೋಡಕಾಯಿದ್ರು ಯಾವಾಗ ಅವಾಗವಾಗ ಬಂದ್ಬಿಟ್ಟು ಎಸ್ತಾರೆ ಹೆಂಗಿದ್ದಾರೆ ಹೆಂಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆ ತರ ಮೋಡಕಾಯಿ ತರ ನಮ್ಮತ್ತ ಇರುವ ಅಲೆ ಉಡನ್ಪಡಿಕೆ ಅಲ್ಲಿರುವ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ ಇರುವ ಪ್ರಾಫಿಟ್ಸ್ ನ ಪ್ರಾಫಸಿಸ್ ಮೋಡಕಾಯಿ ಓಲ್ಡ್ ಟೆಸ್ಟ್ಮೆಂಟ್ ವರ್ದೀಸ್ ಅವ್ರ ಇದ್ರಲ್ವಾ ಜಡ್ಜಿಸು ಕಿಂಗ್ಸು ಪ್ರಾಫಿಟ್ಸ್ ಅನ್ ಅವತ್ತು ಮೋಡಕ ಹೋಗಿ ಎಸ್ಟರ್ನ ಮೀಟ್ ಮೀಟ್ ಮಾಡ್ಕೊಂಡು ನೋಡ್ತಾ ಬರ್ತಾ ಇದ್ರು ಇವತ್ತು ನಮ್ಮನ್ನ ಮೀಟ್ ಮಾಡಕ್ಕೆ ಅವರು ಬರ್ದಿರುವ ಪುಸ್ತಕಗಳು ಅವರು ಬರ್ದಿರುವ ವಚನಗಳು ಬರ್ತಾ ಬರ್ತಾ ಹೋಗ್ತಾ ಇದೆ ತಿಂಗ್ ವಾರಕ್ಕೊಂದ್ಸತಿ ದಿನಕ್ಕೊಂದ್ಸತಿ ಆ ವಚನ ಬಂದ್ಬಿಟ್ಟು ನಮ್ನ ನೋಡ್ಬಿಟ್ಟು ಹೋಗ್ ಹೋಗ್ತಾ ಇದೆ ಹೆಂಗಿದೀರ ಇನ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಆ ವಚನದಿಂದ ಒಂದು ಒಂದು ಸಬ್ಜೆಕ್ಟ್ ಆ ವಚನದಿಂದ ಒಂದು ಪಾಠ ಆ ತರ ಅವರು ಹೆಂಗ್ ನೋಡಕೈ ಹೋಗಿ ಎಸ್ತ್ರ ನೋಡ್ತಾ ಬರ್ತಾ ಇದ್ರು ಇವಾಗ ಅವರು ಬರ್ದಿರುವ ವಚನಗಳು ನಮ್ನ ಬಂದ್ಬಿಟ್ಟು ನೋಡ್ತಾ ಬರ್ತಾ ಇದೆ ಇವ್ರಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಬ್ಯೂಟಿಫುಲ್ ಆಗಕ್ಕೆ ಟ್ವೆಲ್ವ್ ಮಂತ್ಸ್ ಕೊಟ್ರು ಹನ್ನೆರಡು ತಿಂಗಳು ಈ ಹನ್ನೆರಡು ತಿಂಗಳು ಬಗ್ಗೆ ನಾವು ತುಂಬಾ ವಿಷಯಗಳಿದೆ ಬೈಬಲ್ ನಲ್ಲಿ ಹನ್ನೆರಡು ಬಗ್ಗೆ ಒಂದು ವಚ ಒಂದು ವಿಷಯ ನೋಡ್ಬೇಕಾದ್ರೆ ಹನ್ನೆರಡು ತಿಂಗಳು ಆದ್ಮೇಲೆನೆ ಎಸ್ಟರ್ ಬಂದ್ಬಿಟ್ಟು ಬ್ಯೂಟಿಫುಲ್ ಅಂತ ಹೇಳಿದೆ ವಚನ ಅವಾಗ್ಲೇ ರಾಜ ಹತ್ರ ಹೋಗಕ್ಕೆ ರೆಡಿ ಆದ್ಲು ಆ ತರ ನಮ್ಮಲ್ಲಿ ಯಾವಾಗ ಈ ಟ್ವೆಲ್ವ್ ಕ್ಯಾರೆಕ್ಟರ್ಸ್ ನಾವು ರೆವಲ್ಯೂಷನ್ ಅಲ್ಲಿ ನೋಡ್ತೀವಿ ಅಲ್ವಾ ಟ್ವೆಲ್ವ್ ಟ್ರೈಬ್ಸ್ ಅದೇ ತರ ಹೈ ಟಬರ್ ನಕಲ್ ನಲ್ಲಿ ಕೆಲಸ ಮಾಡ್ತಿರುವ ಹೈ ಪ್ರೀಸ್ಟ್ ಬಟ್ಟೆನಲ್ಲಿ ಹಾಕಿರುವ ಟ್ವೆಲ್ವ್ ಸ್ಟೋನ್ಸ್ ಅದೇ ತರ ನಾವು ಎಜೆಕೆಲ್ ನಲ್ ನೋಡ್ಬಿಟ್ಟು ನೈನ್ ಸ್ಟೋನ್ಸ್ ಸೇಟನ್ಗೆ ಕೊಟ್ಟಿದ್ದಾರೆ ಸಭೆಗೆ ಟ್ವೆಲ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಟ್ವೆಲ್ವ್ ಕ್ಯಾರೆಕ್ಟರ್ಸ್ ಆ ಟ್ವೆಲ್ವ್ ಕ್ಯಾರೆಕ್ಟರ್ಸ್ ಯಾವಾಗ ನಮ್ಮ ಹತ್ರ ಡೆವಲಪ್ ಆಗಿ ಕಂಪ್ಲೀಟ್ ಆಗುತ್ತೋ ಅವಾಗ ನಾವು ರಾಜ ಹತ್ರ ಮೀಟ್ ಮಾಡಕ್ಕೆ ಟೈಮ್ ತಯಾರಾಗಿದ್ದೀವಿ ಅಂತ ಅರ್ಥ ಆ ಟ್ವೆಲ್ವ್ ಸ್ಟೋನ್ಸ್ ನಾವು ಟ್ವೆಲ್ವ್ ಕ್ಯಾರೆಕ್ಟರ್ಸ್ ನಾವು ಡೆವಲಪ್ ಮಾಡಬೇಕು ಅದೇ ಎಸ್ಟರ್ಗೆ ತೊಗೊಂಡಿರುವ ಟ್ವೆಲ್ವ್ ಮನ್ಸ್ ತೊಗೊಂಡಿದ್ದಾರೆ ರೆಡಿ ಮಾಡಿ ಫುಲ್ ಎಲ್ಲ ಆಯಿನ್ಮೆಂಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ರು ಯಾವ ತರ ಆಯಿನ್ಮೆಂಟ್ ಕೊಡ್ತಾರೆ ಅಂದ್ರೆ ಆಯಿಲ್ ಹಾಕ್ತಾರೆ ಮರ್ ಆಮೇಲೆ ಒಳ್ಳೆ ಫ್ರೇಗ್ರೆನ್ಸ್ ಬರಕ್ಕೆ ಸ್ಪೆಷಲ್ ಪರ್ಫ್ಯೂಮ್ಸ್ ಹಾಕ್ತಾರೆ ಈ ಟ್ರೀಟ್ಮೆಂಟ್ ಎಲ್ಲ ನಮ್ಗೆ ಕೊಡ್ತಾ ಇರೋದು ಇವಾಗ ನಮ್ಗೆ ಆಯಿಲ್ ಕೊಡ್ತಾ ಇದಾರೆ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ನೈನ್ತ್ ವರ್ಸ್ ನಲ್ಲಿ ಮಾತಾಡುತ್ತೆ ನಮ್ಗೆ ಮರ್ ವಾಸನೆ ಬರಕ್ಕೆ ನಮ್ಗೂ ಈ ತರ ಎಲ್ಲಾ ಹಾಕಿ ರೆಡಿ ಮಾಡ್ತಾ ಬರ್ತಾ ಇದಾರೆ ಒಲ ಆಚೆ ರೆಡಿ ಇಲ್ಲ ಒಳಗಡೆ ಇರುವ ರೆಡಿನೆಸ್ ಇದು ರೋಮನ್ಸ್ ಟ್ವೆಲ್ತ್ ಚಾಪ್ಟರ್ ಫಸ್ಟ್ ವರ್ಸ್ ನಲ್ಲಿ ಹೇಳುತ್ತೆ ನಾವು ನಮ್ ನಮ್ಮ ಶರೀರನ ಒಂದು ಲಿವಿಂಗ್ ಸ್ಯಾಕ್ರಿಫೈಸ್ ಆಗಿ ಕೊರ್ತಾ ಬರ್ಬೇಕು ಹಂಗ್ ಕೊರ್ತಾ ಬರ್ಬೇಕಾದ್ರೆ ಸ್ಪೆಷಲ್ ಪರ್ಫ್ಯೂಮ್ ನಮ್ಮ ಹತ್ರ ಬರುತ್ತೆ ಗುಡ್ ಸೆಂಟೆಜ್ ಸ್ಮೆಲ್ ಸೆಕೆಂಡ್ ಕೊರಿಂಟಿಯನ್ಸ್ ಸೆಕೆಂಡ್ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ನಲ್ಲಿ ಹೇಳುತ್ತೆ ನಾವು ಒಂದು ಒಂದು ಒಳ್ಳೆ ವಾಸನೆ ಕೊಡುವ ಒಂದು ವ್ಯಕ್ತಿಯಾಗಿ ಚೇಂಜ್ ಆಗಿ ರಾಜ ಹತ್ರ ಹೋಗಿ ನಾವು ನಿಲ್ತೀವಿ ಆ ರಾಜ ಹತ್ರ ಹೋಗಿ ನಿಲ್ಬೇಕಾದ್ರೆ ಯಾವ ಟೈಮ್ ನಲ್ಲಿ ಹೋಗಿ ಎಸ್ಟರ್ನ ನಿಲ್ಸ್ಬಿಟ್ರು ಸಮ್ಮರ್ ಎಂಡ್ ಆಗ್ತಾ ಇದೆ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಹಂಗಂದ್ರೆ ಹಾರ್ವೆಸ್ಟ್ ಟೈಮ್ ನಾವಿವಾಗ ಇರೋದು ಗಾಸ್ಪಿಲ್ ಇಂದ ಮಿಲೇನಿಯಂ ಏಜ್ ಗೆ ಹಾರ್ವೆಸ್ಟ್ ಟೈಮ್ ನಲ್ಲಿ ಇದ್ದೀವಿ ಈ ಟೈಮ್ ನಲ್ಲೇ ಎಸ್ಟರ್ ಬ್ರೈಡ್ ಕ್ರಿಸ್ತರ ಸಭೆ ಕಂಪ್ ರೆಡಿ ಆಗ್ತಾ ಬರ್ತಾ ಇರುವ ಟೈಮ್ ಈ ಟೈಮ್ ಮುಗಿಯ ತನಕದಲ್ಲಿ ರೆಡಿ ಆಗ್ಬಿಡುತ್ತೆ ಆದ್ರೆ ಈ ಟೈಮ್ ನಲ್ಲಿ ರೆಡಿ ಆಗ್ಬಿಟ್ಟು ಕರ್ಕೊಂಡೋಗಿ ನಿಲ್ಸ್ತಾ ಇದ್ದಾರೆ ಅವಾಗ ರಾಜ ಎಷ್ಟನೇ ವರ್ಷ ಆಳಿಕೆ ಮಾಡ್ತಾ ಇದ್ರೆ ಅಂದ್ರೆ ಸೆವೆಂತ್ ಇಯರ್ ರೂಲ್ ಮಾಡ್ತಾ ಇದ್ರು ಸೆವೆಂತ್ ಇಯರ್ ನಲ್ಲೇ ಎಸ್ಟರ್ ಹೋಗಿ ಮೀಟ್ ಮಾಡೋದು ಎಸ್ಟರ್ ಸೆಕೆಂಡ್ ಚಾಪ್ಟರ್ ಸಿಕ್ಸ್ಟೀನ್ತ್ ವರ್ಷ ನಲ್ಲಿ ನೋಡಿದಿವಿ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ಮೀಟ್ ಮಾಡ್ತಾಳೆ ಅವಾಗ ಇವಾಗ ನಾವ್ ಎಲ್ಲಿದ್ದೀವಿ ಅಂದ್ರೆ ಸೆವೆಂತ್ ತೌಸಂಡ್ ಇಯರ್ ನಲ್ಲಿ ನಾವ್ ಇವಾಗ ಇದ್ದೀವಿ ಕರೆಕ್ಟ್ ಆಗಿ ರಾಜನ ಮೀಟ್ ಮಾಡುವ ಟೈಮ್ ಯಾವಾಗ ಸಭೆ ಹೋಗಿ ಮೀಟ್ ಮಾಡುತ್ತೋ ಆವಾಗ ಕ್ರೌನ್ ತಲೆಗೆ ಇಡ್ತಾರೆ ಆ ಕ್ರೌನ್ ಏನಂತ ಪೌಲ್ ತಿಮೋತಿಗೆ ಹೇಳ್ತಾರೆ ಸೆಕೆಂಡ್ ತಿಮೋತಿ ಫೋರ್ತ್ ಚಾಪ್ಟರ್ ಸೆವೆನ್ ಟು ಏಟ್ ನಲ್ಲಿ ಈ ಕ್ರೌನ್ ಆಫ್ ಲೈಫ್ ಅಂತ ಹೇಳ್ತಾರೆ ಆ ಕ್ರೌನ್ ಇಟ್ಬಿಟ್ಟು ಡಿಕ್ಲೇರ್ ಮಾಡ್ಬಿಡ್ತಾರೆ ಏನಂತ ಡಿಕ್ಲೇರ್ ಮಾಡ್ಬಿಡ್ತಾರೆ ಇವರೇ ರಾಣಿ ಈ ಸಭೆ ಅಂತ ಡಿಕ್ಲೇರ್ ಮಾಡಿ ಫುಲ್ ಎಲ್ಲಾ ನೇಷನ್ಗೂ ಒಂದು ದೊಡ್ಡ ಫೆಸ್ಟಿವಲ್ ಕೊಡ್ತಾರೆ ರೆವಲೂಷನ್ ನೈನ್ಟೀನ್ ಚಾಪ್ಟರ್ ಸೆವೆಂತ್ ವರ್ಸ್ ನಲ್ಲಿ ನೋಡ್ತೀವಿ ದ ಮ್ಯಾರೇಜ್ ಆಫ್ ದ ಲ್ಯಾಂಪ್ ಅಂತ ಎಲ್ರಿಗೂ ಒಂದು ದೊಡ್ಡ ಫೆಸ್ಟಿವಲ್ ಅದೇ ಟೈಮ್ ನಲ್ಲಿ ರೆಸ್ಟ್ ಕೊಡ್ತಾರೆ ಪಬ್ಲಿಕ್ ಹಾಲಿಡೇ ಇವಾಗ ನಾವು ಇರೋದು ಸ್ಯಾಬತ್ ಡೇ ಪಬ್ಲಿಕ್ ಹಾಲಿಡೇ ದಲ್ಲಿ ಇದೀವಿ ಸ್ಯಾಬತ್ ಡೇ ಅಂದ್ರೆ ರೆಸ್ಟ್ ಫ್ರಮ್ ಆಲ್ ವರ್ಕ್ ಅಂತ ಅರ್ಥ ಆ ದಿನದಲ್ಲೇ ನಾವು ಕೆಲಸ ಮಾಡ್ತಾ ಬರ್ತಾ ಇದೀವಿ ಅದಾದ್ಮೇಲೆ ರಾಜ ಏನ್ ಮಾಡಿದ್ರು ಎಲ್ರಿಗೂ ತುಂಬಾ ಗಿಫ್ಟ್ ಕೊಡ್ತಾ ಬದ್ ಆ ಮ್ಯಾರೇಜ್ ನಲ್ಲಿ ಬಂದಿರೋ ಎಲ್ರಿಗೂ ಗಿಫ್ಟ್ ಕೊಟ್ರು ಅದು ಜನರಲ್ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಹಂಗೆ ಆಗ್ತಾ ಬರ್ಬೇಕಾದ್ರೆ ಆಚೆ ಎರಡು ಪ್ರಧಾನಿಗಳು ಪ್ಲಾನ್ ಮಾಡಿದ್ರು ಈ ರಾಜನ ಹೆಂಗಾದ್ರು ಸಾಯಿಸ್ಬೇಕು ತೇರೇಶ್ ಆಮೇಲೆ ಈ ಬಂದಿರುವ ಬಿಕ್ತಾನ ಇದು ಮೋಡ ಕೈಗೆ ಗೊತ್ತಾಯ್ತು ಇದ್ರ ಬಗ್ಗೆ ಈ ಮೋಡಕೈ ಬಗ್ಗೆ ತೇರೇಶ್ ಬಗ್ಗೆ ಬಿಕ್ತಾನ ಬಗ್ಗೆ ಹಾಮಾನು ಅಲ್ಲಿ ನಡೆದಿರುವ ಒಂದು ದೊಡ್ಡ ವಾರು ಫೈಟ್ ಆಮೇಲೆ ಇವರು ಅದರಿಂದ ಇವರೇ ಒಂದು ರೂಲ್ ಹಾಕಿ ಮತ್ತೆ ಈ ಫೈಟ್ ನ ವಿನ್ ಮಾಡ್ತಾರೆ ಆಮೇಲೆ ಎಲ್ಲಾ ನೇಷನ್ಗೂ ಪೂರಿಮಂತ ಫೆಸ್ಟಿವಲ್ ಆಗ್ತಾರಲ್ವಾ ಇಸ್ರೇಲ್ ನಲ್ಲಿ ಇನ್ ಮೇಲೆ ನಡೀ ನಡಿಬೇಕಾದ ಅದು ಘಟನೆಗಳು ಅದರ ಬಗ್ಗೆ ನೆಕ್ಸ್ಟ್ ಟೈಮ್ ನಾವು ಮೀಟ್ ಮಾಡ್ಬೇಕಾದ್ರೆ ಇಲ್ಲಿಂದ ನಾವು ಕಂಟಿನ್ಯೂ ಮಾಡಿ ಅದು ಮುಗಿಸೋಣ ಇಷ್ಟು ತನಕ ನಾವು ನೋಡಿದಿವಿ ಹೆಸ್ತರ್ನಲ್ಲಿ ಸೆಕೆಂಡ್ ಚಾಪ್ಟರ್ ತನಕ ನಾವು ಟೈಪ್ ನಲ್ಲಿ ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ಬೇಕಾದ್ರೆ ಇಲ್ಲಿಂದ ನಾವು ಕಂಟಿನ್ಯೂ ಮಾಡಿ ಯಾರ್ ಯಾಕೆ ಈ ಮೋಡಕ್ಕಿ ಹೋಗ್ಬಿಟ್ಟು ಹೇಳ್ತಾರೆ ಯಾರು ಈ ಇಬ್ರು ಯಾರ್ಗೆ ರೆಫರ್ ರೆಫರ್ ಆಗ್ತಾರೆ ಹೆಂಗ್ ಇವ್ರು ಸಾಯೋದು ಹೆಂಗ್ ಸಾಯ್ಸ ಹೆಂಗ್ ಸಾಯಿಸ್ತಾರೆ ದೇ ಈ ಕ್ರಿಸ್ತನ ರಾಜ್ಯದಲ್ಲಿ ಆಮೇಲೆ ಹಾಮಾನ್ ಹೆಂಗ್ ಸಾಯ್ತಾನೆ ಹಾಮಾನ್ ಯಾರು ಇವೆಲ್ಲ ಸ್ವಲ್ಪ ಹಂಗೆ ನೋಡ್ಕೊಂಡ್ ಬರೋಣ

ಒಂದು ಸಮಯದಲ್ಲಿ ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಒಂದು ಸತ್ಯ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆ ಈ ಒಂದು ಸಬ್ಜೆಕ್ಟ್ ಆಕ್ಚುಲಿ ತುಂಬಾ ಒಂದು ಬ್ಯೂಟಿಫುಲ್ ನಮ್ಗೆ ಪ್ರಾಪರ್ಟಿ ಸಬ್ಜೆಕ್ಟ್ ಆಗಿ ತುಂಬಾ ಯೂಸ್ಫುಲ್ ಆಗಿತ್ತು ನಮ್ಗೆ ಅಲ್ವಾ ಎಲ್ಲ ಒಂದು ವಿಷಯನ ನೀವು ಗಮನಿಸ್ತಿರ್ತೀರಾ ಏನು ಸಬ್ಜೆಕ್ಟ್ ಟಾಪಿಕ್ ಸಬ್ಜೆಕ್ಟ್ ಟಾಪಿಕ್ ಏನ್ ನೋಡಿದ್ವಿ ನೆನ್ಪಿದ್ಯಾ ಸಬ್ಜೆಕ್ಟ್ ಹೆಸ್ರೇಣ ಅಂತ ನೋಡಿದ್ವಿ ಅಂತ ಏನ್ ಸಬ್ಜೆಕ್ಟ್ ಹೆಸ್ರೇಣ್ ಅಂತ ಹೇಳ್ರಿ ಅದು ತುತ್ತೂರಿ

ಹೌದೌದು ಸೊ ನೋಡ್ಬೇಕಾದ್ರೆ ಈ ಒಂದು ವಿಷಯನ ಎಸ್ತರ್ ಪುಸ್ತಕ ಸಹೋದ್ರ ತಗೊಂಡಿದ್ದಾರೆ ಬ್ಯೂಟಿಫುಲ್ ಆಗಿ ಎಸ್ತರ್ ಪುಸ್ತಕದಲ್ಲಿರುವಂತ ಎಲ್ಲ ಒಂದು ವಿಷಯನ ಸಹೋದರ ಏನ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮಾತಾಡಿದಾರೆ ಬಟ್ ಅವ್ರು ಸಂಪೂರ್ಣ ಮಾತಾಡಕ್ ಆಗ್ಲಿಲ್ಲ ಯಾಕಂದ್ರೆ ಪಾರ್ಟ್ ಟೂ ಅಂತ ಇಟ್ಬಿಟ್ರು ಸೊ ಮೈನ್ ಆಗಿ ನೋಡ್ಬೇಕಾದ್ರೆ ಎಸ್ತರ ಒಂದು ವಿಷಯ ನಮ್ಗೆ ಗೊತ್ತಿದೆ ಅಗಸ್ವೇಶ್ವರನ ಆಳ್ವಿಕೆ ಅದ್ರ ಬಗ್ಗೆ ಮೊದಲೇ ಪ್ರವಾದನೆ ಹೆಲ್ಪಡ್ತು ಅಂತ ನಾವು ನೋಡಿದಿವಿ ಸೊ ದಾನಿಯಲ್ಲಿ ಏನ್ ಮಾಡಿದರೆ ಈ ಒಂದು ಆ ಯಾರೋ ಈ ಮೇಧೋಪರ್ಷಿಯನ್ಸ್ ಬಗ್ಗೆ ಮೊದ್ಲೇನ್ ಮಾಡಿದ್ರೆ ಅವ್ರ ನಾವು ಮೊದ್ಲೇ ಓದಿದಿವಿ ವಿಶೇಷವಾಗಿ ಹೆಸ್ತರ್ ಪುಸ್ತಕ ಅಂತ ತಗೊಬೇಕಾದ್ರೆ ಅಲ್ಲಿ ದೇವರ ಹೆಸ್ರೇ ಇಲ್ಲದಂತ ಒಂದು ಪುಸ್ತಕ ಅಲ್ವಾ ಹೌದ್ರಿ ದೇವರ ಹೆಸರೇ ಇಲ್ಲದಂತ ಒಂದು ಪುಸ್ತಕದಲ್ಲಿ ನಾವೇನ್ ಗಮನಿಸ್ತಾ ಇದೀವಿ ಅಂತ ನೋಡ್ಬೇಕು ದೇವರ ಯೋಜನೆ ಎಷ್ಟು ದೊಡ್ಡದಾಗಿದೆ ಅಂತ ವಿಷಯನ ಗಮನಿಸ್ತಾ ಇದ್ವಿ ಸೊ ಎಲ್ಲಾ ವಿಷಯನ ಗಮನಿಸ್ಕೊಂಡ್ ಬಂದಿದೀರಾ ಹೇಗೆ ಹೆಸರನ್ನ ದೇವರು ವಸ್ತಿನ ರಿಜೆಕ್ಟ್ ಮಾಡಿ ಏನ್ ಮಾಡ್ತಾರೆ ಈಗ ಹೆಸರನ್ನ ಆಯ್ಕೆ ಮಾಡ್ತಾರೆ ಅಲ್ವಾ ಸೊ ಹೆಸರನ್ನ ಆಯ್ಕೆ ಮಾಡಿದ ಕಾರಣ ಏನಂದ್ರೆ ವಸ್ತಿ ರಾಜನಿಗೆ ಅವಿಧೇಯತಲಾದ್ರು ಅಂತ ವಿಷಯವನ್ನು ಕೂಡ ನಾವು ನೋಡಿದ್ವಿ ಹಾಗೆ ಹೆಸರನ್ನ ಆಯ್ಕೆ ಮಾಡ್ಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇತ್ತು ಅಂತ ವಿಷಯ ನೋಡಿದ್ವಿ ನಂತರ ಅಲ್ಲಿ ಬಂದಂತ ಆತನ ಆ ಯಾರು ಮೊರ್ದಕೈ ಹೆಸರ್ಗೆ ಏನಾಗಿದ್ರು ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪನ ಚಿಕ್ಕಪ್ಪ ನೋಡೋಣ ನೋಡೋಣ ವಾಕ್ಯದಲ್ಲಿ ಏನ್ ಬರುತ್ತೆ ಅಂತ ನೋಡಿ ಇಪ್ಪತ್ತೇಳನೇ ಅಧ್ಯಾಯ ಸರಿ ಇಪ್ಪತ್ ಎಸ್ತರ ಎರಡನೇ ಅಧ್ಯಾಯ ಎಲ್ಲನೇ ವಚನ ನೋಡಿ ಏನಂತಿದೆ ಅವನು ತನ್ನ ಚಿಕ್ಕಪ್ಪನ ಮಗಳಾದ ಎಸ್ತರಲ್ಲನು ಅಂದ್ರೆ ಅವ್ರಿಗೆ ಏನಾಗ್ಬೇಕು ಆಗ್ಬೇಕು ಚಿಕ್ಕಪ್ಪನ ಮಗ ಮಗಳು ನೋಡಿ ನೋಡಿ ಕನ್ಫ್ಯೂಷನ್ ಆಗತ್ತೆ ಅವನು ತನ್ನ ಚಿಕ್ಕಪ್ಪ ಅಂದ್ರೆ ಅವನು ಚಿಕ್ಕಪ್ಪನ ಮಗ ಅಂದ್ರೆ ತಂಗಿ ತಂಗಿಯನು ಆಗ್ಬೇಕಲ್ವಾ ಹಾ ಅಂದ್ರೆ ಅವ್ರು ಅಣ್ಣ ಇರ್ಬೇಕು ರಿಲೇಶನ್ ಪ್ರಕಾರ ಮರ್ದಕ್ಕೆ ಏನಾಗ್ತಾರಂದ್ರೆ ಅವ್ರಿಗೆ ಅನ್ನ ಹಾಕ್ತಾರೆ ದೊಡ್ಡವ್ರ ಆಗ್ತಾರೆ ಮೇ ಬಿ ಅವ್ರನ್ನ ಎತ್ತಿ ಏನ್ ಮಾಡಿದಾರೆ ಸಾಕಿದಾರೆ ಅಂದ್ರೆ ಸಾಕೋ ರೀತಿಯಲ್ಲಿ ಇರ್ತಾರಂದ್ರೆ ಏನಾರ್ತ ಅನ್ನ ಆಡ್ತಾರಲ್ವಾ ಆ ರೀತಿ ಏನ್ ಮಾಡಿದ್ರೆ ಅಂದ್ರೆ ಅವ್ರನ್ನ ಎಸ್ತರ್ನ ಸಾಕಿದಾರೆ ಎಸ್ತರ್ ಅಂದ್ರೆ ಅಡಾಸ ಅಂತ ಬರ್ತಾ ಇದೆ ಅಡಾಸ ಅಂತ ನೋಡ್ಬೇಕಾದ್ರೆ ಸಹೋದರ ಆ ಒಂದು ವಿಷಯನ ಕೂಡ ಹೇಳಿದ್ರು ಆ ಹೂವಿನ ಬಗ್ಗೆ ಆ ಎಂತ ಒಂದು ಗುಣಗಳನ್ನ ಹೊಂದಿದ ರೋಗವನ್ನ ಆ ಕ್ಯೂರ್ ಮಾಡುವಂತ ಗುಣವನ್ನ ಹೊಂದಿರುವಂತ ಹೂವ ತುಂಬಾ ಚಿಕ್ಕದಾಗಿದ್ದು ಮತ್ತೆ ಸ್ಟಾರ್ ಅಂದ್ರೆ ನಕ್ಷತ್ರ ರೀತಿಯಲ್ಲಿ ಹೂವನ್ನ ಬಿಡುವಂತ ವಿಷಯನ ಕೂಡ ನೋಡಿದ್ವಿ ಅದೇ ರೀತಿಯಾಗಿ ಹೆಸ್ತರ್ನ ತಗೊಂಡೋಗಿ ಏನ್ ಮಾಡ್ತಾರೆ ಅಲ್ಲಿ ಹನ್ನೆರಡು ತಿಂಗಳ ಒಂದು ಸಿದ್ಧತೆ ನಡೆದ ತಕ್ಷಣ ಸಮಯದಲ್ಲಿ ಬರೋದು ನಾವ್ ಏನ್ ಮಾಡಿದ್ವಿ ಎಸ್ತರ್ ಪುಸ್ತಕದಲ್ಲಿ ನೋಡಿದ್ವಿ ನಾವ್ ಏನ್ ಮಾಡಿದ್ವಿ ಸಹೋದ್ರ ನೋಡಿದಂತ ವಿಷಯ ನೋಡಿ ಲಾಸ್ಟ್ ಟೈಮ್ ಟಾಪಿಕ್ ಇಲ್ಲಿ ಬಂತು ನೋಡಿ ಇಲ್ಲೇನ್ ಬಂತು ಅಂತ ನೋಡ್ಬೇಕಾದ್ರೆ ಇಲ್ಲಿ ಹಾಮನ್ ಅನ್ನೋಂತ ವ್ಯಕ್ತಿ ಯಾರಂತ ನೋಡ್ಬೇಕಾದ್ರೆ ಅಮೇಲೆ ಅಲ್ವಾ ಈ ಅಮೇಲೆ ಯಾರು ಅಂತ ನೋಡ್ಬೇಕಾದ್ರೆ ಅಹ್ ತಲಾಂತರಕ್ಕೂ ಇಸ್ರೇಲ್ ಜನಕ್ಕೂ ಮತ್ತೆ ಅಮೇಲೆ ಇರುವಂತ ಒಂದು ವಿರೋಧ ಬಗ್ಗೆ ಲಾಸ್ಟ್ ಟೈಮ್ ನಮ್ಮ ಕ್ಲಾಸ್ ಅಲ್ಲಿ ಸಹ ನಮಗೆ ರೀತಿ ನೋಡ್ಬೇಕಾದ್ರೆ ಈ ಅಮೇಲೆಕ್ಕೇರು ಅಂತ ನೋಡ್ಬೇಕಾದ್ರೆ ಈ ಬಂದಂತ ಈ ಹಾಮನ್ ಇವರ ಸಂಪೂರ್ಣ ನಾಶ ಏನಾಗುತ್ತೆ ಇಲ್ಲಿ ನಡೆಯುತ್ತೆ ಅಂತ ವಿಷಯನ ಕೂಡ ನಾವ್ ಇಲ್ಲಿ ಗಮನಿಸ್ತಿದ್ವಿ ಆ ರೀತಿ ಹಾಮಾಣ ವಿಷಯನ ನೋಡಿದ್ವಿ ಹೇಗೆ ಅವನು ಆ ಎಂತ ಗುಣಗಳನ್ನ ಹಾಮಾಣನ್ ಹೊಂದಿದ್ದ ಅಂತ ವಿಷಯನ ಕೂಡ ಇಲ್ಲಿ ನೋಡಿದ್ವಿ ಸೊ ಇಲ್ಲಿ ಟೈಪಿ ಟೈಪ್ ಅಲ್ಲಿ ಬರ್ಬೇಕಾದ್ರೆ ಸೊ ಇದೆಲ್ಲ ಒಂದು ದೊಡ್ಡ ವಿಷಯ ಇದ್ರು ಟೈಪಲ್ ಆಂಟಿ ಟೈಪ್ ಬರ್ಬೇಕಾದ್ರೆ ಅಂದ್ರೆ ನೆರಳು ಮತ್ತೆ ಛಾಯೆ ಛಾಯೆ ಮತ್ತೆ ಪ್ರತಿ ಚಾಯಿ ಬರ್ಬೇಕಾದ್ರೆ ತುಂಬಾ ಸುಂದರವಾದಂತ ವಿಷಯ ಏನಂತ ನೋಡ್ಬೇಕಾದ್ರೆ ಈ ಒಂದು ಆ ಅಗಸ್ವೇಶ್ವರನು ಯಾರಿಗೆ ಚಾಯ ಆಗಿದ್ರೆ ಯೇಸು ಕ್ರಿಸ್ತನಿಗೆ ಚಾಯ ಆಗಿದ್ರೆ ಅಲ್ವರಾ ಸೊ ಏಸು ಕ್ರಿಸ್ತನ್ ಚಾಯ ಆಗಿರ್ಬೇಕಾದ್ರೆ ಅಹ್ ನಾವೇನ್ ಮಾಡ್ತೀವಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಆ ಒಂದು ವಿಷಯವನ್ನ ಇಲ್ಲಿ ಗಮನಿಸ್ಬೇಕಾದ್ರೆ ಈ ಅಗಸ್ ವೇಷನ್ ಯೇಸು ಕಿಸ್ತನ್ಗೆ ಹೆಚ್ಚಾಗಿದ್ದಾರೆ ಮತ್ತೆ ಈ ಒಂದು ಹಬ್ಬ ಅಂತ ನೋಡ್ಬೇಕಾದ್ರೆ ಈ ಹಬ್ಬ ಯಾವಾಗ ಶುರು ಆಯ್ತು ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಈ ಹಬ್ಬ ಶುರು ಆಯ್ತು ಅದಕ್ಕೆ ಸಹೋದರಿ ಏನಂತ ಹೇಳಿದ್ರು ಅದಕ್ಕೆ ಮನಸ್ಸಾಂತರದ ಹಬ್ಬ ಅಂತ ಹೇಳಿದ್ರು ಅದನ್ನ ಯಾರ್ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಸ್ನಾನಿಕನ ಒಂದು ಸಿಕ್ಸ್ ಮಂತ್ಸ್ ಏನ್ ಮಾಡಿದ್ರು ಈ ಒಂದು ಕೆಲಸವನ್ನ ಏನ್ ಮಾಡಿದ್ರು ಇಸ್ರೇಲ್ ಜನರ ಮಧ್ಯೆ ಮಾಡಿದ್ರು ಈ ಏಳನೇ ದಿನ ಅಂತ ನೋಡ್ಬೇಕಾದ್ರೆ ಏನಾಗುತ್ತೆ ನೋಡ್ಬೇಕಾದ್ರೆ ಅಂತ್ಯದಲ್ಲಿ ಆ ಕರ್ತನಾದ ಯೇಸುಕ್ರಿಸ್ತನು ಅಂದ್ರೆ ಆ ಒಂದು ವಸ್ತಿನ ಹೇಗೆ ಕರೀತಾರೋ ಹಾಗೆ ಇಸ್ರೇಲ್ ಜನರಿಗೆ ಕರ್ತನಾದ ದಿ ಯಸ್ ಮಾಡ್ತಾರೆ ಒಂದು ರಾಜ್ಯದ ಕರೆಗೆ ಏನ್ ಮಾಡ್ತಾರೆ ಆಹ್ವಾನ ಕೊಡ್ತಾರೆ ಆ ಕರೆನ ಏನ್ ಮಾಡ್ತಾರೆ ಅವರು ನಿರಾಕರಿಸ್ತಾರೆ ಅಲ್ವಾ ಆ ನಿರಾಕರಿಸಿದ ಆ ಒಂದು ಅವಕಾಶ ಹೋಗುತ್ತೆ ಅಂತ ನೋಡ್ಬೇಕಾದ್ರೆ ಅನ್ಯ ಜನಗಳಿಗೆ ಹೋಗುತ್ತೆ ಸೊ ಅದನ್ನೇ ನೋಡ್ತೀವಿ ನಾವು ಸೆವೆಂಟಿ ವೀಕ್ಸ್ ಇಪ್ಪತ್ತು ವಾರಗಳ ಪ್ರವಾದನೆ ವಾರಗಳು ಅಲ್ಲಿ ಅಂತ್ಯವಾಗುತ್ತೆ ಆ ಒಂದು ವಿವಾಹಕ್ಕೆ ಕರೆದಾಗ ಏನ್ ಮಾಡಿಲ್ಲ ಅವರು ಬರ್ಲಿಲ್ಲ ಸದಕ್ಕೆ ಸಗೋದ್ರ ಒಂದು ವಿಷಯ ಹೇಳಿದ್ರು ದ ಪ್ಯಾರಾಬಲ್ ಆಫ್ ವೆಡ್ಡಿಂಗ್ ಫೀಸ್ಟ್ ಅಂದ್ರೆ ಆ ಒಂದು ವಿವಾಹಕ್ಕೆ ಮೊದ್ಲು ಕರೆಯಲ್ಪಟ್ಟವ್ರನ್ನ ಕರೀತಾರೆ ಯಾರ್ಗ್ ಮೊದ್ಲು ಇನ್ವಿಟೇಷನ್ ಕೊಟ್ಟಿದ್ರು ಅವ್ರ ಏನ್ ಮಾಡ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ದೇವ್ರು ಯಾರಿಗೆಲ್ಲ ಇನ್ವಿಟೇಷನ್ ಕೊಡ್ಲಿಲ್ಲ ಅವ್ರನ್ನೆಲ್ಲ ಹೋಗ್ತಾರೆ ಹಾಗೆ ನಮ್ಗೆಲ್ಲ ಇನ್ವಿಟೇಷನ್ ಬರ್ಲಿಲ್ಲ ಅಲ್ವಾ ಆದ್ರೆ ವಸ್ತಿ ಆಗಿರೋರು ಯಾರು ನೋಡ್ತೀವಿ ಅಂದ್ರೆ ವಸ್ತಿ ಇಸ್ರೇಲ್ ಜನರನ್ನ ನೋಡ್ತೀವಿ ಇಸ್ರೇಲ್ ಜನ ದೇವರ ಒಂದು ವಿಷಯಕ್ಕೆ ಅಂದ್ರೆ ಯಶಸ್ ಏನಾಗ್ಲಿಲ್ಲ ಿಲ್ಲ ಸಿಗ ತಕ್ಕ ಒಂದು ಮೊದಲಿಗಿತಿ ಆಗಿರಕ್ಕೆ ಯೋಗ್ಯರಾಗಿರ್ಲಿಲ್ಲ ಆಧೆ ಅವಿದೇತೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಲ್ಕೊಳ್ತಾರೆ ಅಂತ ನೋಡ್ತೀವಿ ಅಲ್ವಾ ಸೊ ಆ ಒಂದು ವಿಷಯನ ಯರೋಮ್ಯದಲ್ಲಿ ನೋಡಿದ್ರು ನಿಶ್ಚಯವಾಗಿ ಹೆಂಡತಿಯು ತನ್ನ ಗಂಡನ್ನು ವಂಚಿಸಿ ಬಿಡುವ ಪ್ರಕಾರ ಓ ಇಸ್ರೇಲ್ ಮನೆತನದವರೇ ನನಗೆ ವಂಚನೆ ಮಾಡಿದ್ದೀರಿ ಅಂತ ಹೇಳ್ತಾರೆ ಸ ರೀತಿ ನೋಡ್ಬೇಕಾದ್ರೆ ದೇವರು ಆ ಒಂದು ಶ್ರೇಷ್ಠ ಸ್ಥಾನವನ್ನು ಇಸ್ರೇಲ್ ಜನಕ್ಕೆ ಕೊಟ್ಟಿದ್ರು ಅದನ್ನ ಅವ್ರು ಮಿಸ್ ಮಾಡ್ಕೊಂಡ್ರು ಅಂತ ನೋಡ್ತೀವಿ ಯಾಕೆ ಮಿಸ್ ಮಾಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅವ್ರ ಏನ್ ಮಾಡದ ಮಾಡಿಲ್ಲ ಕ್ರಿಸ್ತನ ಬೋಧನೆಗಳನ್ನ ಅಂಗೀಕರಿಸಲಿಲ್ಲ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಬೋಧನೆಗಳನ್ನ ಅಂಗೀಕರಿಸದೆ ಅವ್ರದೇ ಆದಂತ ಬೋಧನೆಗಳನ್ನ ಸದಸ್ಯರು ಪದಸ ಪರಿಸರ ಆದಂತ ಬೋಧನೆಗಳನ್ನ ಫಾಲೋ ಮಾಡ್ತಾ ಇದ್ರು ಆದ್ರಿಂದ ಕ್ರಿಸ್ತನ ಒಂದು ಔತಣಕ್ಕೆ ಅವರಿಗೆ ಬರಕ್ಕೆ ಇಷ್ಟವಾಗ್ಲಿಲ್ಲ ಅವ್ರು ಮಾಡದಂತ ಸತ್ಯವನ್ನ ತಿಳ್ಕೊಳಕ್ಕೆ ಅವ್ರಿಗೆ ಇಷ್ಟವಾಗ್ಲಿಲ್ಲ ಆದ್ರಿಂದ ರಿಜೆಕ್ಟ್ ಆದ್ರು ಸೊ ಈ ರಿಜೆಕ್ಟ್ ಪ್ರೋಸೆಸ್ ನ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏಳು ಮಂದಿ ಜ್ಞಾನಿಗಳು ಅಲ್ಲಿರುವಂತ ಇರ್ತಾರಲ್ವಾ ಆ ಏಳು ಮಂದಿ ತುಂಬಾ ಒಂದು ಉನ್ನತವಾದ ವ್ಯಕ್ತಿಗಳ ಮೂಲಕ ಮಾಡ್ತಾರ ಏಳು ಮಂದಿ ವ್ಯಕ್ತಿಗಳು ಯಾರನ್ನ ಚಾಯ ಆಗಿದೆ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಚಾಯ ಆಗಿದೆ ಸೊ ರಿಜೆಕ್ಟ್ ಅಂತ ನೋಡ್ಬೇಕಾದ್ರೆ ಯಾವಾಗ ಅವ್ರನ್ನ ದೇವ್ರ ಸಂಪೂರ್ಣ ರಿಜೆಕ್ಟ್ ಮಾಡುದು ಅಂತ ನೋಡ್ಬೇಕಾದ್ರೆ ಪ್ರವಾದನೆ ಪ್ರಕಾರ ಸೆವೆಂಟಿ ಅಲ್ಲಿ ಏನಾಗುತ್ತೆ ಅವ್ರನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾರೆ ಟೈಟಸ್ ಕಿಂಗ್ ಬಂದ್ ಅವ್ರನ್ನ ಸಂಪೂರ್ಣ ನಾಶ ಮಾಡ್ತಾರೆ ಈಗ ನಮ್ಗೆ ಈಗ ಎಲ್ಲಾ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪತ್ರವನ್ನ ಕಳಿಸ್ತಾರೆ ಅಲ್ವಾ ಅವರವರ ಭಾಷೆಯಲ್ಲಿ ಅಲ್ವಾ ನೋಡಿ ಎಷ್ಟ್ ಚೆನ್ನಾಗಿದೆ ನಮ್ಮ ನಮ್ಮ ಭಾಷೆಯಲ್ಲಿ ಇವತ್ತು ಪತ್ರ ಬಂದಿದೆ ಸತ್ಯವೇದ ನೋಡಿ ನಮ್ಗೆ ಇನ್ವಿಟೇಷನ್ ದೇವ್ ಕೊಟ್ಟಿದ್ದಾರೆ ಸತ್ಯವನ್ನ ಕೊಡ್ತಾ ಇದ್ರೆ ನಿಮ್ಮ ನಿಮ್ಮ ಭಾಷೆಗೆ ದೇವ್ರು ಸತ್ಯವನ್ನ ಏನ್ ಮಾಡಿದ್ದಾರೆ ಕಳ್ಸಿಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ಆ ಒಂದು ಅಗಸ್ವೇಶ್ವರ ಯೋಸ್ಕನಿಗೆ ಮೊದಲ ಗತಿ ಆಗೋದಕ್ಕೆ ಯಾರು ಆಗಿದ್ರ ಎಲ್ರು ಬಂದಿದ್ರಲ್ವಾ ಕರೆಯಲ್ಪಟ್ಟವರು ಅನೇಕರು ಆಯ್ದುಕೊಳ್ಳಲ್ಪಟ್ಟವರು ಸ್ವಲ್ಪ ಜನ ನಂಬಿಕಸ್ತರು ಸ್ವಲ್ಪ ಜನ ಹಾಗೆ ಈ ಒಂದು ಎಸ್ತರಾಗಿರೋದಕ್ಕೆ ಈ ಒ ರಾಣಿ ಆಗಿರೋದಕ್ಕೆ ಏನ್ ಮಾಡ್ತಾರೆ ಎಲ್ರು ಕರಿತಾ ಇದ್ರೆ ಬಟ್ ಯಾರು ಮಾತ್ರ ಯೋಗ್ಯರಾಗಿರ್ತಾರೆ ಅಂತ ನೋಡ್ಬೇಕು ಎಷ್ಟರ ಗುಣಗಳನ್ನ ಹೊಂದಿರೋರು ಮಾತ್ರ ಅಲ್ವಾ ಈ ಒಂದು ಎಸ್ರ ಗುಣ ಅಂತ ನೋಡ್ಬೇಕಾದ್ರೆ ಈ ಒಂದು ಅಡಸ ಅನ್ನುವಂತ ಹೆಸರಿನ ಅರ್ಥ ಕೂಡ ಹೇಳಿದ್ರು ಅಡಸಾ ಅಂತ ನೋಡ್ಬೇಕಾದ್ರೆ ಚಿಕ್ಕ ಹು ಚಿಕ್ಕ ಹಿಂಡು ದೊಡ್ಡ ಕೂಟ ಅಲ್ಲ ಆದ್ರೆ ಅವ್ರೊಳಗೆ ಯಾವ ರೀತಿ ಗುಣಗಳನ್ನ ಅಂದ್ರೆ ಅವ್ರ ಒಳಗಡೆ ನಕ್ಷತ್ರ ಅಂದ್ರೆ ಯಾವಾಗ್ಲೂ ಕ್ರಿಸ್ತನ ಸ್ವರೂಪದಲ್ಲಿ ಬೆಲಗುವಂತ ಗುಣಗಳನ್ನ ಪ್ರಕಟಣೆ ಮಾಡುವಂತರಾಗಿದೆ ದೊಡ್ಡ ದೊಡ್ಡ ಕ್ರಿಶ್ಚಿಯನ್ ಡಮೆ ಕರೆದಿಲ್ಲ ಇವತ್ ನೋಡಿ ಎಷ್ಟು ಕೋಟ್ಯಂತರ ಜನ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕ್ರೈಸ್ತರಿದ್ರು ಅವರೆಲ್ರು ಆ ಒಂದು ಅಗಶೇಷ ರಾಜನಿಗೆ ಆ ರಾಣಿಯಾಗಿ ಕರೆಯಲ್ಪಟ್ಟಿದ್ರು ಆದ್ರೆ ಆಯ್ಕೆ ಆಗ್ಲಿಲ್ಲ ಇವತ್ತು ದೇವರು ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಚಿಕ್ಕ ಮಂದಿ ಎಷ್ಟ್ ಜನ ಇದೀವಿ ನೋಡಿ ಇಲ್ಲಿ ಅಲ್ವಾ ಎಲ್ಲೋ ಇದೀವಿ ಸ್ವಲ್ಪ ಸ್ವಲ್ಪ ಜನ ಚಿಕ್ಕ ಹಿಂಡಾಗಿದ್ವಿ ಚಿಕ್ಕದಾಗಿದೀವಿ ಆದ್ರೆ ದೇವ್ರು ನಮ್ಮಲ್ಲಿ ಏನಂತ ಗುಣಗಳನ್ನ ಡೆವಲಪ್ ಮಾಡ್ತಾ ಇದ್ರೆ ನಕ್ಷತ್ರದ ಅಂದ್ರೆ ಕ್ರಿಸ್ತನ ಸೌರಪ್ಯದಲ್ಲಿ ಇರುವಂತ ಗುಣಗಳನ್ನ ಏನ್ ಮಾಡ್ಬೇಕು ಅವರು ಕೊಡುವವರಾಗಿದ್ರು ಅದಕ್ಕೆ ಆ ಒಂದು ಟ್ವಲ್ ಮಂತ್ ಟ್ವೆಲ್ವ್ ಮಂತ್ ಪ್ರಿಪರೇಷನ್ ನೋಡ್ಬೇಕಾರೆ ಆ ಸಿದ್ಧತೆ ನಡೀತಾ ಇತ್ತಲ್ಲ ಆ ಟ್ವೆಲ್ ಮಂತ್ ಸಿದ್ಧತೆ ಏನಂತ ನೋಡ್ಬೇಕಾರೆ ಏನ್ ಸಿದ್ಧತೆ ಇದೆ ನಮ್ಗೆ ನಮ್ಗೆ ಈ ಸ್ವಾರ್ಥ ಯುಗದಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ ಕ್ರಿಸ್ತನಂತೆ ಸುವಾಸನೆ ಕೊಡಕ್ಕೆ ನಮ್ಗೆ ಏನಾಗ್ತಿದೆ ಆ ದೇವರು ಕರೆದರಲ್ಲಿ ಸೇರನೇ ಕೊನೆಯ ಎರಡು ಹದಿನೈದ್ ನೋಡ್ಬೇಕು ರಕ್ಷಣೆ ಹೊಂದಿದವರಲ್ಲಿಯೂ ನಾಶವಾಗುವರಲ್ಲಿ ನಾವು ದೇವರಿಗೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಆ ಪರಿಮಲವನ್ನ ತೋರ್ಸೋದಿ ಆ ಟುವಲ್ ಅಂತ ನೋಡ್ಬೇಕಾದ್ರೆ ಆ ಒಂದು ಟ್ವಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಸಹ ಸಹೋದ್ರೆ ಹೇಳಿದ್ರು ಅಲ್ವಾ ಸೊ ಅದ್ರಿಂದ ಆ ಒಂದು ಗುಣಗಳನ್ನ ನಾವು ತೋರ್ಸಕ್ಕೆ ಈಗ ಏನಾಗಿದ್ದೀವಿ ನಾವೆಲ್ರು ಎಸ್ತರಾಗೋದಿಕ್ಕೆ ಕೆಲ್ಸಗಳು ನಡೀತಾ ಇದೆ ಅಲ್ವಾ ನಮ್ಮೆಲ್ರಿಗೂ ಅವಕಾಶ ಇದೆ ನಾವೆಲ್ರು ಎಸ್ತರಾಗಿ ಮಾರ್ಪಡ್ಬೇಕು ಸೊ ಆದ್ರಿಂದ ದೇವ್ರ ಮಕ್ಳು ಆ ಎಸ್ತರ ಗುಣಗಳು ನಮ್ಮಲ್ಲಿ ಬೆಳೀತಾ ಇದೆಯಾ ನಾವು ಬೆಳೆಸ್ಕೊಳ್ತಾ ಇದೀವ ನೋಡಿ ಎಷ್ಟೊಂದು ಅವಕಾಶ ದೋರ್ ಕೊಡಿದ್ರೆ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಕ್ರಿಸ್ತನ ಪರಿಮಳ ನಮ್ಮಲ್ಲಿ ಬರ್ತಾ ಇದೆಯಾ ಕ್ರಿಸ್ತನ ವಾಸನೆ ನಮ್ಮಲ್ಲಿ ಬರ್ತಾ ಇದೆಯಾ ನಾವು ರಕ್ಷಣೆ ಹೊಂದಿದವ್ರಿಗು ನಾಶವಾಗುವವರೆಗೂ ಎಲ್ರಿಗೂ ಕ್ರಿಸ್ತನ ಪರಿಮಳನ ತೋರಿಸ್ತಾ ಇದೀವ ಆ ಪ್ರಿಪರೇಷನ್ ಟೈಮ್ ನಮ್ಮಲ್ಲಿ ಇದೆ ಈಗ ಈ ಪ್ರಿಪರೇಷನ್ ಆದ್ಮೇಲೆ ನಾವು ಯಾರ ಮುಂದೆ ನಿಂತ್ಕೊಳ್ತೀವ ಅಂದ್ರೆ ಅಗಶ್ವೇಶನ ರಾಜನ ಮುಂದೆ ಅಂದ್ರೆ ಈ ಸುಗ್ಗಿಯ ಕಾಲದಲ್ಲಿ ನಾವಿದ್ದೀವಿ ನಮ್ಮ ಸಮಯ ತುಂಬಾ ಅಂತ್ಯವಾಗಿದೆ ಆದ್ರಿಂದ ಆ ಒಂದು ಸಮಯದಲ್ಲಿ ನಾವು ನಿಂತ್ಕೊಳ್ತೀವಿ ಆ ಒಂದು ಸಮಯ ಏನಕ್ಕೆ ಚಾಯಾಗಿದೆ ಅಂದ್ರೆ ಅದೊಂದು ಸಬ್ಬತ್ ದಿನ ಆ ಒಂದು ದೊಡ್ಡ ಒಂದು ಇದ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದು ರಜವನ್ನ ಘೋಷಣೆ ಮಾಡ್ದಾಗೆ ಆ ಏಳನೇ ಒಂದು ಸಮಯದಲ್ಲಿ ಏಳು ಸಾವಿರ ವರ್ಷವನ್ನ ಸೂಚಿಸ್ತಾ ಇದೆ ಆ ಏಳು ಸಾವಿರ ವರ್ಷದಲ್ಲಿ ಅಂದ್ರೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಆತನ ಮುಂದೆ ನಾವು ಇರ್ತೀವಿ ಆ ಒಂದು ಸಬ್ಬತ್ತೊಡೆ ನಾವ್ ಇನ್ನ ಈಗ ಇದೀವಿ ಅಂತ ವಿಷಯನ ತೋರಿಸ್ತಾ ಇದ್ದೀವಿ ಸೊ ನಾವ್ ಏನ್ ಮಾಡ್ಬೇಕು ನಮ್ಮನ್ನ ಸಿದ್ಧತೆ ಮಾಡ್ಕೊಬೇಕಾಗಿದೆ ಮತ್ತೆ ಈ ಮೊರ್ದೇಕಾಯಿ ಮತ್ತೆ ನಾಮನ್ನ ನಡೆದಂತ ಘಟನೆಗಳು ಈ ವಿಷಯಗಳ ಬಗ್ಗೆ ಏನ್ ಮಾಡಿಲ್ಲ ಇನ್ನು ಸಹೋದರ ದೀಪಕ್ ನಮ್ಗೆ ಹೇಳಿಲ್ಲ ಯಾಕಂದ್ರೆ ಸಹೋದರಿಗೆ ಸಮಯ ಸಾಕಾಗ್ಲಿಲ್ಲ ನಾವು ಕೊಟ್ಟಂತ ಒನ್ ಅವರ್ ಅಲ್ಲಿ ಸಹೋದರ ಮುಗಿಸ್ಬೇಕಾಯ್ತು ಆದ್ರಿಂದ ಅವ್ರು ಮುಗಿಸಿದರೆ ಈ ಒಂದು ವಿಷಯಗಳು ನಮ್ಗೆ ತುಂಬಾ ಮುಖ್ಯವಾಗಿದೆ ಸೊ ನೋಡೋಣ ನಾನು ಎಷ್ಟು ದೇವ್ರಿಗೆ ಚಿತ್ತ ಇದ್ರೆ ಸಹೋದರಿಗೆ ಅವಕಾಶ ನಾವು ದೇವ್ರಿಗೆ ಕೊಟ್ಟಾಗ ಮತ್ತೆ ಆ ಒಂದು ಸೆಕೆಂಡ್ ಪಾರ್ಟ್ ನ ಅವ್ರು ಕಂಟಿನ್ಯೂ ಮಾಡಕ್ಕೆ ನಾವು ಅವರಿಗೆ ದೇವರ ಅವಕಾಶ ಕೊಡ್ಲಿ ಸೊ ಇದುವರೆಗೆ ನಾವ್ ಕೇಳಿದಂತ ವಿಷಯ ಎಷ್ಟು ಸುಂದರವಾಗಿ ದೇವರ ಹೆಸರಿಲ್ದಂತ ಪುಸ್ತಕ ಸತ್ಯವಾದ ಯಾಕಪ್ಪ ಬಂತು ಹೆಸರೇ ಇಲ್ವಾ ಅಂತ ನಾವ್ ತೆಗೆದಾಕಂಗಿಲ್ಲ ಯಾಕಂದ್ರೆ ದೇವರ ಯೋಜನೆ ಸಂಪೂರ್ಣವಾಗಿ ಅದರಲ್ಲಿ ಅಡಕವಾಗಿದೆ ಸೊ ಎಸ್ತರ್ ಅನ್ನುವಂತ ಒಂದು ವಿಷಯ ಹಡಸ ಅನ್ನುವಂತ ವಿಷಯ ಸಭೆಯನ್ನ ರಿಪ್ರೆಸೆಂಟ್ ಆಗಿ ಮಾತಾಡ್ತಿದೆ ಸೊ ಅದ್ರಲ್ಲಿ ಇನ್ನೊಂದು ವಿಷಯ ಎಲ್ಲ ತಗೋದ್ರು ಮೈನ್ ಪಾಯಿಂಟ್ಸ್ ನಾವು ನೋಡ್ಬೇಕಾಗಿತ್ತು ಬಟ್ ನಮ್ ಟೈಮ್ ಇಲ್ಲ ಅದನ್ನ ಕೇಳಿ ಅಂದ್ರೆ ಈ ಮೊರ್ದಕ್ಕೆ ಈಗ ಇದಾರೆ ಹೇಗಿದಾರೆ ಅಂತ ನೋಡ್ಬೇಕಾದ್ರೆ ಆ ಓಲ್ಡ್ ಟೆಸ್ಟ್ಮೆಂಟ್ ಭಕ್ತರು ನಾವು ಇಬ್ರಿಗೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ನೋಡ್ಬೇಕಾದ್ರೆ ಮೇಘೋದಪದಲ್ಲಿ ಇರುವಂತ ಇಷ್ಟು ದೊಡ್ಡ ಸಾಕ್ಷಿಗಳು ಅಂತ ನೋಡ್ತೀವಿ ಅವ್ರು ಏನ್ ಮಾಡ್ತಾ ಇದಾರೆ ನಮ್ಗೆ ಮಾತಾಡ್ತಾ ಇದಾರೆ ಅಲ್ವಾ ಸಾರಿ ರೀತಿ ನೋಡ್ಬೇಕಾರೆ ನಮ್ಗೆ ಮೊರದಕೈ ರೀತಿಯಲ್ಲಿ ಅಬ್ರಾ ಮೊರದಕೈ ಯಾರಿಗೆ ಅಂದ್ರೆ ಅಬ್ರಾಹ್ಮ್ನ ವಾಗ್ದಾನಕ್ಕೆ ನಾವು ಅಹ್ ವಾರಿಸ ಆಗಿದ್ದೀವಿ ಅನ್ನೋ ಒಂದು ವಿಷಯ ನಾ ಸಹೋದರಿಲ್ಲೇ ಹೇಳುದು ಸೊ ಎಲ್ಲಾ ವಿಷಯಗಳು ನಮ್ಗೆ ತುಂಬಾ ಸುಂದರವಾಗಿ ಆ ನಮ್ಮ ಕಾಲದಲ್ಲಿ ಇದಂತ ಒಂದು ವಿಷಯನ ತಗೋದ್ರ ಮೂಲಕ ದೇವರು ತೋರ್ಸ್ಕೊಟ್ಟಿದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅರ್ಥ ಮಾಡ್ಕೊಬೇಕು ಅಂತ ನೋಡ್ಬೇಕಾದ್ರೆ ನಾವು ಎಷ್ಟರಾಗಕ್ಕೆ ಸಿದ್ಧತೆ ಆಗ್ತಾ ಇದೀವಿ ನಾವ್ ಎಷ್ಟ್ ಮಟ್ಟಿಗೆ ಸಿದ್ಧತೆ ನಡೆಸ್ಕೊಳ್ತಾ ಇದೀವಿ ನಾವು ರಾಜನ ಮುಂದೆ ಅಡಸಲ ಹಾಗೆ ನಿಂತ್ಕೊಳಕ್ಕೆ ಯೋಗ್ಯರಾಗಿದೀವಾ ಅನ್ನೋಂಥ ವಿಷಯನ ನಾವು ಗಮನಿಸ್ಬೇಕು ಈ ಸಬ್ಜೆಕ್ಟ್ ಅವತ್ತೆ ಮುಗೀತು ಈ ಚರಿತ್ರ ಅವತ್ತೇ ಮುಕ್ತಾಯವಾಗಿದೆ ಆದ್ರೆ ನಿಜ ರೂಪದಲ್ಲಿ ನೋಡ್ಬೇಕಾದ್ರೆ ಇನ್ನು ಏನಾಗ್ಲಿಲ್ಲ ಎಸ್ತರ್ ಸಿದ್ಧತೆ ನಡ್ಸ್ಕೊಳ ಸ್ಥಾನದಲ್ಲೇ ಇದ್ದಾರೆ ಇನ್ನ ಮುಂದಿನ ಹಂತಗಳು ಬರ್ಲಿಲ್ಲ ಎಸ್ತರ್ ಏನಾಗಿದೆ ಇನ್ನ ಇನ್ನ ಪೂರ್ಣವಾಗಿ ರಾಜನ ಮುಂದೆ ನಿಂತ್ಕೊಳ್ಳುವಂತ ಆ ಒಂದು ಅವಕಾಶ ಇನ್ನೂ ನಡೀತಾ ಇದೆ ಅದ್ರಲ್ಲಿ ನೀವು ಮತ್ತೆ ನಾವೆಲ್ರು ಇದ್ದೀವಿ ಆದ್ರಿಂದ ಆ ಸಿದ್ಧತೆ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮುಗಿಸಿ ಕ್ರಿಸ್ತನ ಮುಂದೆ ಅಗಶ್ವೇಶ್ವರ ಅಂತ ಹೇಳುವಂತ ಕ್ರಿಸ್ತನ ಆಳ್ವಿಕೆ ಮುಂದೆ ಆತನ ಮುಂದೆ ನಿಂತ್ಕೊಳ್ಳಕ್ಕೆ ದೇವರು ನಮ್ಗೆ ಕೃಪೆನ ಕೊಡ್ಲಿ ಈ ಒಂದು ಒಂದು ವಾಕ್ಯವನ್ನ ನಮಗೆ ಆ ಸಹೋದರಿಗೆ ಅವ್ರಿಗೆ ನೋಡ್ಬೇಕಾದ್ರೆ ಕನ್ನಡ ಕಷ್ಟವಾಗಿದೆ ಅಲ್ವಾ ಕನ್ನಡ ಕಷ್ಟವಾಗಿದ್ರು ಸಹ ಏನ್ ಮಾಡಿದ್ರು ಆ ನಮಗೋಸ್ಕರ ಕಷ್ಟಪಟ್ಟು ಮಾತಾಡಿದ್ರಲ್ವಾ ಆದ್ರೂ ನಾವ್ ಇಷ್ಟಪಟ್ಟು ಕೇಳಿದೀವಿ ಅದನ್ನ ಸಾದ್ರಿಂದ ಸಹೋದರರು ಈ ಒಂದು ದೇವರ ವಾಕ್ಯವನ್ನ ನಮ್ಗೆ ಕೊಟ್ಟಿದಕೋಸ್ಕರ ಆ ತಂದೆ ದೇವರಿಗೆ ಕರ್ತನದ ಎಸ್ಕ್ರ ಮೂಲಕ ಸಹೋದರರಿಗೂ ನಮ್ಮೆಲ್ಲರ ಸಭೆಯ ಪರವಾಗಿ ಕೃತಜ್ಞ ಸಲ್ಲಿಸುವ ಇನ್ನು ಹೆಚ್ಚಾಗಿ ದೇವರವರನ್ನ ಸ್ವಾರ್ಥ ಸೇವೆಲಿ ಉಪಯೋಗ ಮಾಡುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಸೊ ಕೊನೆಯ ಒಂದು ಅನೌನ್ಸ್ಮೆಂಟ್ಸ್ ಏನಂತ ನೋಡ್ಬೇಕಾದ್ರೆ ಒಂದು ನೆಕ್ಸ್ಟ್ ಈ ಒಂದು ದಿನ ಇವತ್ತು ಈವ್ನಿಂಗ್ ಏನಿದೆ ನಮ್ಗೆ ಏಳು ಗಂಟೆಗೆ ಏನಿದೆ ಗೊತ್ತಿದ್ಯಾನ್ ಔಟ್ ಬೈಬಲ್ ಸ್ಟಾರ್ಟ್ ಆಗ್ತಿದೆ ದಯವಿಟ್ಟು ಎಲ್ರಿಗೂ ಇನ್ಫಾರ್ಮೇಶನ್ ಕೊಡಿ ಇವತ್ತು ನಮ್ಗೆ ಒಂದು ನ್ಯೂ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಇದೆಲ್ಲ ಜೂಮ್ ಅಲ್ಲಿ ಬರ್ತಾರೆ ಕ್ಲಾಸಸ್ ನೋಡಿ ನಾವು ತುಂಬಾ ತುಂಬಾ ದೂರದಲ್ಲಿ ಇದ್ರೂ ದೇವ್ರು ನಮ್ಗೆ ಯಾವ ರೀತಿ ಒಂದು ಅವಕಾಶನ ಮಾಡ್ಕೊಡ್ತಾ ಇದ್ರೆ ನೋಡಿ ಈ ಟೆಕ್ನಾಲಜಿ ಎಲ್ಲ ನಮ್ಗೋಸ್ಕರ ಕಂಡಿಡಿಯಕ್ಕೆ ದೇವ್ರ ಜ್ಞಾನ ಅವರೆಲ್ಲ ಕಂಡಿಡಿದ ಇದ್ರೆ ನಾವೆಲ್ಲ ಕೇಳಕ್ ಆಗ್ತಿರ್ಲಿಲ್ಲ ನೋಡಿ ಅವ್ರನ್ನ ದೇವ್ರು ರೆಡಿ ಮಾಡಿದ್ರೆ ನಮ್ಗೋಸ್ಕರ ದೇವ್ರು ಎಂತ ನ್ಯಾನಿ ನೋಡಿ ಇವತ್ತು ನಾವೆಲ್ಲ ಕೇಳಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದ್ರಿಂದ ಇಷ್ಟ ಹೆಂಗ್ ಹೆಂಗಂತ ಕೊಡ್ತಾರೆ ದೇವ್ರು ನಾವೆಲ್ಲ ಬೈಬಲ್ ಓದ್ಬೇಕಂದ್ರೆ ಇಬ್ರು ಓದಕಾಗ್ತಿರ್ಲಿಲ್ಲ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಟ್ರು ನಮ್ಗೆ ಓದ ರೀತಿಯಲ್ಲಿ ನಮ್ ಕೈ ಕೈಲಿ ದೇವಕ್ಕೆ ಕೊಟ್ರು ಸಾಕಾಗ್ಲಿಲ್ಲ ಅಂದ್ಬಿಟ್ಟು ಇನ್ನ ಏನೇನೋ ಕೊಡ್ತಾ ಇದಾರೆ ಇನ್ನ ನೋಡಿ ನಮ್ಮ ದೇವ್ರ ಸತ್ಯವನ್ನ ತಿಳ್ಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಿಂಗಾದ್ರೂ ತಿಳ್ಕೊಳ್ರಪ್ಪ ಅಂದ್ಬಿಟ್ಟು ಇದನ್ನೂ ನಾವು ಮಿಸ್ ಮಾಡ್ಕೊಂಡ್ರೆ ಹೆಂಗಿರತ್ತೆ ಅದ್ರಿಂದ ಸೊ ದಯವಿಟ್ಟು ಎಲ್ರಿಗೂ ಒಂದು ಇನ್ಫಾರ್ಮೇಶನ್ ಕೊಡಿ ಯಾರು ನಿಮ್ ಪರಿಚಯದಲ್ಲಿ ಇದ್ರೋ ಸತ್ಯವನ್ನ ಕೇಳಕ್ಕೆ ಮುಖ್ಯವಾಗಿ ಆರಂಭದಿಂದನೇ ಕೇಳೋಕೆ ಅವಕಾಶ ಕೊಡಿ ಯಾಕಂದ್ರೆ ಒಂದ್ ಎರಡ್ ಮೂರ್ ಪಾಠ ಆದ್ಮೇಲೆ ಆಮೇಲೆ ಬಂದ್ರೆ ಅವ್ರಿಗೆ ಕೆಲವೊಂದು ವಿಷಯ ಮಿಸ್ ಮಾಡ್ಕೊಳ್ತಾರೆ ಗೊತ್ತಾಗಲ್ಲ ಅದರಿಂದ ಯಾರೋ ತಿಳ್ಸ್ಬೇಕಾದ್ರು ಈ ಝೂಮ್ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ತಿಳ್ಕೊಳಕ್ಕೆ ದಯವಿಟ್ಟು ಅವ್ರಿಗೆ ಹೇಳಿ ಒಂದ್ ಮಾತಂತ ಹೇಳಿ ಅವ್ರಿಗೆ ದಯವಿಟ್ಟು ನೋಡ್ರಪ್ಪ ನಿಮ್ ನಿಮ್ಮ ಜೀವನದಲ್ಲಿ ಒಂದ್ ಸಮಯ ಇದೆ ಒಂದ್ ಅವರ್ ಕೊಡ್ತಿರ ವಾರಕ್ಕೆ ಇದು ಅಮೂಲ್ಯವಾದ ಸಮಯ ದಯವಿಟ್ಟು ಅದನ್ನ ಪೂರ್ತಿ ಕೊಡಿ ಕೊಡಂಗಿದ್ರೆ ಪೂರ್ತಿ ಕೊಡಿ ಇಲ್ಲ ಅಂದ್ರೆ ಕೊಡ್ಲೇಬೇಡಿ ಅಂತ ಹೇಳಿ ಅಲ್ವಾ ಯಾರಿಗೂ ಬಲವಂತ ಏನೂ ಇಲ್ಲ ಇಲ್ಲಿ ಆದ್ರೆ ಕೊಡಂಗಿದ್ರೆ ದೇವ್ರಿಗೆ ಕೊಡಂಗಿದ್ರೆ ಸಂಪೂರ್ಣ ಕೊಡಂಗಿದ್ರೆ ಕೊಡ್ಲಿ ಬೇಡ ಇಂತವ್ರಿಗೂ ದೇವ್ರ್ ಬೇಕಾದ ದೇವ್ರಿಗೆ ಬೇಕಾಗಿಲ್ಲ ಅಂತವರು ಅಂಥವ್ರು ಮಾತ್ರ ದೇವ್ರ ಹುಡುಕ್ತಾ ಇದ್ರೆ ಅವ್ರ ಸಿಕ್ಕಿದ್ರೆ ಸಾಕು ಅದರಿಂದ ಆ ತಿಳಿಸಿ ಒಂದ್ ಅವಕಾಶನ ಉಪಯೋಗ ಮಾಡಕ್ಲಾಕ್ ಕೇಳಿ ಇವತ್ತರಿಂದ ನಮ್ಗೆ ಔಟ್ ಸ್ಟಡಿ ಬೈಬಲ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ರು ನೀವು ಸಹ ಜೂಮ್ ಅಲ್ಲಿ ಅಟೆಂಡ್ ಆಗಿ ಆಶೀರ್ವಾದವನ್ನ ಹೊಂದಿ ಮತ್ತೆ ಈ ವಾರದಲ್ಲಿ ಇರುವಂತಹ ಎಲ್ಲಾ ಕೂಟಗಳು ಸಹ ನಿಮಗೆ ಸರಿಯಾಗಿ ನಡೀತಾ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ವಾಟ್ಸ್ಆಪ್ ಮೂಲಕ ಗ್ರೂಪ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಅದನ್ನ ತಿಳಿಸಲ್ಪಡುತ್ತೆ ಅದನ್ನ ನೋಡ್ಕೊಂಡು ನೀವು ಅದರಲ್ಲಿ ಅಟೆಂಡ್ ಆಗಿ ಸೊ ಕೊನೆಯದಾಗಿ ನಾವು ಒಂದು ಹಾಡನ್ನ ಹಾಡಿ ಈ ಒಂದು ಪಾಠವನ್ನ ಮುಗಿಸೋಣ ಹಾಡಿನ ಸಂಖ್ಯೆ ಆ ಒಂದು ನಿಮಿಷ ನಾನು ಹಾಡನ್ನ ಇಲ್ಲಿ ಇದ್ ಮಾಡ್ತೀನಿ ನೀರಾಜ್ ಬ್ರದರ್ ಲೈನ್ ಅಲ್ಲಿ ಇದ್ರಾ ಲೈನ್ ಅಲ್ಲಿ ಇದೀನಿ ಎಂಡಿಂಗ್ ಪ್ರೇಯರ್ ಮಾಡಿ ಓಕೆ ಬ್ರದರ್

ఘషమాణ స్ితృన స్

ിയോ മദലിംഗനോ മദലിംഗണിന്ദി സംഭ്രമതി മദലിംഗന ഉല്ലാ സാടു സംഭ്രമിന്ദിംഗന ഉല്ലാ സാടു

ಈ ಒಂದು ಕೂಟದ ಮುಕ್ತಾಯವಾಗಿ ಆ ನಮ್ಮ ದಿಲು ಸಗೋದ್ ಶಿವರು ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲರೂ ತಲಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂ ಪರಲೋಕನ್ನು ಉಂಟು ಮಾಡಿ ಅದರಲ್ಲಿರುವಂತಹ ಸಮಸ್ತ ಶಿಕ್ಷೆಯನ್ನು ಉಂಟು ಮಾಡಿದಂತಹ ಪರಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಹೊಂದಿಸ್ತೇವೆ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ಹಾಗೂ ತಂದೆಯಾದ ದೇವರೇ ನಿಮ್ಮ ಪ್ರೀತಿ ಕೃಪೆ ಕರುಣೆಯಿಂದ ಇದುವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನಡೆಸಿ ನಿಮ್ಮ ಉತ್ತಮವಾದಂತಹ ಪಾಠವನ್ನು ನಮಗೆ ದೇಪಾಸ್ತಕ್ಕಾಗಿ ಹೊಂದಿಸ್ತೇವೆ ತಂದೆಯಾದ ದೇವರೇ ನೀವು ಈ ಉತ್ತಮವಾದ ರೀತಿಯಲ್ಲಿ ಈ ಟೆಕ್ನಾಲಜಿನ ಬೆಳೆಸ್ಕೊಂಡು ತಂದೆ ಆದ ದೇವ್ರೆ ನೀವು ಈ ದಿನ ನಮಗೆ ಎಸ್ಟರ್ ಪುಸ್ತಕದಲ್ಲಿ ಬಂದಂತ ಒಂದು ಘಟನೆಯನ್ನು ನಮಗೆ ಛಾಯೆ ಮತ್ತು ನಿಜ ಸ್ವರೂಪವಾಗಿ ನಮಗೆ ಬೋಧಿಸಬೇಕಾಗ ಬೋಧಿಸ್ತೇವೆ ಹಾಗೂ ತಂದೆಯ ತಲೆ ಬಾಗಿರುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಈ ದಿನದ ಪಾಠವನ್ನು ಅವರು ಎಲ್ಲ ವರ್ತಿ ಧ್ಯಾನಿಸುವಂತೇಳಿ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ದೇವ್ರೆ ನಿಮ್ಮ ನಿಮ್ಮ ಮೆಚ್ಚುಗೆಯಾಗಿ ನಡೆದುಕೊಂಡು ತಂದೆಯಾದ್ರೆ ನಿಮ್ಮ ಓಟದಲ್ಲಿ ಅವರು ಪಾಲ್ಗಾರಲಾಗುವುದಕ್ಕೆ ಸಂಪೂರ್ಣ ಸಹಾಯ ಮಾಡಿರಿ ಹಾಗೂ ತಂದೆಯಾದೇವ್ರೆ ಸಹೋದರು ಕೊಟ್ಟಂತಹ ಸಂದೇಶವನ್ನು ಕೂಡ ಆಶೀರ್ವದಿಸಿ ಹಾಗೂ ತಲೆ ಬಂದಿರುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ ತಂದೇವ್ರೆ ಇನ್ನು ಹೆಚ್ಚಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಇನ್ನು ಮುಂದೆ ಬರುವಂತಹ ದಿನದಲ್ಲಿ ಇನ್ನು ಉತ್ತಮವಾದಂತಹ ಪಾಠವನ್ನು ನಮಗೆ ದಯಪಾಲಿಸಿ ಇನ್ನು ನಾವು ಮೆಚ್ಚುಗೆ ಆದಂತ ಓಟವನ್ನು ಓಡೋದಕ್ಕೆ ಸಂಪೂರ್ಣ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇವೆ ಹಾಗೂ ಅನಾರೋಗ್ಯದಲ್ಲಿರುವಂತಹ ಎಲ್ಲಾ ಮಕ್ಕಳನ್ನು ಸಹೋದರ ಸಹದರಿಯರನ್ನು ಕೂಡ ನೆನೆಸ್ಕೊಳ್ತೇನೆ ತಂದೆ ದೇವರೇ ಅವರು ನಿಮ್ಮ ಚಿತ್ತ ಇದೇ ರೀತಿಯಾಗಿ ನೆರವೇರಲಿಕ್ಕೆ ಸಂಪೂರ್ಣ ಸಹಾಯ ಮಾಡಿ ಹಾಗೂ ತಂದೆ ದೇವರೇ

ಬ್ರಾಡ್ ಈಗ ಕಲಿಕಾ ಗ್ರೂಪ್ ಗೆಲ್ಲ ಹಾಕಿದ್ದೀನಿ ಓಕೆ ಪ್ಲೀಸ್ ಎಲ್ಲರೂ ಜಾಯಿನ್ ಆಗತರ ಹೇಳ್ಬಿಡಿ ಓಕೆ 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 ಈಗ ಸಬ್ಜೆಕ್ಟ್ ಇದೆ ಡಿಯರ್ ಬ್ರದರ್ಸ್ ಈಗ ನಮ್ಮ ರಾಜೀವ್ ಬ್ರದರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಬ್ಜೆಕ್ಟ್ ಇದೆ ಅದು ಬ್ರದರ್ ಆಕ್ಟರ್ ಗ್ರೂಪ್ ಅಲ್ಲಿ ಕೇಳೋಂಗಿದ್ರೆ ಅದನ್ನ ಕೇಳಿ ಅದು ಕನ್ನ ಮೋಸ್ಟ್ಲಿ ಕನ್ನಡದಲ್ಲಿ ಇರಲ್ಲ ಅಲ್ಲ ನಿರಾಶ್ ಬ್ರದರ್ ಇಂಗ್ಲಿಷ್ ಅಲ್ಲಿ ಬರುತ್ತೆ ಇಂಗ್ಲಿಷ್ ಮತ್ತೆ ತಮಿಳು ಇಂಗ್ಲಿಷ್ ಮತ್ತೆ ತಮಿಳು ಅಲ್ಲಿ ಎಲ್ಲ ಅರ್ಥ ಆಗಿದ್ರೆ ದಯವಿಟ್ಟು ಅದನ್ನ ಓಕೆನಾ